ರೆಡಿಯಾ ಕ್ಯಾಂಟೀನ್ ಹೋಗೋಣ. ಹಾಯ್ ಹಾಯ್ ಹಾಯ್. ಯಾಕೋ ಕೊಬ್ಬ ಯಾರಂಗ್ ನಮ್ಗ ನಿಮ್ಮ ಅಪ್ಪಂಗಲ್ವಾ? ಮತ್ತೆ ಬೆಳಿಗ್ಗೆ ಬೆಳಿಗ್ಗೆ ರೆಂಟ್ ಕೇಳ್ತಾನೆ, ತಿಂಗಳ ತಿಂಗಳ ಕಟ್ಬೇಕ ಹೋಗ್ಯಲ್ಲೇ. ವೇಟ, ಒಂದು ಎರಡು ಮೂರು ಕೂಲ್ ಡ್ರಿಂಕ್ಸ್ ತಗೊಂಬಾ. ಏನೇನು ಸೌಂಡ್, ಸೈಕಲ್ ಪಂಪ್ ತರ ಕಲಾ. ಆ ಬಾಂಬೆ ಹುಡುಗಿ ಸಕ್ಕದಾಗ ತಯಾರಾಗ್ತದ ಕಣೆ, ನಮ್ ಜೊತೆ ಡಿಸ್ಕೋಥೆಕ್ ಬರಕ್ಕೆ ಅಡ್ಜಸ್ಟ್ ಮಾಡ್ಕೊಡ್ಬೋದಲ್ಲ. ಸಾಯಿಸ್ಬಿಡ್ತೀನಿ ನೋಡು, ನಿನ್ ಜೊತೆ ಡಿಸ್ಕೋಥೆಕ್ ಬರಕ್ಕೆ ನಾನ್ ಚೆನ್ನಾಗಿಲ್ವಾ? ಲೈ, ನಾವ್ ಮೂರ್ ಜನ ಹುಡುಗರೇ ಅಲ್ವೇನೆ? ಎಸ್. ಮೂರ್ ವರ್ಷದಿಂದ ನೋಡ್ತಾನೆ ಇದೀವಿ. ನೋಡ್ತಾ ಇಲ್ಲ, ಸಾಯ್ತಾ ಇದೀವಿ. ಆ ಹುಡುಗಿ ಅಂದ್ರೆ ಅಷ್ಟೊಂದ್ ಇಷ್ಟನಾ? ಹೌದು ಸರ್. ಎದಳ ಮೇಲೆ. ಹ್ಮ್, ಬಾ. ಹಲೋ, ಇವನಂದ್ರೆ ನಿಮ್ಗೆ ಇಷ್ಟನಾ? ಇಷ್ಟ. ಹ್ಮ್, ಎದಳ ಮೇಲೆ. ಹೆಂಗೆ ಕೃಷ್ಣ? ಸೂಪರ್. ಇನ್ನೇನೆಲ್ಲ ಮುಗಿತಲ್ಲ. ಇಷ್ಟು ಸಿಂಪಲ್ ಅನ್ಕೊಂಡಿರ್ಲಿಲ್ಲ ಸರ್. ಪ್ರೀತಿಗೆ ಬೇಕಾಗಿರೋದು ಪ್ರಿಪ್ರೇಷನ್ಸ್ ಅಲ್ಲ, ಡೆಡಿಕೇಶನ್. ಮೂರು ಪದ ಹೇಳೋದಕ್ಕೆ ಇವನು ಮೂರು ವರ್ಷ ಹಿಡಿದಿದೆ. ಇನ್ನು ನೀನ್ ಮೂರ್ ಗಂಟೆ ಹಾಕ್ಸ್ಕೊಳ್ಳೋದಕ್ಕೆ ತುಂಬಾ ಲೇಟ್ ಮಾಡ್ಬೇಡ, ಆಮೇಲೆ ಇವನ್ ಮೂಡ್ ಚೇಂಜ್ ಆಗೋಗ್ಬಿಡುತ್ತೆ. ಎನಿವೆ, ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು ಸರ್. ಗಜ, ನಮಗ್ ಸಂಬಂಧ ಇಲ್ದಿರೋ ವಿಷಯದಲ್ಲಿ ನಿಂದ ಏನ ಫಿಂಗರಿಂಗ್? ನೋಡ, ಇಂತ ವಿಷಯದಲ್ಲಿ ನಾಚಿಕೆ ಗೀಚಿಕೆ ಇರಬಾರ್ದು, ಪಟ ಪಟ ಅಂತ ಮುಗ್ದೋಗ್ಬಿಡ್ಬೇಕು. ಲೈಫ್ ನಲ್ಲಿ ಯಾವಾಗಾದ್ರೂ ನಿನಗೆ ಇಂತ ಸಿಚುವೇಶನ್ ಬಂದಾಗ ಅವಾಗ ನಿಂಗೆ ಗೊತ್ತಾಗುತ್ತೆ. ನಮ್ಗ ಈ ತರ ಸಿಚುವೇಶನ್? ನೋ ವೇ, ನೋ ವೇ. ನಂದೇ ರೈಟ್ ಮಗ. ಸುನ್ನೋರೆ ಸುನ್ನೋರೆ ಚಾಲೆಂಜ್ ಮಾಡೋ ಈಜಿದು ಮುಂದಿಟ್ಟ ಹೆಜ್ಜೆನ ಹಿಂದಕ್ಕೆ ಎಂದು ಇಡಬಾರದು. ಸಖತ್ ಹಾಟ್ ಮಗ, ಸಖತ್ ಕೂಲ್ ಮಗ, ಪ್ರೀತಿಗೆ ಬ್ರೇಕ್ ಇಲ್ಲ, ನಡಿ ಜೂಡ್ ಮಗ. ಸೂರ್ಯನ ಹಾಗೆ ಮಾಡುವೆ, ಯಾರ ತಂದೆಗೂ ಹೋಗಲಾರನು. ರಾಜನ ಹಾಗೆ ಆಡುವೆ ನಾನು, ಯಾರಿಗೂ ಬಾಗಲಾರೆನು. ತಗ್ಗಿಟ್ಟ ದಿಮ್ಮಿ ಹೊಸ ತಾಳ, ಕಪಟ ಇರದ ದಿಲ್ಬಾರ. ಹೊಡಿ ಡೋರ್ ಮಗ, ಹೊಡಿ ಡ್ಯಾಶ್ ಮಗ, ಪ್ರೀತಿಗೆ ಬ್ರೇಕ್ ಇಲ್ಲ, ನಡಿ ಜೂಡ್ ಮಗ. Nande right maga maga telling you that love goes on as far as the horizon and beyond. There ain't no common rules, only mine, for you're the reason I'm feeling fine. Life is filled with the worries of who's doing right and who's doing wrong. So many times we look outside to hide the pain that flows inside. Nimminda grow to even a breathe to if would do eat up to ನೀವೆಲ್ಲ ಈಗ ಹಚ್ಚಲಿ ಜೋಗ ನೀಡಿದ್ದು ಶುಭಯೋಗ.
ಆಡುವ ಏಜು ಮಾಡುವ ಮೋಜು ಯಾತಕ್ಕೆ ಚಿಂತೆ ಮಾಡುವೆ ಪ್ರೀತಿಗೆ ಪ್ರೀತಿ ಸ್ನೇಹಕ್ಕೆ ಸ್ನೇಹ ಜೀವವ ನಾನು ನೀಡುವೆ ತಕ್ಕಿತ ತದ್ದಿಮಿ ಹೊಸ ತಾಳ ಕಪಟ ಇರದ ರಖವಾಲ ಹೊಡಿ ಡೋಲ್ ಮಗ ಹೊಡಿ ಡ್ಯಾಶ್ ಮಗ ಪ್ರೀತಿಗೆ ಬೇಕಿಲ್ಲ ನಡಿ ಜೂಡ್ ಮಗ ನಂದವ ರೋಸಲ್ಲ ನಂದೇ ರೈಟ್ ಮಗ ಸುನ್ನೋರೆ ಸುನ್ನೋರೆ ಚಾಲೆಂಜ್ ಮಾಡೋ ಈ ಜೀವ ಮುಂದಿಟ್ಟ ಹೆಜ್ಜೆನ ಹಿಂದಕ್ಕೆ ಎಂದು ಇಡಬಾರದು ಸಖತ್ ಹಾಟ್ ಮಗ ಸಖತ್ ಕೂಲ್ ಮಗ ಇದೊಂದು ಯಾವಾಗ್ಲೂ ಸರಿಯಾಗಿ 6 ಗಂಟೆಗೆ ಬಡ್ಕೊಳತ್ತೆ. ಗುಡ್ ಮಾರ್ನಿಂಗ್, ಲೈಫ್ ಮತ್ತೆ ಪ್ರಾರಂಭ. ನೋಡಕ್ ಚೆನ್ನಾಗ್ ಕಾಣಿಸುತ್ತೆ, ಆದ್ರೆ ನಮ್ ಇಡ್ಲಿ ಸಾಂಬಾರ್ ತರ ಇರಲ್ಲ. Hey, hello, Han. How hello. Cute, my sweetie pie, cutie pie. Wish me bye. Say bye. Bye. ಸ್ಪೋರ್ಟ್ಸ್ ಕಾರ್ ಹೊಸ್ದಾಗ ಕೊಂಡ್ಕೊಂಡೆ. ಇಲ್ಲಿ ಕಾರ್ ಇಲ್ಲ ಅಂದ್ರೆ ಓಡಾಡೋದೇ ಕಷ್ಟ. ನಮ್ ಯೂನಿವರ್ಸಿಟಿ. ಹಾಯ್ ಹಾಯ್ ಹುಡುಗಿ, ಚೆನ್ನಾಗಿದ್ದಾರಲ್ವಾ? ಅಯ್ಯೋ, ಕ್ಲಾಸಿಗೆ ಟೈಮ್ ಆಯ್ತು. ಶ್ವೇತಾ, ವಾಟ್ಸ್ ಅಬೌಟ್ ಮೈ ಪ್ರಪೋಸಲ್? ಐ ಟೆಲ್ ಯು ಐ ಲವ್ ಯು. ನನ್ಗೆ ಫಂಕಿ ತರ ಇದ್ರೆ ಇಷ್ಟ ಇಲ್ಲ, ಮಂಕಿ ತರ ಇದ್ರೇನೆ ಇಷ್ಟ. ನೋಡಿದ್ಯಾ, ಅವ್ನು ಪ್ರಪೋಸ್ ಮಾಡೋದು ಕಾಮನ್, ನಾನು ಇಲ್ಲ ಅನ್ನೋದು ಕಾಮನ್ನೇ. Snow falling, very cold outside. Hi. Hi. How are you? Fine, fine. ಏನು ತಿನ್ನೋಕ್ ಬಂದೆ ಅಂತ ತಿಳ್ಕೊಂಡ್ಯಾ? ಪಾರ್ಟ್ ಟೈಮ್ ಜಾಬ್. ಆತರ ಸ್ಪೋರ್ಟ್ಸ್ ಕಾರ್ ತಗೋಬೇಕು ಅಂದ್ರೆ ಇದೆಲ್ಲ ಮಾಡ್ಬೇಕು. ಇದು ನನ್ನ ಲೈಫ್. ಇದು ಮತ್ತೆ 6 ಗಂಟೆಗೆ ಬಡ್ಕೊಳತ್ತೆ. ಗುಡ್ ನೈಟ್, ಸಿ ಯು ಲೇಟರ್. ಅಯ್ಯೋ, ಐ ಮಿಸ್ ಯು ಡಾ. I miss you too, sister. Take care. ನಾನ್ ಮಾತ್ರ ಮಿಸ್ ಮಾಡ್ಕೊಳ್ಳೋದೇ ಇಲ್ಲ. ಮಿಸ್ ಆಗೋ ಚಾನ್ಸೇ ಇಲ್ಲ. ನಿನ್ ಫಸ್ಟ್ ಶಾಟ್ ನೋಡಿದ ತಕ್ಷಣ ನೀನ್ ನನ್ಗಿಷ್ಟ ಆಗೋದೆ. ನೀನ್ ಎಲ್ಲೇ ಇರೇ, ನೀನ್ ಮಾತ್ರ ನನ್ನವಳೆ. ನಿನ್ನ ಲವ್ ಮಾಡೋದು ಪಕ್ಕ, ಮದ್ವೆ ಆಗೋದನ್ ತಿನ್ನು ಪಕ್ಕ. ಕೃಷ್ಣ, ನಾನ್ ಫಿಕ್ಸ್ ಆಗ್ಬಿಟ್ಟೆ ಕಣ, ಪಕ್ಕ ಫಿಕ್ಸ್ ಆಗ್ಬಿಟ್ಟೆ ಕಣ. ಅವಳ್ ನನ್ ತಂಗಿ ಕಣ. ಗುಡ್, ಅಣ್ಣ ಅಂತ ಫಿಕ್ಸ್ ಆಗ್ಬಿಟ್ಟ, ವೆರಿ ಗುಡ್. ನಿಜವಾಗ್ಲೂ ಅವಳು ನನ್ ಸ್ವಂತ ತಂಗಿನ? ಭಾವಾ, ಏನಾಯ್ತು ಭಾವಾ? ಪ್ರಮೋಷನ್, ಫ್ರೆಂಡ್ಶಿಪ್ ಇಂದ ಬೌಂಡ್ ಪೋಸ್ಟ್ಗೆ ಪ್ರಮೋಷನ್ ಮಾಡಿದ್ದೀನಿ. ಇಷ್ಟಕ್ಕೆ ಅವಳ ಹೆಸರೇನಂದೆ? ಶ್ವೇತಾಂಬರಿ. ಮಿಸಸ್ ಶ್ವೇತಾಂಬರಿ ಗಜೇಂದ್ರ ಮೂರ್ತಿ. ಏ ಕೃಷ್ಣ, ಇದು ಫಿಕ್ಸು. ನಾ ಹೇಳ್ತಲ್ವಾ, ಅವಳು ನನ್ ತಂಗಿ ಅಂತ. ತಪ್ಪು, ನಾನ್ ಮೆಚ್ಕೊಂಡಿರೋ ಹುಡುಗಿ ನಿನಗ್ ತಂಗಿ ಆಗ್ಬಿಟ್ಟಿದ್ದಾಳೆ. ಮತ್ತೆ ಶುರುವಾಯ್ತಾ ಈ ನಿಮ್ಮ ರಾಮಂಜನೇಯ ಯುದ್ಧ? ಸಾರಿ ಕಲಾ, ಅದು ನೆನ್ನೆಗೆ ಕ್ಲೋಸ್. ಇವತ್ತಿಂದ ಕೃಷ್ಣ ಅರ್ಜುನರ ಯುದ್ಧ.
ಅವನು ಭಾವ, ನಾನೊಂದು ಬಾಮೈದ. ಅಂದ್ರೆ ಈಗ ತಾನೇ ನಾನೊಂದು ಹುಡುಗಿನ ನೋಡಿದೆ, ಅವಳೆ ಲವ್ ಮಾಡ್ತೀನಿ ಅಂತಂದ್ರೆ ಸಾಧ್ಯನೇ ಇಲ್ಲ. ಅವಳ ನನ್ ತಂಗಿ ಅನ್ಬಿಟ್ಟು ಅಡ್ಬಾ ಆಗ್ತಾ ಇದ್ದಾನೆ. ಇದ್ರಲ್ಲಿ ನಂದೇನ ತಪ್ಪಿದ್ಯಾಕಲ್ಲ? ನನಗೆ ಗೊತ್ತಿಲ್ಲದೆ ನವ್ಯಾವಾಗ್ಲೋ ಈಗ್ಲೇ 10 minutes ಬ್ಯಾಕ್ ಎಕ್ಸಾಕ್ಟ್ ಆಗಿ ಹೇಳ್ಬೇಕು ಅಂದ್ರೆ 8 minutes 45 seconds. ಇಲ್ ನೋಡಿಲಿ, ವಾವ್ ಸೂಪರ್ ಗಜಾ, ಇವಳು ನಿಂಗೆ ಪರ್ಫೆಕ್ಟ್ ಜೋಡಿ. ಕಂಗ್ರಾಟ್ಸ್. ಥ್ಯಾಂಕ್ ಯು ಥ್ಯಾಂಕ್ ಯು. ಏನಮ್ಮ ನೀನು ಅವನ ಜೊತೆ ಸೇರ್ಕೊಂಡ್ ತೈ ತೈ ಬಂಗಾರಿ ಆಡ್ತಿದ್ಯಾ? ಅವನೇನು ಓಡಿ ಪೋಲಮ್ಮ ಅಂತ ಓಡಿಸ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿದ್ದಾನ? ಪದ್ಧತಿ ಪ್ರಕಾರ ಮದುವೆ ಆಗ್ತೀನಿ ಅಂತ ಹೇಳ್ತಿದ್ದಾನೆ. ಹೀಸ್ ಅ ಜೆಂಟಲ್ಮನ್ ಯು ನೋ. ಥ್ಯಾಂಕ್ ಯು ಕಲಾ, ಮೈ ಪ್ಲೇಜರ್. ಇನ್ನೊಂದು ಸ್ವಲ್ಪ ಕ್ಲಾಸ್ ತಗೋ. ಓಕೆ. ಏ ಗಜಾ, ಸೀರಿಯಸ್ ಆಗಿ ಹೇಳ್ತಾ ಇದೀನಿ, ಈ ವಿಷಯನ ಇಲ್ಲೇ ಬಿಟ್ಟು ಕೈ ತೊಳ್ಕೊ. ಇಲ್ಲ ನಿನ್ ಬಾಡಿಲಿರೋ ಕೈ ಕಾಲು ಮುಖ ತಲೆ ಒಂದು ಇರಲ್ಲ. ಅಂದ್ರೆ ಆಡು ಕುರಿ ಕದ್ರು ಸಹ ಫ್ಯಾಮಿಲಿನ ನಿಮ್ದು? ಅದಕ್ಕಿಂತ ಡೇಂಜರಸ್. ಹಾಗಾದ್ರೆ ಕೇಳಿಸ್ಕೊ, ಮಂಚೂರ್ನ ಡೀಲ್ ಮಾಡೋ ಫ್ಯಾಮಿಲಿ ನಿಂದಾದ್ರೆ ಅಂತ ಫ್ಯಾಮಿಲಿಗೆ ಹೋಗಿ ಹಾಕೋ ಗಂಡು ನಾನು. ನೀನೇ ಅಲ್ಲ, ನಿನ್ ಫ್ಯಾಮಿಲಿನೇ ಅಲ್ಲ. ಆ ಭಗವಂತನೇ ಅಡ್ಡ ಬಂದ್ರು ಆ ಲಂಡನ್ ರಾಣಿ ನನಗೆ ಫಿಕ್ಸ್. ನೋಡಮ್ಮ, ರೂಮ್ ನಲ್ಲಿ ಪಂಚಪಾತ್ರೆ ಉದ್ರಣ ಇದೆ, ತಂದು ಕೊಡು ಅವ್ರಿಗೆ. ಆಯ್ತು ತಾತ. ನಡೀತಾ ಇರೋದು ಮಗಳ ಎಂಗೇಜ್ಮೆಂಟ್, ನೀವೇನ್ರಿ ಕ್ರೀಮ್ ಎಲ್ಲ ಹಚ್ಕೊಂಡು? ನಿನ್ ಮಗ ಏನೇ ಸ್ಟೈಲ್ ಮಾಡಿದ್ರು ಅದ್ ನಿನಗೆ ಒಪ್ಪಿಗೆ, ನಾನ್ ಮಾಡಿದ್ರೆ ಮಾತ್ರ ಮೂಗ್ ಮುರಿತೀಯಾ. ಹಾಯ್ ಕಿಡ್ಸ್, ಹೌ ಆರ್ ಯು? ತಾತ, ಈ ಸಂಭ್ರಮದಲ್ಲಿ ಸಮಥಿಂಗ್ ಮಿಸ್ಸಿಂಗ್ ಅನ್ನಿಸ್ತಲ್ಲ ನಿಮ್ಗೆ? ಏಯ್ ಗಜಾ ಕಡೆ. ಯೆಸ್ ಹಾ, ಶೀ ಇಸ್ ಕರೆಕ್ಟ್. ಗಜಾ ಇಲ್ದೆ ಮಜಾನೇ ಇಲ್ಲ. ಯಾಕೋ ಯಾಕೆ? ನಾನು ಅವನಿಗಿನ್ನ ಹೈಟ್ ವೈಟ್ ಕಮ್ಮಿ ಇರ್ಬೋದು, ಆದ್ರೆ ನಾನು ಅವನಿಗಿನ್ನ ಕ್ಲೆವರ್. ಯಾಕೆ ಇಷ್ಟೊಂದು ಎಮೋಷನ್ ಆಗ್ತೀಯ ಅಪ್ಪಾಜಿ? ಕಮಾನ್ ಅಪ್ಪಾಜಿ, ಕಮಿಂಗ್ ಕಮಿಂಗ್. ಇನ್ಕಮಿಂಗ್ ಅಲ್ಲ. ಅದಿರ್ಲಿ, ನಾನು ಗಜಾ ಇಬ್ರು ಫ್ರೆಂಡ್ಸ್, ಗಜನ್ ತಂಗಿ ನೀವು ಫ್ರೆಂಡ್ಸ್. ಹಂಗಂದ್ರೆ ನಾನ್ ನಿಮ್ಗೆ ಏನಾಗ್ಬೇಕು? ಹೊಟ್ಟೆ ಸ್ವಲ್ಪ ಒಳಗಡೆ ಹಾಕೊಳ್ಳೋ ತುಂಬಾ. ಡ್ಯಾಡಿ, ಯಾಕೆ ಅಣ್ಣನ್ ಬೈತಾ ಇದ್ಯಾ? ಬೈಬೇಡ, ನೀ ಸುಮ್ನೆ ಇರ್ಪುಟ. ಏ ಪದ್ಮ, ಇವ್ರನ್ನ ರೆಡಿ ಮಾಡಕ್ ನನ್ ಕೈಲಾಗಲ್ಲ. ಇವತ್ ರೆಡಿ ಮಾಡ್ಬೇಕಾಗಿರೋದು ನಿಮ್ ಮಕ್ಳನ್ನಲ್ಲ, ನಿಮ್ ಮುದ್ದಿನ ತಂಗಿನ, ಗೊತ್ತಾ? ಅಣ್ಣ ಆಯ್ತು ಸರಿನಾ, ನೀವ್ಗಳು ಎಷ್ಟ್ ಲೇಟ್ ಆಗಿ ಬಂದ್ರೆ ಹೆಂಗೆ? ನನ್ ಲೇಟ್ ಕಾರಣ ಇವಳೆ. ಏನತ್ಗೆ ಇದು? ಹೌದೌದು, ಎಲ್ಲದಕ್ಕೂ ನಾನೇ. ಇರೋ 7-8 ಕೂದ್ಲಿಗೆ ಬಣ್ಣ ಹಚ್ಚಕ್ಕೆ 7-8 ಗಂಟೆ ಬೇಕು. ಅದಿರ್ಲಿ, ನನ್ ಸೊಸೆ ಇಲ್ಲಿ ಬರ್ತಿದ್ದಾಳೆ. ಕಾಣ್ತಿದ್ದೀರಾ, ಎಂಗೇಜ್ಮೆಂಟ್ ನಿಮ್ಗೆನಾ? ಹಾಕ್ತೀನಿ ನೋಡು. ಶ್ರಾವಣ ಮಾಸೆ ಪಂಚಮಿ ಶುಕ್ರವಾರ ದಿನಾಂಕ 24/8/2007, ಶ್ರೀಮತಿ ಶ್ರೀ ಚಂದ್ರಶೇಖರಯ್ಯನವರ ಜ್ಯೇಷ್ಠ ಪುತ್ರಿ ವರಲಕ್ಷ್ಮಿ ಎಂಬ ವಧುವನ್ನು ಶ್ರೀ ಗಂಗಾಧರಯ್ಯನವರ ಜ್ಯೇಷ್ಠ ಪುತ್ರ ಶ್ರೀ ರಾಮಚಂದ್ರಮೂರ್ತಿ ಎಂಬ ವರನಿಗೆ ಕೊಟ್ಟು ವಿವಾಹ ಮಾಡಲು ಗುರು ಹಿರಿಯರು ನಿಶ್ಚಯಿಸಿರುತ್ತಾರೆ. ಯಜಮಾನ್ರೆ, ತಾಂಬೂಲ ಬದಲಾಯಿಸ್ಕೋಬಹುದು. ಹುಡುಗಿಗೆ ಈ ಮದುವೆ ಇಷ್ಟ ಇದೆ ತಾನೆ? ಯಾಕಣ್ಣ ಈ ಮಾತು ಕೇಳ್ತಾ ಇದ್ದೀರಿ? ಏನಿಲ್ಲಮ್ಮ, ಹುಡುಗಿ ಸ್ವಲ್ಪ ಡಲ್ ಆಗಿದ್ಲಲ್ಲ ಅದಕ್ಕೆ ಕೇಳಿದೆ. ಅಯ್ಯೋ ಅದೇನಿಲ್ಲ, ಅವ್ರ ಅಣ್ಣ ಗಜಾ ಬಂದಿಲ್ಲ ಅಂತ ಕೋಪ ಅಷ್ಟೇ. ನಾನೆಲ್ಲೋ ಹುಡುಗಿಗೆ ನಮ್ಮ ಹುಡುಗ ಇಷ್ಟ ಆಗ್ಲಿಲ್ವೇನೋ ಅಂತ ಭಯ ಪಟ್ಟಿದ್ದೆ. ಅಯ್ಯೋ ಭಯ ಯಾಕೆ, ನಿಮ್ ಮಗ ಶ್ರೀರಾಮಚಂದ್ರ, ಅವನ್ನ ಇಡೀ ಇಂಡಿಯಾನೇ ಒಪ್ಪಿದೆ ಅಂದ್ಮೇಲೆ ನಮದೇನಿದೆ, ನಮಗೂ ಒಪ್ಪಿಗೆನೆ. ಏನಣ್ಣ ನೀವ ಮದುವೆ ಊಟ ಹಾಕ್ಸೋದು? ಎನಿ ಟೈಮ್ ಭಾವ ಯಾವಾಗ ಎಸ್ತಂತಾರೋ. ನಮಸ್ಕಾರ. ಈಗಲೂ ಬಹಳ ಒಳ್ಳೆ ಜನ. ಈಗ ಯಾಕೋ ಬಂದೆ? ಒಟ್ಟಿಗೆ ಚಪ್ರಕ್ಕೋ ಮುಹೂರ್ತಕ್ಕೋ ಬಂದ್ರೆ ಆಗ್ತಿರ್ಲಿಲ್ವಾ? ನೀನ್ ಬಂದಿಲ್ಲ ಅಂತ ನಿನ್ ತಂಗಿ ಅಳೋದೊಂದೇ ಬಾಕಿ. ಈಕೆ ಹೆಸರು ಶ್ವೇತಾ, ನನ್ನ ಫ್ರೆಂಡು. ಬರು, ಇವಳನ್ನ ಒಳಗಡೆ ಕರ್ಕೊಂಡೋಗು. ಬನ್ನಿ. ಅವಳ ಇಡೀ ಫ್ಯಾಮಿಲಿ ಆಕ್ಸಿಡೆಂಟ್ ಅಲ್ಲಿ ತೀರೋದ್ರು. ಈಗ ಅವಳ ಕಡೆಯವರು ಅಂತ ಯಾರೂ ಇಲ್ಲ, ಅದಕ್ಕೆ ಸ್ವಲ್ಪ ದಿನ ನಮ್ಮ ಜೊತೆ ಇರಲಿ ಅಂತ ಕರ್ಕೊಂಬಂದೆ. ಯಾಕೆ ತಾತ, ಒಂದು ದುಡ್ಗಿನ ಕರ್ಕೊಂಬಂದಿದ್ದಕ್ಕೆ ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದೀರಲ್ಲ, ಅದೇ ಒಂದು ಹುಡುಗನ ಕರ್ಕೊಂಬಂದಿದ್ರೆ ಇಷ್ಟೊಂದು ಯೋಚನೆ ಮಾಡ್ತಾ ಇದ್ರಾ?
ಕಷ್ಟದಲ್ಲಿರೋದು ಹುಡುಗ ಆದ್ರೇನು ಹುಡುಗಿ ಆದ್ರೇನು ಆಶ್ರಯ ಕೊಡೋದು ನಮ್ಮ ಧರ್ಮ. ಅವಳು ಇಲ್ಲೇ ಇರ್ಲಿ ಬಿಡೋ. ಅಪ್ಪ, ನಾನು ತಪ್ಪು ಮಾಡಲ್ಲ ಅಂತ ನಿಮಗೂ ಚೆನ್ನಾಗಿ ಗೊತ್ತು. ಗಜಾ, ಏನಮ್ಮ? ಆ ಹುಡುಗಿ ಮಧ್ಯಾಹ್ನ ಊಟ ಮಾಡಿಲ್ಲ. ಅವಳು ಕೆಳಗ್ ಬರಕ್ ಸಂಕೋಚ ಆದ್ರೆ ಊಟ ಮೇಲೆ ಕಳ್ಸ್ಕೊಡ್ಲ? ಏನ್ ಬೇಡಮ್ಮ, ಅವಳು ನಮ್ ಜೊತೆ ಊಟ ಮಾಡ್ತಾಳೆ, ನಾನು ಕರ್ಕೊಂಡ್ ಬರ್ತೀನಿ. ಸರಿನಪ್ಪ. ಇವಳು ರಂಜಿತಾ, ನಮ್ ಮಾವನ್ ತಂಗಿ. ನಮ್ ತರ ಅಲ್ಲ, ತುಂಬಾ ಫಾಸ್ಟ್. ಇವರು ನಮ್ ದೊಡ್ಡಪ್ಪ, ಜಮಖಂಡಿಲಿದ್ದಾರೆ. ಇಲ್ಲಿಗೆ ಬರೋದೇ ಅಪರೂಪ. ಇವರು ನಮ್ ಚಿಕ್ಕಮ್ಮ, ಮತ್ತೆ ಇವರು ನಮ್ ಚಿಕ್ಕತ್ತೆ, ಅಮೆರಿಕದಲ್ಲಿ ಸೆಟ್ಲ್ ಆಗಿದ್ದಾರೆ. ಇವನು ಅವ್ರ ಮಗ. ಏನ್ ಮದುವೆ ಅಣ್ಣೆ, ಅಂಗಡಿ ಓಪನ್ ಮಾಡಿ ಇಟ್ಕೊಂಡು ಯಾವ್ದೋ ಫೋಟೋ ಹುಡುಕ್ತಾ ಇದ್ಯಾ? ಎಲ್ಲಿ? ನಮ್ ಹೊಸ ಭವನ ಹೆಸರು ಹೇಳು ನೋಡೋಣ. ಬೇಕುಫ. ಹಾಗಾದ್ರೆ ನಾಳೆ ನೀನ್ ಹೆಂಗ್ ಕರಿತೀಯ ಅಂತ ಒಂದ್ಸಲಿ ನೋಡೋಣ ಹೇಳು. ಶ್ರೀರಾಮ ಚಂದ್ರಮೂರ್ತಿ. ಶ್ರೀರಾಮ ಚಂದ್ರಮೂರ್ತಿ. ಸೀತಾ ಸ್ವಯಂವರದಲ್ಲಿ ಬಿಲ್ ಮುರಿದವರು ಇಲ್ಲೇನು ಮುರಿಲಿಲ್ವೋ? ಶಟ್ ಅಪ್, ತೊಟ್ಟು ತರಲೆ. ಕೋಪ ಬಂದಾಗ ತುಂಬಾ ಮುದ್ದ ಕಾಣಿಸ್ತಾಳೆ, ಅದಕ್ಕೆ ರೇಗಿಸೋದು. ಶ್ವೇತಾ, ನಡಿ ಊಟ ಮಾಡೋಣ. ಏನೋ ಆಲೂಗೆಡ್ಡೆ ನಿನಗ್ ಸಪರೇಟ್ ಆಗಿ ಹೇಳ್ಬೇಕಾ? ನಡೆಯೋ ಬೇಗ. ಹೋಮ್ವರ್ಕ್ ಮಾಡ್ತಿರೋದ್ ಕಾಣಿಸಲ್ವಾ? ಏನ್ ದೊಡ್ಡ ಮಹಾ ಹೋಮ್ವರ್ಕ್ ಇಂದು, 5 ನಿಮಿಷದಲ್ಲಿ ಮಾಡ್ಕೊಡ್ತೀನಿ, ಬರ ಬೇಗ. ಒಂದ್ಸಾರಿ ನೀನ್ ಹೋಮ್ವರ್ಕ್ ಮಾಡ್ಕೊಟ್ಟಾಗ ಆಗಿ ದವಮಾನನೇ ಸಾಕು. ಒಬ್ರಲ್ಲ ಇಬ್ರಲ್ಲ 25 ಗರ್ಲ್ಸ್ ಮುಂದೆ ಕಿವಿ ನಿಲ್ಸಿದ್ರು ಮಿಸ್. ಹಸಿ ನಿನ್ನು ಮರ್ತಿಲ್ಲ ನಾನು. ಅದು ಅಲ್ದೆ ಯಾವ ದಡ್ಡನಾದ್ರೂ ಈ ತರ ಹೋಮ್ವರ್ಕ್ ಮಾಡ್ತಾನ ಅಂತ ಬೈದ್ರು. ನನಗ್ ಗೊತ್ತು ಆ ದಡ್ಡ ನೀನೆ ಅಂತ. ಪಾಪ ಅವ್ರು ಗೊತ್ತಿಲ್ವೇ? ಸಾಕು ಚಿಕ್ಕಪ್ಪ. ಲೇಯ್, ಇದೆಲ್ಲ ನಮ್ ಸೀಕ್ರೆಟ್. ನಾವ್ ಪರ್ಸನಲ್ ಆಗಿದ್ದ ಮಾತಾಡ್ಬೇಕು. ಈಗ ಊಟ ಮಾಡೋಣ, ನಡೆಯೋ ಬಕಾಸುರ. ಓಹೋ, ಒಬ್ಳು ಹುಡುಗಿ ಮುಂದೆ ಅಂದಿದ್ದಕ್ಕೆ ಇಷ್ಟು ಕೋಪ ಬಂದ್ಬಿಡ್ತಾ? ಪಾಪ ಅಣ್ಣ, ಸ್ಕೂಲಲ್ಲಿ 25 ಗರ್ಲ್ಸ್ ಮುಂದೆ ಹೇಗಾಗಿರ್ಬೇಡ. ದಯವಿಟ್ಟು ನನ್ ಮರ್ಯಾದೆ ತೆಗಿಬಿಡ್ವೆ, ನಿನಗ್ ಪುಣ್ಯ ಬರುತ್ತೆ. ಹೌದು ಚಿಕ್ಕಪ್ಪ, ನಿಂಗ್ ಹೋಮ್ವರ್ಕ್ ಮಾಡಕ್ಕೆ ಬರಲ್ಲ, ಕಾಲೇಜ್ ವರ್ಗೂ ಹೇಗೋದೆ? ನನ್ಗೂ ಅದೇ ಡೌಟ್ ಅಲ್ಲ ಚಿಕ್ಕಪ್ಪ. ಅಯ್ಯೋ, ನಿನ್ ಡೌಟ್ ಮನೆ ಹಾಳಾಗ. ನೆಡ್ರ ಊಟ ಮಾಡೋಣ ನಡಿ. ಶ್ವೇತಾ, ಸಂಕೋಚ ಪಟ್ಕೋಬೇಡಮ್ಮ, ಇದು ನಿಮ್ಮನೆ ಅಂತಾನೆ ತಿಳ್ಕೊ. ಅಣ್ಣ ಸ್ವಲ್ಪ ಚಿಕನ್ ತಗೋಳೋ. ಥ್ಯಾಂಕ್ಸ್. ಏಯ್, ನಿನಗೆ ಹಾಕಿದ್ ನೀನ್ ತಿನ್ನು, ಯಾಕೆ ಅವನಿಗೆ ಹಾಕ್ತಾ ಇದೀಯಾ? ಆಹಾ ಅಣ್ಣ ಅಂದ್ರೆ ಅದೇನ್ ಪ್ರೀತಿನೇ ನಿನ್ಗೆ. ನನ್ ತಂಗಿನ ಇದಳಪ್ಪ, ಏನು ಕೇಳ್ದೆ ಗಡದ್ದಾಗಿ ಇಳಿಸ್ತಾಳೆ. ಆಗಲ್ಲಮ್ಮ, ಏನೆ ಬರೀ ತಿನ್ನೋದೊಂದೇ ಅಲ್ಲ, ಮಾಡೋದು ಕಲ್ತ್ಕೋಬೇಕು. ಅವ್ರಿ ಮದ್ವೆಗೆ ಒಪ್ಕೊಂಡಿದ್ದೆ ನಾನ್ ಮಾಡಿದ ಅಡಿಗೆ ತಿಂದು. ಅಮ್ಮ ಎಷ್ಟು ದೊಡ್ಡ ಮನ್ಸಮ್ಮ ನಿಂದು, ಮಗಳ ಮದ್ವೆ ಆಗ್ಲಿ ಅಂತ ನೀನ್ ಮಾಡಿದ್ದ ಅಡಿಗೆನ ಅವಳು ಮಾಡಿದ್ದು ಅಂತ ಸುಳ್ಳು ಹೇಳ್ದ? ಸ್ವಲ್ಪ ಬಾಯಿ ಮುಚ್ತಿಯಾ? ಏನ್ ಮಾತೆ ಅದು? ನಾಳೆ ಬೆಳಿಗ್ಗೆ ನಿನ್ ರಿಸಲ್ಟ್ ಸೆಂಟಿಮೆಂಟ್ ಆಗಿ ನೋಡ್ಬೇಕಾಗಿರೋದು. ಇವನೇ 2 ವರ್ಷದಿಂದ ನಾನ್ ಬರ್ದಿದ್ದಕ್ಕೆ ಪಾಸ್ ಆಗಿರೋದು, ಇವನ್ ನೋಡಿದಿಕ್ಕಲ್ಲ. ಹೌದಾ? ಹಾಗಾದ್ರೆ ಆಯ್ತಮ್ಮ, ನೀನ್ ಅದಕ್ಕೆ ಫಿಕ್ಸ್ ಆಗ್ಬಿಡು. ಸುಖವಿ ವಸುರ ಪಾಲವಿದೆ ಸ್ವರ್ಗ ಸಮಾನ ತೆಗೆದಾಡಿಸಿ ತಲೆ ದೂತ ತಡಕ. ಎಂ ಎಫ್ ಹುಸೇನ್ ಸಾಹೇಬ್ರೆ, ಏನ್ ತಟ್ಟೆಲ್ ಚಿತ್ರ ಬಿಡಿಸ್ತಾ ಇದ್ರ? ಯಾಕೋ ಹಸಿವೆ ಆಗ್ತಾ ಇಲ್ಲ ಕಣ. ಹೇಗ್ ಹಸಿವೆ ಆಗುತ್ತೆ? ಊಟಕ್ ಮುಂಚೆ ಡಾಕ್ಟರ್ ಬರ್ದ್ಕೊಟ್ಟಿರೋ ಟಾನಿಕ್ ತಗೊಂಡಿರ್ತಾನೆ, ಹಸಿವೆ ಆಗೋದು. ಆಯ್ತು ಕಣ, ಬಾ ತಾತ, ನಾನ್ ಟಾನಿಕ್ ಕುಡಿಸ್ತೀನಿ. ಹೌದಾ? ಬಾ. ಇಫ್ ಯು ಡೋಂಟ್ ಮೈಂಡ್ ಶ್ವೇತಾ, ಒಂದ್ 10 ನಿಮಿಷ ನಿನ್ ರೂಮ್ ನ ಬಳಸ್ಕೋಬೋದಾ? ಥ್ಯಾಂಕ್ಸ್. ತಾತ ಬಾ ನೋಡಲ್ಲಿ. ಅಲ್ಲ, ಜೋಪನ ತಾತ. ಅಂಬಾ, ಡೋಂಟ್ ವರಿ, ಕೂತ್ಕೋ. ಶ್ವೇತಾ, ನಿಂಗೆ ಇಲ್ಲೇನು ತೊಂದರೆ ಇಲ್ಲ ತಾನೆ? ಆರ್ ಯು ಕಂಫರ್ಟಬಲ್? ನನ್ ರೂಮು ಶಾಪಿಂಗ್ ಕಾಂಪ್ಲೆಕ್ಸ್ ತರ, ಅದು ಅದು ಐಟಮ್ ಎತ್ಕೊಳ್ಳೋದಕ್ಕೆ ಯಾರಾದ್ರೂ ಬರ್ತಾನೆ ಇರ್ತಾರೆ, ಅದಕ್ಕೆ. ತಾತ ಬರೀ 2 ಪೆಗ್ಗು. ಎಲ್ಲ 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 ತಪ್ಪು ಅಂತ ಹೇಳ್ಬೇಕಾಗಿರೋರು ನೀವೇ, 1-2 ಅಂತ ಹೇಳ್ತಿದ್ದೀರಲ್ಲ, ತಪ್ಪಲ್ವಾ? ಇದ್ರಲ್ಲಿ ತಪ್ಪೇನಿದೆ ಶ್ವೇತಾ? ಮೊದ್ಲು ಎಲ್ಲ ಓಪನ್. ಈ ಸಂಸಾರದ ತಾಪತ್ರಯ, ಮಕ್ಳು ಮರಿ ಜಾಸ್ತಿ ಆಗಿ ಈಗ ಸ್ವಲ್ಪ ಐಡೋಟಕ್ ಬಂದ್ಬಿಟ್ಟಿದೆ. 2 ಪೆಗ್ ತಗೊಳ್ಳೋ ತಾತ, ಅದ್ರ ಮೇಲೆ ಏನು ತಗೊಳಲ್ಲ. ಅವ್ರ ಜೀವನ ಪೂರ್ತಿ ಬರೀ ಸಂಪಾದನೆ ಮಾಡೋದ್ರಲ್ಲೇ ಕಾಲ ಕಳೆದೋಯ್ತು. ಈ ವಯಸ್ಸಲ್ಲಿ ಎಂಜಾಯ್ ಮಾಡಿದೆ, ಇನ್ ಯಾವಾಗ ಮಾಡ್ತಾರೆ ಹೇಳು? ಚೆನ್ನಾಗಿದೆ ಮಗನೇ. ನೋಡು,
ಈ ವಯಸ್ಸಲ್ಲಿ ಎಂಜಾಯ್ ಮಾಡೋದನ್ನ ಬಿಟ್ಟು ಒಲಿಂಪಿಕ್ ಅಲ್ಲಿ ಓಡಕ್ಕಾಗತ್ತಾ, ಇಂಡಿಯಾ ಗೋಲ್ಡ್ ಮೆಡಲ್ ತಂದ್ಕೊಡಕ್ಕಾಗತ್ತಾ? ಲೆಟ್ ಹಿಮ್ ಎಂಜಾಯ್. ಸಾಕಾ? ಹ್ಯಾಪಿನಾ? ಹಾ, ಶ್ವೇತನ್ಗೊಂದು ಥ್ಯಾಂಕ್ಸ್ ಹೇಳಿ, ಹೋಗಿ ಮಲ್ಕೊ. ಅಮ್ಮ ಸಾಕ್ ಸಾಕ್, ಹೋಗಿ ಮಲ್ಕೊ. ನಿಧಾನ ನಿಧಾನ ಮೆಲ್ಗೆ ತಾತ. ನೋಡ್ದ ಎಷ್ಟೊಂದು ಹ್ಯಾಪಿ ಆಗಿದ್ದಾರೆ. ನೈಟ್ ಎರಡು ಪೆಗ್ ಬಿದ್ರೆ ಸಾಕು, ಚಿಕ್ಕ ಮಕ್ಕಳ ತರ ಹಾಗೆ ಮುದ್ರಕೊಂಡ್ ಮಲ್ಕೊಂಡ್ಬಿಡ್ತಾರೆ. ನಿಮ್ಗೆ ಇನ್ನೊಂದ್ ಸೀಕ್ರೆಟ್ ಗೊತ್ತಾ? ಅವ್ರು ಕುಡಿದ್ರೆ ಪಗ್ದಲ್ಲಿರೋರ್ಗ್ ಸಹ ಗೊತ್ತಾಗಲ್ಲ, ಅಷ್ಟೊಂದ್ ಸೈಲೆಂಟ್. ಅಯ್ಯೋ, ಎರಡು ಪೆಗ್ ಹಾಕು ಅಂದ್ರೆ ಎರಡು ಪೆಗ್ನ ಉಳಿಸ್ಬಿಟ್ಟು ಮನೆ ಬಾಗಿಲು ಮುರಿತಾ ಇದನಲ್ಲಪ್ಪ ಮುತ್ಕ. ನಾನು ವಯಸ್ಸಾದವನು ಅಂತ ನನ್ನ ಮೂಳೆಯಲ್ಲಿ ಕುಳಿಸ್ತೀಯ ನೀನು? ನಾನು ನಿನ್ನ ಬಟ್ಟೆ ಹುಡುಗಗಳು. ಸಾರಿಮ್ಮ ಸಾರಿ, ಇವನ್ನ ನಿನಗೆ ಕೊಟ್ಟು ಮದುವೆ ಮಾಡಿದ ತಪ್ಪು ಮಾಡಿದೆ. ಈಗ ಯಾಕೆ ಮಾವ ಯಾದಲ್ಲ, ಬೆಳಿಗ್ಗೆ ಮಾತಾಡ. ಏನೀಗ ಅಪ್ಪನ ಹಾಗೆ ನೋಡ್ಕೋಬೇಕು ಅಂತ ನಿಂಗೆ ಗೊತ್ತೇನೋ? ನಿಂಗೆ ಗೊತ್ತಿಲ್ಲ, ನನ್ ಮೊಮ್ಮಗ ಗಜಂ ಗೊತ್ತು. ಅಯ್ಯೋ, ಮುಟ್ಟ ಕೊಡ್ತಾನಲ್ಲಪ್ಪ. ಗೊತ್ತಿಲ್ಲ ನನಗೆ. ಏಯ್ ಸಾಕು, ಬನ್ನಿ ಹೋಗೋಣ. ಏಯ್ ಅವನಿಗೆ ಕದಿರ್ತೀಯ ನೀನು? ಏಯ್, ವಾಟ್ ಕ್ಯಾನ್ ಯು ಡೂ ಫಾರ್ ಮೀ? ನಾನಾ? ನನಗೇನ ಕೋಪ ಬಂದ್ರೆ ಮಾಡಿ ಮೇಲೆ ಹೋಗಿ ಮಿಕ್ಸರ್ ಬೇಕಾದ್ರೂ ಹಾಕೊಂಡ್ ಬಂದ್ಬಿಡ್ತೀನಿ ನಿಮ್ಮನ್ನ. ಅಲ್ಲುಕ್ಕು ಪಂಚೆ ಕೆಳಗೆ ಇಳಿಸು. ಏನು ಏನು ಅಂದ್ರೆ ನೀನ್ ದೊಡ್ಡ ಮಗ ಹೇಳು, ಮಲಗಬೇಕಾಗಿರೋದ್ರೆ ಡಾಕ್ಟರ್ ತಾನೇ ಕೆಲ್ಲ ಗುಂಡು. ಅದು ನನ್ನ ಮೊಮ್ಮಗ ಗಜಂಗ್ ಗೊತ್ತು. ನೀ ಗುಂಡಾಕ್ಸಿದ್ಯಾ? ಗುಂಡಿನ ರಾಣಿ ಬೇಕು. ಗುಂಡ್ ರಾಣಿನ ಗೊತ್ತಿಲ್ಲ, ಮಾಲಾಶ್ರೀ ಬೇಕು. ಮಾಲಾಶ್ರೀನ? ನೀನ್ ಇರಿಸೋ, ನೀನ್ ಅವಳ ಕರೆಸೋ, ನಾನು ಅವಳ ಜೊತೆ ಡ್ಯಾನ್ಸ್ ಮಾಡ್ಬೇಕು. ಡ್ಯಾನ್ಸ್ ಡ್ಯಾನ್ಸ್ ಮಾಡ್ಬೇಕು. ಹೂ ಕೊಡಿಗೆ ಖಾರ ಮಸಾಲೆ ಇದೆ ಜಾಸ್ತಿ ಆಗ್ಬಿಟ್ಟಿದೆ. ಈಗ ಬಾ, ಮೊದ್ಲು ರೂಮ್ಗೆ ಹೋಗೋಣ, ಆಮೇಲೆ ಡ್ಯಾನ್ಸ್ ಮಾಡೋಣ. ಬಾ ಬಾ ಬಾ. ಸೂರಪ್ಪ, ನಿನ್ ತಮ್ಮನ್ ತಲೆ ತೆಗೆದ ಹೈವಾನ್ ಪಶ್ಚಿಮ ದಿಕ್ಕಲ್ಲಿ ಜೋಪಾನವಾಗಿದ್ದಾನು. ಅಣ್ಣ ಅಣ್ಣ, ಅವನ ಹೆಸರು ಗಜ ಅಂತೆ, ಬೆಂಗಳೂರಲ್ಲಿ ಕೃಷ್ಣನ್ ಜೊತೆ ಓದ್ತಿದ್ದಂತೆ. ಅಯ್ಯ, ನನ್ ತಮ್ಮನ್ ತಲೆ ತೆಗೆದವನ್ನ ತಿಥಿ ಮುಹೂರ್ತ ನೀನಿಟ್ಕೋ, ನಾನು ಅವನ್ ತಲೆನ ತಗೊಂಡ್ ಬರ್ತೀನಿ. ಅಣ್ಣ ಅಣ್ಣ, ಏನಣ್ಣ ಇನ್ನೂ ಮಲ್ಗಿದ್ಯಾ? ಕಾಲೇಜ್ ಹೋಗ್ಬೇಕಲ್ವಾ? ನಾನು ಏನೇ ಬರ್ದಿದ್ರು ನೀನ್ ಬಂದ್ ನೋಡಿದ್ರೆ ತಾನೇ ನನಗೆ ಹೆಚ್ಚಿಗೆ ಮಾರ್ಕ್ಸ್ ಬರೋದು. ಓಹೋ, ಆಮೇಲೆ ಎದ್ದೇಳಣ್ಣ.
ಅಮ್ಮ ಕಾಲೇಜ್ಗೆ ಹೋಗಿ ಬರ್ತೀನಿ. ಹೋಗ್ ಬಾಮ್ಮ. ಶ್ವೇತಾ ನೀನು ಬರ್ಬೋದಲ್ವಾ? ಹೋಗ್ ಬಾಮ್ಮ, ನಿಂಗೂ ಸ್ವಲ್ಪ ಬೇಜಾರು ಕಳೆಯುತ್ತೆ. ಬಾ. ಬಾಯ್ ತಾತಾ. ಬಾಯ್ ಡ್ಯಾಡಿ. ಡ್ಯಾಡಿ ಬಾಯ್. ಹೋಗ್ ಬಾ. ಬಾಯ್ ತಾತಾ. ಬಾಯ್. ಬಾಯ್ ತಾತಾ. ಬಾಯ್. ಓ ಗುಡ್ ಮಾರ್ನಿಂಗ್ ತಾತಾ. ಗುಡ್ ಮಾರ್ನಿಂಗ್. ಎಲ್ಲೋದ್ರಿ ಮನೆಗೆ ಹೆಸರಲ್ಲ ಬೆಳಗ್ಗೆ ಬೆಳಗ್ಗೆನೆ ಕಾಫಿನೂ ಕೊಡದೆ? ಕಾಫಿನೂ ಕೊಟ್ಟಿಲ್ವಾ ನಿಮಗೆ? ಅಯ್ಯಯ್ಯೋ, ರಾತ್ರಿ ನೀವು ಮಾಡಿದ ಅವಾಂತರದಿಂದ ನಮ್ ಪಂಚೆ ಎಲ್ಲ ಒದ್ದೆ ಆಯ್ತಲ್ಲ, ಅದನ್ನ ಒಗಿತಾ ಇದ್ದಾರೆ. ಓ ಅಲ್ಲಿದ್ದೀರಾ? ಜುಟ್ಟಡೋ ತಾತಾ. ಅಪ್ಪಾಜಿ ಬಂದ್ರು ದಾರಿ ಬಿಡಿ, ಅಪ್ಪಾಜಿ ಬಂದ್ರು ದಾರಿ ಬಿಡಿ. ಯಾರೇ ಅಪ್ಪಾಜಿ? ನಾನೇ ಅಪ್ಪಾಜಿ. ಇಷ್ಟು ದೊಡ್ಡ ಕಾಲೇಜಲ್ಲಿ ಚಿಕ್ಕದಾಗ ರಿಸಲ್ಟ್ ಹಾಕೋರು ಕಾಣಿಸ್ತಾನೆ ಇಲ್ಲ. ಎಕ್ಸ್ಕ್ಯೂಸ್ ಮೀ. 422 422 422 422 422 422 420 421 422 423 422 ಮಿಸ್ಸಿಂಗ್ ಅಂದ್ರೆ ಹ್ಯಾಟ್ರಿಕ್ ಫೇಲ್ಯೂರ್. ಅಪ್ಪಾಜಿ ಕಡೆಯಿಂದ ನಿಮ್ಗೊಂದು ಥ್ಯಾಂಕ್ಸ್. ಕಷ್ಟಪಟ್ಟಿದ್ದಕ್ಕೂ ಫಸ್ಟ್ ಕ್ಲಾಸ್ ಬಂತಾನೆ. ನನ್ನ ಹೆಸರು ಅಪ್ಪಾಜಿ ಅಂತ, ನನ್ನೆಲ್ಲ ಅಪ್ಪಾಜಿ ಅಂತಾನೇ ಕರೆಯೋದು. ಅದಕ್ಕೇನು ಇವಾಗ? ನಾನು ನಿಮ್ಮನ್ನ ಲವ್ ಮಾಡ್ಬೇಕು ಅಂತಿದ್ದೀನಿ. ಸಾರಿ, ನೋ ವೇಕನ್ಸಿ. ಅಲ್ಲ, ನನ್ನ ಹತ್ರ ರೆಕಮೆಂಡೇಶನ್ ಲೆಟ್ರು ಇದೆ. ರೆಕಮೆಂಡೇಶನ್ ಲೆಟ್ರಾ? ಅದನ್ನ ಮರ್ಚಿ. ಈ ಪಾಪಿ ಕಾಲೇಜ್ ಫೂಲ್ ಮಾಡಿದ್ರು ನನ್ನ. ಬ್ಯಾಡವ ಈ ಕಾಲೇಜ್. ಏನು ಅಪ್ಪಾಜಿ ಇದು, ನೆಟ್ಟು ಬೋಲ್ಟ್ ಕಳ್ಚೋಗಿರೋ ಕಾರ್ ತರ ಫೀಲ್ ಮಾಡ್ತಿದ್ಯಲ್ಲ, ಯಾಕೆ ಮತ್ತೆ ಫೇಲ್ ಆಗೋದಾ? ಮತ್ತೆ ಫೇಲ್ ಆದೆ ಅಂತ ಫೀಲ್ ಮಾಡ್ತಿಲ್ಲ, ಹುಡುಗಿರ್ ಮುಂದೆ ಮತ್ತೆ ಫೂಲ್ ಆದ್ನಲ್ಲ ಅಂತ ಫೀಲ್ ಮಾಡ್ತಾ ಇದ್ದೀನಿ. ಫೂಲ್ ಕಂಡ್ ಕಂಡ್ ಹುಡುಗಿರಿಂದ ಸುತ್ತಿದ್ರೆ ಹೀಗೆ ಆಗೋದು ನೋಡು. ನಮಗ್ ಗೊತ್ತಿರೋ ಯಾವ್ದಾರ ಹುಡುಗಿನ ಟ್ರೈ ಮಾಡ್ಬೇಕು, ಗೊತ್ತಾಯ್ತಾ? ಸಿಕ್ತಾಳ? ಹಾ, ಸತ್ಯವಾಗ್ಲೂ ಸಿಕ್ತಾಳ. ಸಿಕ್ಬಿಟ್ಲು. ಥ್ಯಾಂಕ್ಸ್. ಯಾಕೋ ಸತ್ಯನ್ ಟ್ರೈ ಮಾಡು ಅಂದಿತ್ತು. ನಾನೆಲ್ಲ ಹೇಳ್ದೆ ಸತ್ಯವಾಗ್ಲಿ ಸತ್ಯ ಸಿಕ್ತಲೇ ಅಂತ, ನೀನೇ ತಾನೇ ಹೇಳಿದ್ ಬಂದ್ಬಿಟ್ಲು. ಎಲ್ಲೋದ್ರು ಏನೇ ಹೇಗಿದ್ದಾಳು? ಯಾರು? ಅದೇ ನಿನ್ ಆಕ್ಸಿಡೆಂಟ್ ಗಿರಾಕಿ ಶ್ವೇತಾ. ಎರಡ್ ಸೆಂಟಿಮೆಂಟ್ ಡೈಲಾಗ್ ಹೊಡೆದು ಮಲ್ಲಿಟ್ಕೊಂಡಿದ್ಯಲ್ಲ, ಅವಳ ಜೊತೆ ಏನ್ ನಡೆಸ್ತಾ ಇದೀಯಾ ನೋಡು ಸತ್ಯ. ಏನಪ್ಪ? ನಂಗ್ ಸತ್ಯನ್ ಬಿಟ್ರೆ ಬೇರೆ ಯಾರು ಗೊತ್ತಿಲ್ಲ. ಅದಕ್ಕೆ ನಾನೇನ ಮಾಡ್ಲಿ? ದಯವಿಟ್ಟು ದೊಡ್ಡ ಮನ್ಸ್ ಮಾಡಿ ಸತ್ತಿಂಗ್ ಸೆಟ್ ಮಾಡ್ಕೊಡು. ಧಾರಾಳ ಮಾಡ್ಕೊಳಪ್ಪ, ಯಾರು ಬೇಡ ಅಂದ್ರು. ನೀನ್ ಹೊಟ್ಟೆ ತಣ್ಣಗಿರ್ಲಿ. ಬಾ ಸತ್ಯ. ಏನು ಇದು? ಏನಿಲ್ಲ ಕಣೆ, ಅವನು ನಿನ್ನ ಲವ್ ಮಾಡ್ತಾನಂತೆ, ನಾನ್ ಮದ್ಯಕ್ ಬರಬಾರ್ದಂತೆ ಅಷ್ಟೇ. ನಿನ್ಗೇನಾದ್ರು ತಲೆ ಕೆಟ್ಟಿದ್ಯಾ? ಈ ಮಿಸ್ಟರ್ ಬೀನ್ಗೆ ಈ ಮಿರ್ಚಿ ಮಸಾಲ ಮ್ಯಾಚೇ ಆಗಲ್ಲ. ಅಳ್ಬೇಡಯ್ಯ, ನಾನ್ ಮಾತಾಡ್ತೀನಿ ಅಂತ ಹೇಳ್ದೆ ತಾನೆ. ಸತ್ಯ, ನೀನ್ ಇಷ್ಟ ಡೈರೆಕ್ಟ್ ಆಗಿ ಹೇಳಿದ್ರೆ ಅವನಿಗೆ ಫೀಲ್ ಆಗಲ್ವಾ? ಅವನು ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಏನ್ ಮಾಡ್ಕೋತಾನೆ? ಕೈ ಕಚ್ಕೋತಾನೆ ಇಲ್ಲ ಕೈ ಮಡ್ಚಿಟ್ಕೋತಾನೆ? ಹಾಗಲ್ಲ ಸತ್ಯ, ಅವನು ಮೊದ್ಲೇ ಸೆನ್ಸಿಟಿವ್. ನೀನ್ ಕಾಟ ತಡಿಲಾರ್ದೆ ಅವನೇ ಸೈಲೆಂಟ್ ಆಗಿ ಸೈಡ್ಗೆ ಹೋಗ್ಬಿಡ್ತಾನೆ. ಪ್ಲೀಸ್ ಅಪ್ಪಾಜಿ. ನಮ್ಮಿಬ್ರು ಮಧ್ಯೆ ಗಜ ಇದ್ರೆ ಮಜಾ ಇರಲ್ಲ. ತುಂಬಾ ಚೆನ್ನಾಗಿದೆ ನಿಮ್ ಕಾಲೇಜ್ ಕ್ಯಾಂಪ್, ದೊಡ್ಡದಾಗಿದೆ. ನೀನು ನಿಮ್ ಲೆಕ್ಚರರ್ಸ್ ಯಾರು ಮಾತಾಡ್ತಲ್ವಾ? ಇಲ್ಲ ಇಲ್ಲ. ಬಸ್ಸು. ಏನು ಏನ್ ಮಾಡ್ತಾ ಇದ್ದೀರಾ? ಕಾಣಿಸ್ತಾ ಇಲ್ವಾ ಕಾಳಾಗ್ತಾ ಇರೋದು? ನೀವು ಅಲ್ ಕಾಳಾಗ್ತಾ ಇದ್ದೀರಾ? ಹೇಳ ಹೇಳ ಈಗ. ಯಾರ ನೀನು? ಇವರು ನಮ್ಮ ಅಣ್ಣ. ಓಹ್, ನಿಮ್ಮ ಅಣ್ಣನ? ಹಾಗೆ ನನ್ ಬಗ್ಗೆ ಸ್ವಲ್ಪ ಹೇಳು. ಇವರು ನನ್ ಮದ್ವೆ ಆಗೋರು. ನಿಮ್ ಭಾವ? ಅಯ್ಯೋಯ್ಯೋ, ಭಾವ ಶ್ರೀರಾಮಚಂದ್ರ ಮೂರ್ತಿ ಬಿಲ್ ಬೆಂಡಿಂಗ್. ನೀನ್ ಇಲ್ಲೇನ್ ಮಾಡ್ತಿದ್ಯಾ ಭಾವ? ಅದು ಅವಳ ಗ್ಯಾರಂಟಿ ಪಾಸ್ ಆಗ್ತಾಳೆ ಅಂತ ಗೊತ್ತಿತ್ತು, ಅದಕ್ಕೆ ಪಾರ್ಟಿ ಕೇಳಣ ಅಂತ. ಪಾರ್ಟಿಯೋ? ಪಾರ್ಟಿ? ಎಸ್. ಬಂಗಾರೆ ಬಂಗಾರೆ ಬಂಗ್ 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 ಬಂಗಾರಿ ಯಾರೇ ನೀ ಬುಲ್ಬು, ಸಿಂಗಾರಿ ಯಾರೇ ನೀ ಬುಲ್ಬು, ಬೆಂಗಾಲಿ ಬೆಳಗಿನ ಸಿಂಗಾರಿ ಬುಲ್ಬು.
ಸಿಂಗಾರಿ ಯಾರೇ ನೀ ಬುಲ್ಬುಲ್, ಸಿಂಗಾರಿ ಯಾರೇ ನೀ ಬುಲ್ಬುಲ್. ಕೃಷ್ಣನ್ ಜೊತೆ ಓದ್ತಾ ಇದ್ದ ಗಜನ್ ಡೀಟೇಲ್ಸ್ ಕೊಡು. ನೂರ ಹತ್ತನೇ ಅಪ್ಲಿಕೇಶನ್ ಎಲ್ಲೋ ಅಣ್ಣ? ಅಣ್ಣ ಅವನ್ ದೊಡ್ಡ ಕಿಲಾಡಿ, ಕೈ ಕಾಲಿಟ್ ಜಾಗನ ವರ್ಷ ಹೋಗ್ತಾನೆ. ಈಗ ಅವನು ಮೈಸೂರಲ್ಲಿದ್ದಾನೆ ಅಂತ ಗೊತ್ತಾಯ್ತು. ಮೈಸೂರ? ಮೈಸೂರಲ್ಲಿ ಎಲ್ಲಿ ಇರ್ತಾನೋ? ಈ ಫೋಟೋದಲ್ಲಿರೋ ನೋಡಿದೀಯಾ? ಇಲ್ಲ ಅಣ್ಣ. ಹಲೋ, ಈ ಫೋಟೋದಲ್ಲಿರೋನ್ ಏನಾದ್ರೂ ನೋಡಿದೀಯಾ? ಇಲ್ಲ ಅಣ್ಣ, ನೋಡಿಲ್ಲ. ಆಹಾ, ಏನ್ ಅಂದವಾಗ್ಬಿಟ್ಬಿಡ ನನ್ನ ಮಗ ನೀನು. ನಿನ್ನಲ್ಲಿ ಏನೋ ಒಂದ್ ಸ್ಟೈಲ್ ಇದೆ. ಏ ಗಜೇಂದ್ರ ಮೂರ್ತಿ, ನಾವ್ ಹೋಗ್ತಿರೋದು ಬೀಗ್ರ ಮನೆ ಪೂಜೆಗೆ, ನೀನ್ ಹೆಣ್ಣು ನೋಡಕ್ಕಲ್ಲ. ಈ ಫೇಸ್ಗು
ಆ ಹೆಸರಿಗೂ ಒಂದ್ ಚೂರು ಮ್ಯಾಚ್ ಆಗಲ್ಲ. ಶಾರ್ಟ್ ಅಂಡ್ ಸ್ವೀಟ್ ಆಗಿ ಗಜ ಅಂದ್ರೆ ಸಾಕು. ಓ ಸರಿ ಸರಿ, ನಮ್ ತಂದೆ ಹೆಸರು ಹಿಡಿದು ಕೂಗಬಾರ್ದು ಅಂತಾನೋ? ಯಾಕೆ ಕಾಫಿ ಚೆನ್ನಾಗಿಲ್ವಾ? ದರಿದ್ರದೋನೆ ಮತ್ತ ಅದೇ ಸಾಕ್ಸ್ ಹಾಕೊಂಡ್ ಬಂದಿದೀಯಾ ತಾತ? ನೀವ್ ಹಿಂಗ್ ಮಾತಾಡ್ತೀರಾ ಅಂತಾನೆ. ಹೊಸ ಸಾಕ್ಸ್ ಬ್ಲಾಕ್ ಕಲರ್. ಹೊಸ ಸಾಕ್ಸ್ ಅಂತೀಯಾ? ಗಬ್ಬು ವಾಸನೆ ಬರ್ತಾ ನೋಡಿದ್ರ ನನ್ ಗೊತ್ತಿತ್ತು ನೀವ್ ಹಿಂಗ್ ಹೇಳ್ತೀರಾ ಅಂತ. ಅದಕ್ಕೆ ಹಳೆ ಸಾಕ್ಸ್ ತಂದಿದೀನಿ, ಮೂಸ್ ನೋಡಿ ಬೇಕಾರೆ. ಇಲ್ಲೇ ಬಿಟ್ಟೋಣ ಮಾವ. ಏನೇ ನಿನ್ನ ನೋಡ್ತಾ ಇದ್ರೆ ಬಾಗ್ಲು ಚಿಲ್ಕ ಬೋಲ್ಟ್ ಎಲ್ಲ ಹಾಕ್ಬಿಡ್ಲ ಅನ್ನಿಸ್ತಾ ಇದೆ. ಆಗ ನಾನ್ ನಿನಗ್ 3 ಗಂಟೆ ಹಾಕ್ಬೇಕಾಗುತ್ತೆ. ನಾನ್ ರೆಡಿ. ಏನ್ ರೆಡಿ? ಗಜ ಸತ್ಯ ಬಿಡು. ಸತ್ಯ ಬಿಡಲ್ಲ. ನೋ ಸತ್ಯ, ಯಾರ ನೋಡಿದ್ರೆ ಏನ್ ಅನ್ಕೊಳಲ್ಲ. ಬಿಡು ಬಿಡು ಸತ್ಯ ಬಿಡು. ಸತ್ಯ ಸತ್ಯ ಬಿಡು. ಇದೇನ್ ಮಗು ಅಳಸೋಂಡು? ಮಗು ಎಲ್ಲ ನಾನು. ಸಾರಿ ಡಾ, ಟ್ಯಾಕ್ಸಿ ನಿಂದೇನೆ, ಲಿಫ್ಟ್ ತಗೊಂಡೆ ಅಷ್ಟೇ. ಬಾಯ್ ಅಪ್ಪಾಜಿ. ಏನು ಏನು ಇದು? ಟೀ ಶರ್ಟ್ ಇದೆಲ್ಲ ಅವತ್ ಕಾಲೇಜಲ್ಲಿ ಸತ್ಯನ್ನ ನೀನು ನೋಡ್ಕೊ ಅಂದೆ, ಇವತ್ತು ಬಾಗ್ಲ ಹಾಕೊಂಡು. ಅಪ್ಪಾಜಿ ಇದೆಲ್ಲ ಬಿಡಲ್ಲ, ಸುಮ್ ಸುಮ್ನೆ. ಇಷ್ಟೆಲ್ಲ ಮಾಡಿ ಸುಮ್ ಸುಮ್ನೆ. ಇವಳು ನೋಡಿದ್ರೆ ಹಿಂಗ ಆಡ್ತಾನ, ಅವ್ನು ನೋಡಿದ್ರೆ ಹಂಗ ಆಡ್ತಾನ. ಅಣ್ಣ ಏನು, ನಾನು ನಿಮ್ ಜೊತೆ ಬರ್ತೀನಿ. ಏನ್ ಅಲ್ಲೇನ್ ಶ್ರೀರಾಮಚಂದ್ರ ಪಟ್ಟಾಭಿಷೇಕನ? ಮದ್ವೆ ಆಗದೆ ಮನೆಗೆ ಆಗಲ್ಲ, ಹೋಗಾಗಿಲ್ಲ ಗೊತ್ತಾ? ಅವರೇ ಪರ್ಸನಲ್ ಆಗಿ ಬರಕ್ ಹೇಳಿದ್ದಾರೆ, ನೀನೇ ಏನಾದ್ರೂ ಮ್ಯಾನೇಜ್ ಮಾಡ್ಬೇಕು. ಶ್ವೇತನ ಜೊತೆ ಕರ್ಕೋ. ಅಲಂಕಾರ ಎಲ್ಲ ಬಹಳ ಚೆನ್ನಾಗಿದೆ, ಬನ್ನಿ ಬಾವ ಬನ್ನಿ. ಅಕ್ಕೆ ವರಲಕ್ಷ್ಮಿ ಬಂದ್ಬಿಟ್ಟಿದ್ದಾಳೆ. ಹಾ ನೀವ್ ಫೋನ್ ಇಟ್ರಿ, ಆದ್ರೆ ನಮ್ ಬಾವ ಅದೇ ಫೋನ್ ತಗೊಂಡು ನೀನ್ ಬರ್ಲೇಬೇಕು ಅಂತ ನಮ್ಮವರು ಕಾಲಿಗೆ ಬಿದ್ರಂತೆ. ಮಾಡ್ಬಿಟ್ನ. ಹೇ ಆ ಹೂ ಸರಿಯಾಗೇ ಇದೆ, ಕೀಳ್ಬೇಡ. ಬೇಕೂಫಾ ಬಾವಾ ಬನ್ನಿ, ಎಲ್ಲ ಬನ್ನಿ. ಸತ್ಯ ನಡೆದಿದ್ ನೋಡಿ ಈ ಅಪ್ಪಾಜಿಗೆ ತುಂಬಾ ಬೇಜಾರಾಗ್ತಾ ಇದೆ. ಏನ್ ನಡೀತು? ರೂಮ್ ನಲ್ಲಿ ಗಜಾ ನೀನು. ಈಗಾದ್ರೆ ತುಂಬಾ ಕಷ್ಟ ಅಪ್ಪಾಜಿ, ಇವತ್ತಲ್ಲ ನಾಳೆ ಇದೆಲ್ಲ ಕಾಮನ್. ಅವ್ನ್ ನೋಡಿದ್ರೆ ಸುಮ್ ಸುಮ್ನೆ ಅಂತಾನೆ, ನೀನ್ ನೋಡಿದ್ರೆ ಕಾಮನ್ ಅಂತ್ಯಾ? ಸುಮ್ ಸುಮ್ನೆ ಕಾಮನ್ ನಂಗೆ ಈಗಲೇ ಹೇಳ್ಬೇಕು. ಈ ಬ್ರಿಲಿಯಂಟ್ ತಲೆಗೆ ಹೊಳಿದೆ ಇರೋದು ಏನಿದೆ ಅಪ್ಪಾಜಿ? ಪಾದರಸ ನೀನು. ಇಷ್ಟಕ್ಕೂ ಸುಮ್ ಸುಮ್ನೆ ಕಾಮನ ಹೇಳಲೇ ಇಲ್ವಲ್ಲ. ಚಂದ್ರಶೇಖರನ್ ಮಗ ಕಣ್ರಿ. ಹೌದಲ್ಲೇ, ಸಕ್ಕದ ತಗ್ಲಾಕ್ ಬಿಟ್ಟಲ್ಲ ಬಾವ ನೀನು. ಇಲ್ಲಾಂದ್ರೆ ನಾವೆಲ್ಲ ತಗ್ಲಾಕತ್ತಿದ್ವಲ್ಲಪ್ಪ. ಚೆನ್ನಾಗಿದ್ಯಾ? ಈಗ ತಾನೇ ನಿಮ್ ಅಮ್ಮ ಸಿಕ್ಕಿದ್ಲು, ನೀನ್ ಬಂದಿದ್ಯಾ ಅಂತ ಹೇಳಿದ್ಲು. ಬೆಂಗಳೂರ್ ನೀರ್ ಕುಡಿದ ತಕ್ಷಣ ಹೇಗಿದ್ಯಪ್ಪ ಕಲ್ಲರು? ಆಹಾ ಮಿರಿ ಮಿರಿ ಮಿಂಚಿತಾ ಇದ್ಯಾ. ನನ್ನ ಮಗಳು ವಿದ್ಯಾ ಅಂತ, ಹೇಗಿದ್ದಾಳೆ? ಗುರ್ತಿಸಿಗ್ಲಿಲ್ವಾ? ಇಲ್ವಲ್ಲ. ಅಯ್ಯಯ್ಯೋ, ಈಗ ತಾನೇ ನಿಮ್ ಅಮ್ಮ ಸಿಕ್ಕಿ ಹೇಳಿದ್ಲು ನಿನ್ ಮಗಳು ಮಹಾಲಕ್ಷ್ಮಿ ತರ ಇದ್ದಾಳೆ ಅಂತ. ಆಹಾ ಏನ್ ನಾಚ್ಕೋತೀಯ, ಯಾವಾಗ್ಲೂ ಗಜ ಗಜ ಅಂತ ಕನ್ವರ್ಸ್ತಾ ಇರ್ತೀಯ, ಈಗ ಎದುರಿಗೆ ಇದ್ರು ಮಾತಾಡ್ಸಕ್ ನಾಚ್ಕೋತಿಯಲ್ಲಿ. ಇವ್ರು ನೋಡು ಹೆಂಗ್ ನಿಂತವ್ರೆ, ಒಳ್ಳೆ ಗಡಗಮ್ಮ ನಿಂತಂಗ್ ನಿಂತವ್ರೆ. ನಮ್ಮ ಅಪ್ಪನ ಏನ ಬಡ್ಕೊಂಡೆ ಈ ಬಾಂಡಿಗೆ ನಾನು ಕೊಟ್ಟು ಮದ್ವೆ ಮಾಡ್ಬೇಡ ಅಂತ ಮಾತಾಡ್ಸ್ರಿ, ಹುಡುಗನ್ ಮಾತಾಡ್ಸಿ. ಏನಪ್ಪ ಗಜ ಚೆನ್ನಾಗಿದ್ಯಾ? ಏನ್ ಚಂದನೋ ಏನೋ ಈ ಕೀ ಚೈನು, ಪಕ್ಕದಲ್ಲಿ ನಮ್ಮೋರು ಅಂತ ನಮ್ ಜನ ಇಲ್ದಿದ್ರೆ ಮೂರ್ಛೆ ರೋಗ. ನಮ್ಮನೆ ಫಂಕ್ಷನ್ ಅಂತ ಬಂದೆ, ಇಲ್ಲ ಅಂದ್ರೆ ಕೀಚೇನ್ ಇಟ್ಕೊಂಡ್ ನಿಂತಿರೋದೆ ಅಷ್ಟೇ. ವಿದ್ಯಾ ತುಂಬಾ ಚೆನ್ನಾಗಿದ್ದಾಳೆ, ನನಗಿಡಿಸಿದಾಳೆ. ಅಯ್ಯೋ ಏನ್ ಚೆನ್ನಾಗಿದ್ರಿ, ಏನ್ ಪ್ರಯೋಜನ ಬಂತಪ್ಪ ಅದೃಷ್ಟ ಬೇಕಲ್ವಾ? ಅಯ್ಯೋ ಏನ್ರಿ ಮಕ್ಕ ನೋಡ್ಕೊಂಡ್ ನಿಂತಿದ್ದೀರ, ಗಡ್ಗೊಂಬತ್ತಾರ ಅಲ್ಲಿ ಚೀಟಿ ಕೂಗ್ಬೇಕು, ಜನ ಎಲ್ಲ ಕಾಯ್ಕೊಂಡ್ ನಿಂತಿರ್ತಾರೆ. ನನ್ರಿ ಮೊದ್ಲು ನೋಡಪ್ಪ, ನೀನು ತಲೆ ಸುತ್ತ ಬಂದು ಎಲ್ಲರು ಬಿದ್ದಿದ್ ಬಿಟ್ಟಿಯ. ಏನ್ ಬಿಟ್ರು ಈ ಕೀಚೇನ್ ಮಾತ್ರ ಬಿಡ್ಬೇಡ, ಹುಷಾರು ಬರ್ಲಪ್ಪ ಬರ್ತೀನಿ. ಬಾವಾ ಅಂದ್ರೆ ನಿಮ್ಗೆ ಬರಲ್ಲ, ಎಲ್ಲ ಸುಮ್ ಸುಮ್ನೆ. ಹಂಗಂದ್ರೆ ಅದು ಸುಮ್ ಸುಮ್ನೆ ಇದೆ. ಸತ್ಯ ಹೇಳಿದ್ ಕರೆಕ್ಟೇ, ಈ ಅಪ್ಪಾಜಿ ಪಾದರಸ. ಹೋಗಮ್ಮ ಶ್ವೇತನ್ ಕರ್ಕೊಂಬ. ಸರಿ ಅತ್ತೆ. ಬಾವಾ ನಾನೊಂದ್ ಮಾತ್ ಕೇಳ್ತೀನಿ,
ಏನು ಅನ್ಕೊಳ್ಳ ತಾನೆ? ಅನ್ಕೊಂಡ್ರೆ ಕೇಳಲ್ವಾ? ಏನಿಲ್ಲ, ಬೈತಿರೇನೋ ಅಂತ. ಏನ್ ಲವ್? ಲವ್ ಇನ್ಮೇಲ್ ಮಾಡ್ಬೇಕಷ್ಟೇ. ಅದೇನು, ಎಲ್ಲಾರು ಬಲೆ ಬೀಸಿ ಮನೆ ಕರ್ಕೊಂಡ್ ಬಂದ್ರೆ ನೀವು ಕರ್ಕೊಂಡ್ ಬಂದ್ಮೇಲೆ ಬಲೆ ಬೀಸ್ತೀನಿ ಅಂತೀರಲ್ಲ? ನಮ್ದಾಗೇನೆ ಎಲ್ಲ ಉಲ್ಟಾ ಪಲ್ಟಾ, ಗೆದ್ಲು ಕಟ್ಟಿದ ಮೇಲೆ ತಾನೆ ಅವ್ ಮನೆ ಮಾಡ್ಕೊಳ್ಳೋದು. ಓಹೋಹೋ, ಅವ ನೀವಂತರ ವಿಚಿತ್ರ ಅಲ್ಲ. ಬಾ ಎಂತತ ನೋಡಿ. ಸೀರಿಯಸ್ ಆಗಿ ಹೇಳ್ತೀರಿ ಕಣೋ ಶ್ವೇತ, ನಿನಗೆ ಸರಿಯಾದ ಜೋಡಿ ಕಣ. ಫಂಕ್ಷನ್ ಅಲ್ಲಿ ಸ್ಪೆಷಲ್ ಅಟ್ರಾಕ್ಷನ್ ನಾನೇ ಆಗಿರ್ತೀನಿ ಅನ್ಕೊಂಡೆ, ಆದ್ರೆ ಎಲ್ರ ಗಮನನು ನೀನೇ ಸೆಳ್ಕೊಂಡ್ಬಿಟ್ಟೆ. ಹೌದು, ಇದನ್ನೆಲ್ಲ ಯಾರು ಹೇಳ್ಕೊಟ್ಟಿದ್ದು? ನಾ ಚಿಕ್ಕೋಳಾಗಿದ್ದಾಗ ನಮ್ಮ ಅಣ್ಣ ಹೇಳ್ಕೊಟ್ಟಿದ್ದು. ಏನೋ ಗಜ, ಇವಳು ಎಷ್ಟ್ ಚೆನ್ನಾಗಿ ಹಾಡ್ ಹೇಳಿದ್ಲು. ಚೆನ್ನಾಗಿ ಹಾಡ್ದೆ ಅಂತ ಒಂದ್ಸಲ ಹೇಳಿದ್ರೆ ನಿನ್ ಬಾಯಲ್ಲಿರೋ ಮುತ್ತು ಉದ್ರೋಗುತ್ತಾ? ಮುತ್ತನ್ನ ಹೋಲ್ಸೆಲ್ ಕೊಡೋದಕ್ಕೆ ಸ್ಟೋರ್ ಮಾಡಿ ಇಟ್ಟಿದ್ದೀನಿ. ಹಲೋ ಗಜ, ನಾನು ಬೆಂಗಳೂರಿಂದ ರಾಮಪ್ಪ ಮಾತಾಡ್ತಾ ಇರೋದು. ನಿನ್ ಬಗ್ಗೆ ಯಾರೋ ನಾಲ್ಕ್ ಜನ ರೌಡಿಗಳು ಕಾಲೇಜಿಗೆ ನುಗ್ಗಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿದ್ದಾರೆ. ನೀನ್ ಮೈಸೂರಲ್ಲಿ ಇದ್ಯಾ ಅಂತ ಎಲ್ಲ ತಿಳ್ಕೊಂಡ್ಬೋದು. ನಿಶ್ಚಿತಾರ್ಧಾಗ ಆಗೋಬಿಟ್ಟಿದ್ದೆ ನಾಗಣ್ಣ. ನಾಳೆನೇ ನೀಕ ನನ್ನ ಹತ್ ಬಸ್ನಲ್ಲಿ ಇದ್ಕೊಂಡು ಹೀಗ್ ಮಾಡ್ಬಿಟ್ಲು ಅಂದ್ರೆ ನನ್ಗೆ ಮರ್ಯಾದೆಗೆ ಹೋಗ್ಬಿಡ್ತು ನಾಗಣ್ಣ. ನೀವೇ ಏನಾದ್ರು ಸಾಲ್ವ್ ಮಾಡ್ಬೇಕು ನಾಗಣ್ಣ. ರೌಡಿಗಳನ್ನ ಮುಂದಿಟ್ಕೊಂಡ್ ಬಂದ್ರೆ ನಾವೇನ್ ಭಯ ಬಿಡ್ತೀವಿ ಅಂತ ಅನ್ಕೊಂಡೆ ಅಣ್ಣ. ಭಯ ಬಿಡೋದ್ ನೀನಲ್ಲ, ಇವನು ಈ ನನ್ ಮಗ ಭಯ ಬೀಳ್ತಾನೆ. ಹರಿ ಅಂದ್ರೆ ನನ್ಗೆ ಪ್ರಾಣ. ಆ ಪ್ರಾಣನೇ ತೆಗಿತೀನಿ. ಸುರಪಣ ಏನಿಲ್ಲಣ, ಒಂದು ಚಿಕ್ಕ ಸೆಟಲ್ಮೆಂಟ್. ಬಾ, ನಿನ್ನ ತಮ್ಮ ಸತ್ ವಿಷ ಗೊತ್ತಾಯ್ತು, ರಕ್ತ ಕುದೀತಾ ಇದೆ. ಕೊಂದದ್ದು ಯಾರಣ? ಗಜ, ನನ್ನ ಕಣ್ಮುಂದೇನೆ ಸಾಯಿಸ್ಬಿಟ್ಟ. ಅವನ್ ಈ ಊರ್ನಲ್ಲೇ ಇದ್ದಾನೆ ಅಂತ ನನಗ್ ಗೊತ್ತಾಯ್ತು. ಅದಕ್ಕೆ ನಿನ್ನ ಹುಡ್ಕೊಂಡ್ ಬಂದೆ. ಈ ಊರಲ್ಲಿದ್ದಾನೆ ಅಂದ್ಮೇಲೆ ಮುಗ್ದೋಯ್ತು. ಆ ಗಜಾನ ಕಡಿದು ಮಾಂಸ ಅಂಗಡಿಯಲ್ಲಿ ನೇತ್ ಹಾಕಿಸ್ತೀನಿ. ಅವನು ಯಾವ ಗಲ್ಲಿಯಲ್ಲಿ ಇದ್ರು ಸರಿ,
ನಮ್ಮ ಹುಡುಗರು ಕೈಗೆ ಸಿಕ್ಕೇ ಸಿಗ್ತಾನೆ. ಈ ಕೆಲಸ ನಂದು, ನೀನ್ ಇದ್ರ ಬಗ್ಗೆ ಚಿಂತೆ ಮಾಡಬೇಡ. ನಾನಿದ್ದೀನಿ ಸೂರಪ್ಪಣ್ಣ, ನಾನಿದ್ದೀನಿ. ಕನ್ಫರ್ಮ ಸರ್? ಸರ್, ಪ್ರತಿಯೊಬ್ರು ವೋಟರ್ ಐ ಡಿ ಕಾರ್ಡ್ ಬೇಕು ಅಂತ ಬರ್ತಾರೆ, ನೀವೇನ್ ಸರ್ ಇರೋದನ್ನ ತೆಗಿಸ್ತಾ ಇದ್ದೀರಾ? ಹೇಳಪ್ಪಾಜಿ. ಗಜಾ, ಈಗ ನಾವು ಶಾಪಿಂಗ್ ಹೊರಟಿದೀವಿ, ಮುಗಿಸ್ಕೊಂಡು ಒಂದ್ ಗಂಟೆ ಮನೆಗೆ ಬಂದ್ಬಿಡ್ತೀವಿ. ಶಾಪಿಂಗ್? ಶ್ವೇತಾ ಎಲ್ಲಿದ್ದಾಳೆ? ಶ್ವೇತಾ, ಅಪ್ಪಾಜಿ, ಸತ್ಯ, ವರಲಕ್ಷ್ಮಿ, ಅಮ್ಮ ಎಲ್ಲ ಇದ್ದಾರೆ. ಯಾವ ಕಾಂಪ್ಲೆಕ್ಸ್? ವರಲಕ್ಷ್ಮಿ, ನಿಂಗೆ ಏನ್ ಬೇಕೋ ಎಲ್ಲ ಸೆಲೆಕ್ಟ್ ಮಾಡ್ಕೋ. ಆ ನೆಕ್ಲೆಸ್ ತೋರಿಸಿ. ಚೆನ್ನಾಗಿದೆ ಅಲ್ವಾ? ಅದಾ, ಇದ್ ಸ್ವಲ್ಪ ಸುಮಾರು. ಅದೇ ಇದ್ ನೋಡಿ ಮೇಡಮ್, ಈ ನೆಕ್ಲೆಸ್ ನಿಮ್ಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಎಷ್ಟ್ ಚೆನ್ನಾಗಿದೆ ಅಲ್ವಾ ವರಲಕ್ಷ್ಮಿ? ಇದ್ ನೋಡ್ ಕಂದ, ಚೆನ್ನಾಗಿದ್ಯಾ? ಹೂನಮ್ಮ, ಆ ಡಿಸೈನ್ ಚೆನ್ನಾಗಿದೆ. ಇದಾ? ಅದಲ್ಲ, ನೆಕ್ಸ್ಟ್. ಹಾ, ಆ ನೆಕ್ಲೆಸ್ ತೋರಿಸಿ. ನೈಸ್ ಡಿಸೈನ್, ತುಂಬಾ ಚೆನ್ನಾಗಿದೆ ಅಲ್ವಾ? ನಿನಗಿಷ್ಟ ಆಯ್ತಾ? ಇದು ವರಲಕ್ಷ್ಮಿಗೆ ಚೆನ್ನಾಗಿರುತ್ತಲ್ವಾ? ತುಂಬಾ ಚೆನ್ನಾಗಿದೆ. ಇದನ್ನ ಹಾಕೊಂಡ್ರೆ ಇವಳು ಮಹಾಲಕ್ಷ್ಮಿ ತರ ಕಾಣಿಸ್ತಾಳೆ. ಹೌದೌದು, ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಯಾರು ಸೆಲೆಕ್ಟ್ ಮಾಡಿದ್ರೆ? ಚೆನ್ನಾಗಿದ್ರೇನಮ್ಮ, ಒಳ್ಳೆ ಶಿವನ್ ಕತ್ತಲ ಹಾವು ಸುತ್ಕೊಂಡಂಗ ಇರುತ್ತೆ. ಶಿವನ್ಗೆ ಹಾವೇ ಅಂದ. ನೆಕ್ಲೆಸ್ ಏನೋ ಚೆನ್ನಾಗಿದೆ, ಆದ್ರೆ ಇವಳಿಗೆ. ನಾವ್ ಇಲ್ಲಿ ಬಂದಿರೋದು ಶಾಪಿಂಗ್ ಮಾಡಕ್ಕೆ, ಹಾವು ಹಿಡ್ಕೊಂಡು ಹೋಗಕ್ಕಲ್ಲ. ಏನಾರು ಮಾಡ್ಕೊಳ್ಳಿ. ನನ್ ಸೆಲೆಕ್ಷನ್ ನಿನಗೆ. ನಾನು ಹೇಳಿಲ್ಲ, ಸತ್ತಿಂದು ನಂದು ಒಂದೇ ಟೇಸ್ಟ್. ಕೊಡು ಸರ್. ಪ್ಯಾಕ್ ಮಾಡ್ಲ ಸರ್? ಪ್ಯಾಕ್ ಟೇಕ್ ಬ್ಯಾಕ್. ಒಂದ್ಸಲ ಟೇಸ್ಟ್ ನೋಡಿದ್ಮೇಲೆ ಹಾಕದ್ ಬೇಸ್ಟ್. ನೆಕ್ಲೆಸ್ ಚೆನ್ನಾಗಿದೆ ಅಲ್ವಾ? ಹೌದಲ್ವಾ? ನಿಮ್ದು ನಂದು ಒಂದೇ ಟೇಸ್ಟ್. ನೀವು ಅಷ್ಟೇ, ಈ ನೆಕ್ಲೆಸ್ ಹಾಕೊಂಡ್ರೆ ಸತ್ತಿನ ತರ ಚಿಕ್ಕೊಳ್ತಾನೇ ಕಾಣ್ತೀರ ಅಲ್ವಾ? ನೀವ್ ಯಾಕೆ ಹೊಡೆದ್ರಿ ಅಂತ ನನಗಂತೂ ಗೊತ್ತಿಲ್ಲ, ನಿಮಗ್ ಗೊತ್ತಾ? ಓ, ನನಗ್ ಚೆನ್ನಾಗ್ ಗೊತ್ತು. ಕಾರಣ ಗೊತ್ತಿದ್ರೆ ಸರಿ. ಸತ್ಯ, ನನ್ಗೆ ಅಳು ಬರ್ತಾ ಇದೆ, ಸೈಡ್ ಅಲ್ಲಿ ಹೋಗಿ ಅಳ್ತಾ ಇರ್ತೀನಿ. ಎಕ್ಸ್ಕ್ಯೂಸ್ ಮೀ, ಇದೆಲ್ಲ ಪ್ಯಾಕ್ ಮಾಡ್ಬಿಡಿ. ಓಕೆ ಮೇಡಮ್. ಸಾರಿ ಮೇಡಮ್, ಈ ನೆಕ್ಲೆಸ್ ಆಗ್ಲೇ ಸೆಲೆಕ್ಟ್ ಆಗಿದೆ, ಗೊತ್ತಿಲ್ಲದೆ ಬೈ ಮಿಸ್ಟೇಕ್ ಡಿಸ್ಪ್ಲೇ ಮಾಡ್ಬಿಟ್ಟಿದ್ದಾರೆ. ಏನ್ರಿ ಇದು, ಇದನ್ನ ಬಹಳ ಇಷ್ಟಪಟ್ಟಿದ್ವಿ ನಾವು. ಅವರು ಹಾಗೇನೆ ಅವ್ರ ಗರ್ಲ್ ಫ್ರೆಂಡ್ ಗೋಸ್ಕರ ಇಷ್ಟಪಟ್ಟು ಸೆಲೆಕ್ಟ್ ಮಾಡಿದಾರೆ ಮೇಡಮ್. ಇದು ನಮಗ್ ಕೊಟ್ಬಿಡಿ, ಆಮೇಲೆ ಅವ್ರಿಗೆ ಬೇರೆ ಮಾಡ್ಕೊಡಿ. ಎಲ್ಲಾದ್ರೂ ಮದ್ವೆಗೆ ಯಾವ ಡಿಸೈನ್ ಬೇಕಾದ್ರೆ ನಡೆಯುತ್ತೆ, ಆದ್ರೆ ಲವ್ ಆಗಲ್ಲ, ಅದೇ ಡಿಸೈನ್ ಬೇಕು. ಪಾಪ ಎಷ್ಟು ಕಷ್ಟಪಟ್ಟು ಸೆಲೆಕ್ಟ್ ಮಾಡಿದಾನೋ ಏನೋ. ನಮಗ್ ಬೇಡ, ಅವ್ರಿಗೆ ಕೊಟ್ಬಿಡಿ, ಅವ್ರಿಗೆ ಕೊಟ್ಬಿಡಿ. ನೆಡ್ರಿ ನೆಡ್ರಿ ನೆಡ್ರಿ, ಬೇಗ ಎಲ್ಲ ನೆಡ್ರಿ ನೆಡ್ರಿ. ಬನ್ನಿ, ನೀವು ಹೋಗ್ತಾರೆ, ಒಂದ್ ನಿಮಿಷ ಬಂದೆ. ಹೆಂಗವ್ರೆ ಮಚ್ಚೆ, ಹುಡುಗರುಗಳು ಹೊರಗವ್ರೆ ಉಚ್ಚಿರ ಸರ್ಲ ಮಚ್ಚೆ. ಶ್ವೇತಾ, ನೀನ್ ತೋರಿಸಿದ ನೆಕ್ಲೆಸ್ ಸಿಕ್ಕಿದ್ರೆ ಚೆನ್ನಾಗಿರೋದು. ವೈಟ್ ಡ್ರೆಸ್ ಅವಳು, ಏನೇ ಇದ್ರು ತುಂಬಾ ಚೆನ್ನಾಗಿದ್ದಾಳೆ. ಏನ ಕೈ ತೋರಿಸ್ತವನಲ್ಲ, ಏನ ನಮ್ಗೆ ಗುರಾಯಿಸ್ತವನೆ ಅಣ್ಣ. ಆಯ್ತಣ್ಣ, ಅಣ್ಣ ಇಲ್ಲೇ ಹತ್ರದಲ್ಲಿದ್ದೀನಿ ಅಣ್ಣ, ಬಂದೆ ಅಣ್ಣ. ಈ ಅಣ್ಣನ ಫೋನ್ ಬರಲ್ಲ. ಏನದು ಕ್ಯಾಪ್? ಕೌಬಾಯ್ ಸ್ಟೈಲ್ ಅಂದ್ರೆ ದನ ಕಾಯೋನು ಅನ್ನು. ಇಂಗ್ಲಿಷ್ ಅವ್ರ ಹಂಗೇನೆ. ಯಾಕೆ ಈ ರೋಡಲ್ಲಿ ಹೋಗ್ತಾ ಇದೀಯಾ? ಆ ಕಡೆ ಟ್ರಾಫಿಕ್ ಜಾಸ್ತಿನಮ್ಮ, ಅದಕ್ಕೋಸ್ಕರ. ಗಾಡಿ ಓಡಿಸ್ತ ಸತ್ಯ ವಾಂತಿ ಗಿಂತಿ ಮಾಡ್ಬಿಟ್ಲ. ಇಲ್ಲ ಅಪ್ಪಾಜಿ, ಬಾಯ್ಲೆ. ಯಾಕ್ ಕರ್ದಿದ್ದು ಅಪ್ಪಾಜಿ? ನಾನು ಈಗ ಬರ್ತೀನಿ. ನೀನ್ ನಿಧಾನವಾಗ್ ಬಾ, ಮನೆಯವ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡ. ಸತ್ಯನ್ಗೆ ನಾನ್ ಒಳ್ಳೆ ಕಂಪನಿ ಕೊಡ್ತೀನಿ ನೋಡ್, ಬಂದ್ಲು ಸತ್ಯ. ಬಾ ಸತ್ಯ, ರೂಮ್ ಹೋಗಿ ಚೆಸ್ಸಾಡ. ಕಣ್ಣು ಮುಚ್ಚಿದ್ರೆ ಕನ್ಸಲ್ಲು ಅವನೇ ಕಾಣಿಸ್ತಾ ಇದ್ದಾನೆ. ಒಂದ್ಸಾರಿ ಅವನ್ ನನ್ನ ಕೈಗೆ ಸಿಕ್ಕಿದ್ರೆ ನಿಶ್ಚಿಂತೆಯಿಂದ ನಿದ್ದೆ ಮಾಡ್ತೇನೆ. ಛೇ 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 ಛೇ, ಆ ಸೂರಪ್ಪನಿಗೆ ಮುಖ ತೋರ್ಸಕ್ ಆಗ್ತಾ ಇಲ್ವಲ್ರು. ನಮ್ದಿಷ್ಟು ಹವಾ ಆಯ್ತು, ಇಡೀ ಸಿಟಿನ ಫಿಲ್ಟರ್ ಮಾಡಿದ್ರು. ಆ ನನ್ನ ಮಗ ಗಜಾ ಸಿಗ್ತಾ ಇಲ್ಲ ಅಂದ್ರೆ ನನ್ನಷ್ಟಕ್ಕೆ ನಾನೇ ಲಾಂಗ್ ಹಾಕೊಂಡು ಸತ್ತೋಗ್ಬಿಡ್ಬೇಕು ಅನ್ಸುತ್ತೆ.
ಎಲ್ಲಿದ್ದಾನ್ರಿ ಅವನು? ನಾನೆ ಇನ್ನಿಪ್ಪತ್ನಾಲ್ಕು ಗಂಟೆಯಲ್ಲಿ ಅವನ ತಂದು ನನ್ನ ಎದುರುಗಡೆ ನಿಲ್ಲಿಸಲಿಲ್ಲ ಅಂದ್ರೆ ನೀವ್ಯಾರು ಇಲ್ಲಿರಲ್ಲ. ಯಾರ ನೀನು? ವಿಷಯ ಮೊದಲು ಅಡ್ರೆಸ್ ಆಮೇಲೆ ಆಮೇಲೆ. ಏಯ್ ಯಾರು ನೀನು ಹೈವಾನ್? ಈಗ ಅರ್ಧ ಗಂಟೆ ಮುಂಚೆ ಶಾಪಿಂಗ್ ಕಾಂಪ್ಲೆಕ್ಸ್ ಹತ್ರ ನಾಲ್ಕು ಜನ ಹುಡುಗರು ಹೆಣ್ಮಕ್ಳ ಬಗ್ಗೆ ಬಹಳ ಕೆಟ್ಟದಾಗ ಕಮೆಂಟ್ಸ್ ಮಾಡ್ತಾ ಇದ್ರು. ಅವ್ರು ಈ ಮನೆಯೊಳಗೆ ಬಂದ್ರು. ನಿನ್ನ ಹುಡುಗರೇ ಅನ್ಕೊಂಡಿದೀನಿ. ಅವ್ರು ಮಾಡಿದ ತಪ್ಪು ಅಂತ ಹೇಳ್ಬಿಟ್ಟು ಹೋಗಕ್ ಬಂದಿದೀನಿ. ಕರೀತಿ ಅವ್ರನ್ನ? ನಾನ್ ಬಂದಿರೋದು ಗುದ್ದಾಡಕ್ಕಲ್ಲ, ಬುದ್ಧಿ ಹೇಳಕ್ಕೆ. ನನಗ್ ಬೇಕಾಗಿರೋದು ನೀವಲ್ಲ, ಅವರು. ನೀವೇ ಕರೀತೀರ ಇಲ್ಲ ನಾನೇ ಹುಡ್ಕೊಳ್ಳ? ಯಾವ್ದು ಸೆಟ್ಲ್ಮೆಂಟ್ ಇರ್ಬೇಕಣ್ಣ, ನಾಗಣ್ಣ ಯಾರಿಗೂ ಬೆಂಡೆತ್ತಿರ್ಬೇಕು. ಸಿಟಿಲಿ ಇನ್ಮೇಲೆ ಯಾವ್ದಾದ್ರು ಹೆಣ್ಮಕ್ಳ ಬಗ್ಗೆ ಕೆಟ್ಟದಾಗ ಮಾತಾಡಿ ಕಮೆಂಟ್ಸ್ ಮಾಡಿದ್ರೆ ನನ್ನ ಮಗನೇ ಕಣ್ಗುಡ್ಡೆ ಕಿತ್ತಾಕ್ಬಿಡ್ತೀನಿ. ಹಿಂದೆ ನಾಲ್ಕು ಜನ ಇದ್ದ ತಕ್ಷಣ ದೊಡ್ಡ ರೌಡಿನ ನೀನು? ಗಜ, ನನ್ನ ತಂಟೆಗೇನಾದ್ರು ಬಂದ್ರೆ ಮುಕ್ಕಾಮುತಿ ಕುಯ್ದಾಕ್ಬಿಡ್ತೀನಿ. ಏನ್ರು ಇದೆಲ್ಲ, ಏನ್ ನಡೀತಿರೋ? ಅವನ ಮನೆ ಹೆಣ್ಮಕ್ಳ ಈ ನನ್ನ ಮಕ್ಕಳು ಚೂಡ ಹಚ್ಚಿದ್ರು ಅಂತ ಮೂಳೆ ಮುರಿಯುವಂಗ ಹೊಡೆದ್ಬಿಟ್ಟು ಹೋಗ್ಬಿಟ್ಟ. ಅಣ್ಣ ಯಾರು ಅವನು? ಹೊಡೆದಿರೋ ಏಟಿಗೆ ಅವನ ಹೆಸರು ಮರೆತು ಬಿಟ್ಟೆ, ಗಜ ಅಂತಣ್ಣ. ಗಜ ಗಜ, ನನಗ್ ಬೇಕಾದ ಗಜ ಅವನೇ ಕಂಡ್ರು, ಅವನೇ ಗಜ. ಜಸ್ಟ್ ಮಿಸ್, ಈಗ ನಂದು ಎಷ್ಟು ನಾಜುಕಾಗಿ ಟ್ರೈ ಮಾಡಿದ್ರು ಈ ಪಾನ್ ಮಾತ್ರ ಬೀಳ್ತಾ ಇಲ್ಲ. ನೆಕ್ಸ್ಟ್ ರೆಡ್ ಆಡು ತಗೋ. ಈ ದೇಶದಲ್ಲಿ ಹೆಂಗಸರು ಸಂತತಿ ಕುಗ್ಗೋಗಿದೆ ಅಂತ ಯಾವ ಮಹಾನ್ ಭಾವ ಹೇಳ್ದಪ್ಪ? ಅಣ್ಣ ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಇನ್ನೊಂದ್ ವಾರದಲ್ಲಿ ಮದ್ವೆ ಕಣೆ. ಸಾರಿ ನಮ್ಮ, ನಾನಂತೂ ನಿನ್ಗೆ ಏನ್ ಸಹಾಯನು ಮಾಡೋದಕ್ಕಾಗೋದಿಲ್ಲ. ನಾನು ಎಲ್ಲಿ ಸೋಲ್ತಾ ಇದ್ದೀನಿ? ರಾಣಿನೇ ಸಿಗ್ತಾ ಇಲ್ಲ. ರಾಣಿ ಏನು, ಮಹಾರಾಣಿನೇ ಸಿಗ್ತಾಳೆ ನನ್ ಮಾತ್ ಕೇಳಿದ್ರೆ. ರಿಯಲಿ? ಹೇಗೋ? ಅದೇ ಕಣೋ, ನನ್ ಫ್ರೆಂಡ್ ರಾಣಿ ಇದ್ದಾಳಲ್ಲ. ಏನಾಯ್ತು ಅವಳಿಗೆ? ಲವ್. ಲವ್? ಅವಳು ನನಗ್ ಸಿಕ್ತಾಗೆಲ್ಲ ನೀನ್ ಸೂಪರ್ ಆಗಿದ್ಯಾ ಅಂತ ಹೇಳಿ ಹೇಳಿ ಹುಚ್ಚಿ ಆಗೋಗಿದ್ದಾಳೆ. ಮದ್ವೆ ಆದ್ರೆ ನಿನ್ನೆ ಅಂತ ಒಂಟಿ ಕಾಲ್ ಮೇಲೆ ನಿಂತಿದ್ದಾಳೆ. ಓಹೋ, ಅಷ್ಟೇ ಅಲ್ಲ,
ಅವಳು ಒಂಟಿ ಕಾಲಲ್ಲಿ ಕುಂಡ್ಕೊಂಡ್ಬಂದು ನನ್ ಕಾಲ್ ಹಿಡ್ಕೊಂಡು ನಿಮ್ಮ ಐದನ್ನ ಹೇಗಾದ್ರೂ ಮಾಡಿ ಮದ್ವೆಗೆ ಒಪ್ಸಿ ಇಲ್ದೆ ಹೋದ್ರೆ ಅವನ್ ಕಾಲ್ ತೆಗೆದು ಬಿಡ್ತೀರಿ ಅಂತ ಹೇಳಿದಾಳೆ. ಗೊತ್ತಾ? ಅಯ್ಯೋ, ಅದು ಅವಳು ಒಂಟಿ ಕಾಲ್ ಮೇಲೆ ಆದ್ರೂ ನಿಂತ್ಕೊಳ್ಳಿ, ಇಲ್ಲ ಒಂಟೆ ಮೇಲಾದ್ರೂ ನಿಂತ್ಕೊಳ್ಳಿ, ಚಿಕ್ಕನ್ನಲ್ಲಿ ನಮ್ಮಿಬ್ರ ಮಧ್ಯೆ ಏನೇನ್ ನಡೆದಿದೆ ಅಂತ ಜ್ಞಾಪಕ ಇರ್ಲಿ. ನೀವೆಲ್ಲ ಆಡ್ತಾರೆ, ನಾನ್ ಸ್ವಲ್ಪ ರಾಣಿ ಬಗ್ಗೆ ವಿಚಾರಿಸ್ಕೊಂಡ್ ಬಂದ್ಬಿಡ್ತೀನಿ. ನಡೀರಮ್ಮ, ನಡೀರಿ, ನಡೀರಿ, ನಿಮ್ ಹತ್ರ ತುಂಬಾ ಮಾತಾಡೋದಿದೆ, ನಿಂತ್ಕೊಳ್ಳಿ. ಈಗ ಹೇಳಿ, ಅದ್ ಯಾವ ಹಾವರಾಣಿ ಅಂತ? ಯಾರೋ ಒಬ್ಬ ಅವನ್ ಗರ್ಲ್ ಫ್ರೆಂಡ್ಗೆ ಅಂತ ಆರ್ಡರ್ ಕೊಟ್ನಂತೆ. ಇದನ್ನ ನಾವೆಷ್ಟ್ ಇಷ್ಟಪಟ್ಟಿದೀವಿ ಅಂತ ಗೊತ್ತಾಗಿ, ಅಲ್ಲಲ್ಲ, ನೀನ್ ಎಷ್ಟ್ ಇಷ್ಟಪಟ್ಟಿದ್ಯಾ ಅಂತ ಗೊತ್ತಾಗಿ ಮತ್ತೆ ಕಳಿಸ್ಕೊಟ್ಟಿದ್ದಾರೆ. ಅದಕ್ಕೆ ಅದು ಏನು ಲವ್ವಾ? ಅವಳು ಅಂದ್ರೆ ನನ್ಗಿಷ್ಟ. ಅವಳು ಅಂದ್ರೆ ಶ್ವೇತಾ. ರಕ್ತ ನಿಂತ್ಕೊಳ್ಳಿ, ನಿಂತ್ಕೊಳ್ಳಿ, ನಿಂತ್ಕೊಳ್ಳಿ. ಇದು ಒನ್ ಸೈಡ್ ಲವ್. ಈ ಕಡೆಯಿಂದ ಸಿಗ್ನಲ್ ಏನೋ ಹೋಗ್ತಾ ಇದೆ, ಬಟ್ ಆ ಕಡೆಯಿಂದ ಇನ್ನು ಗ್ರೀನ್ ಸಿಗ್ನಲ್ ಸಿಕ್ಕಿಲ್ಲ. ಆ ಕಡೆಯಿಂದ ಸಿಗ್ನಲ್ ನಾವು ಕೊಡಿಸ್ತೀವಿ. ಆತಂದ್ರೆ ನೀವು ತಗೋಬೇಡಿ. ಯಾವಾಗ ಏನ್ ಮಾಡ್ಬೇಕೋ ನಾನ್ ಮಾಡ್ತೀನಿ. ತಾವ್ ದಯವಿಟ್ಟು ದೋಸೆನ್ ಮಕ್ಚಾಕ್ಬೇಡಿ. ದೋಸೆನ್ ಹಾಗೆ ಬಿಟ್ರೆ ಸೀದ್ ಹೋಗುತ್ತೆ. ಪರವಾಗಿಲ್ಲ, ನಮಗ್ ಕರ್ಕಲೇ ಇಷ್ಟ. ತಾವ್ ದಯವಿಟ್ಟು. ರೆಡ್ ಬಿತ್ತ ನೋಡಿದ್ರ? ರೆಡ್ ರಾಣಿ ನಂದೇನೆ. ರಾಣಿ ನಿಮ್ ಗರ್ಲ್ ಫ್ರೆಂಡಾ? ನೀನೇನ್ ಶ್ವೇತಾ, ಅವ್ರೇನೋ ತಮಾಷೆಗೆ ಮಾತಾಡ್ತಾರೆ ಅಂತಂದ್ರೆ. ನೀನ್ ಯಾರನ್ನು ಪ್ರೀತಿಸ್ತಾ ಇಲ್ವಾ? ನಾನ್ ಎಲ್ರು ಪ್ರೀತಿಸ್ತೀನಿ, ಆದ್ರೆ ನನ್ನನ್ನು ಯಾರಾದ್ರೂ ಪ್ರೀತಿಸ್ಬೇಕಲ್ವಾ? ನಿಜ ಹೇಳ, ಹುಡ್ಗೀರ್ ಯಾವಾಗ್ಲೂ ನಿನ್ನಂತ ಕೋತಿಗಳನ್ನೇ ಇಷ್ಟಪಡೋದು. ಒಂದ್ ನಿಮಿಷ, ನೀವ್ ಆಡ್ತಾರೆ. ಏನಾಯಿತೋವೆಂದು ಕಾಡೆ ನಾನು, ಯಾಕಾಯಿತೋ ಕಾರಣವೇನು? ರಂಬ ಸಂಬ ಸಂಬರಂಬ ಸಂಬರಂಬ ರಂಬ ಸಂಬ ಸಂಬರಂಬ ಅತಿಥಿ ರಂಬ ಸಂಬ ಸಂಬರಂಬ ಸಂಬರಂಬ ರಂಬ ಸಂಬರಂಬರಂಬ ಎಂಜಾಜಿ ಲಂಬು 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 ಲಂಬುಜಿ ಒಳಗೆ ಆಸೆ ಇಟ್ಟ ಕಾಡಲಿಕ್ಕೆ ತಪ್ಪೆ ಎಲ್ಲ ಪೊಪ್ಪೆ ಮಾತಾಜಿ ಮೀಸೆ ಬಂದ್ರೆ ದೇಶ ಕೂಡ ಕಾಣೋದಿಲ್ಲ ಅನ್ನ ಬೇಡ ಚರೆಯು ಬಂದ ಹೆಣ್ಣಿಗೆ ನೆಲ ಕಾಣೋಲ್ಲ ಎಂದು ಕಾಣೆ ನಾನು ಯಾಕಾಯಿತೋ ಕಾರಣವೇನು ¡Gracias!
ಸೂರ್ಯ ಎತ್ತ ಹೋದ್ರೆ ಅತ್ತ ಕಡೆ ಛತ್ರಿ ಹಿಡಿಯೋ ಛತ್ರಿ ಹುಡುಗಿರು ಕಂಡ ಬಂದ್ರೆ ತವರು ಮರಿತೀರ ಅಂತ ಮಸ್ಕ ಹೊಡಿತೀರ ಹೊಕ್ಕೆ ಅಂದ್ರೆ ಭಕ್ತಿ ಹೊಡುತ್ತೀರ ಬೇಕ ಅಮ್ಮೋರ್ ಕಂಡ ಮಾಡುತ್ತೀರ ಮದುವೆ ಅಂದ್ರೆ ಬ್ರಹ್ಮ ಗಂಟು ಮನಸ್ಸು ಹಾಕೋ ಅಗ್ರಿಮೆಂಟ್ ತಿಳಿಯೋ ಗೆಳೆಯ ಪ್ರೀತಿಯಿಂದ ಸತ್ಯ ಇಷ್ಟೊತ್ತು ಅಪ್ಪಾಜಿಯಿಂದ ತಪ್ಪಿಸ್ಕೊಂಡೆ ಏನಾಯ್ತು ಅಪ್ಪಾಜಿ ಸಾಕು ಸತ್ಯ ಸಾಕಿದು ದೇವಸ್ಥಾನದಲ್ಲಿ ಪ್ರಸಾದ ಹಂಚದಂಗೆ ಪ್ರೀತಿ ಹಂಚ ಹುಡುಗಿ ಬೇಡ ನನ್ಗೆ ಹಾಗೆ ಹೇಳ್ಬೇಡ ಅಪ್ಪಾಜಿ ಇನ್ನೊಂದ್ಸಲ ಯೋಚನೆ ಮಾಡು ಆಲೋಚನೆ ಮಾಡ್ತಾ ಇದ್ರೆ ನನ್ನ ಎದೆ ಬಡ್ತಾ ನಿಂತು ನಿಂತು ಬಡ್ಕೋತಾ ಇದೆ ಸತ್ಯ ಐ ಆಮ್ ಸೋ ಸಾರಿ ಸತ್ಯ ನಾವಿಬ್ರು ಹಿಂಗ್ ಬೇರೆ ಆಗೋ ವಿಚಾರನ ದಿಢೀರ್ ಅಂತ ಹೇಳಿದ್ರೆ ನಿನ್ಗೆ ಹಲ್ಟಾಗತ್ತೆ ಅಂತ ನನಗೆ ಚೆನ್ನಾಗ್ ಗೊತ್ತು ಗಂಡ್ಸಾದ್ ನನಗೇ ಇಷ್ಟ ನೋವು ಆಗ್ಬೇಕಾರೆ ಹೆಣ್ಣಾದ್ ನಿನ್ಗೆ ಮರ್ಯಕ್ಕೆ ಒಂದ್ 10 ವರ್ಷದ ಮೇಲೆ 5 ದಿನ ಆದ್ರೂ ಬೇಡ್ವಾ ಆದ್ರೆ ಈ ಜನ್ಮಕ್ಕೆ ಸಾಕು ಸಾಕು ಸತ್ಯ ಸಾಕು ಯಾಕೆ ನಿನ್ಗೆ ಅನುಮಾನ ಅಪ್ಪಾಜಿ ನಿನ್ ಮೇಲೆ ನಂಗೆ ನಂಬಿಕೆನೆ ಸತ್ಯ ನಾಳೆ ನಾವಿಬ್ರು ಮದ್ವೆ ಆಗಿ ನೀನು ಅವನಿಂದ ತಾಯಿಯಾಗಿ ನಾನು ಅದ್ನ ಯಾಕೆ ಅಂತ ಕೇಳಿದ್ರೆ ಅವನು ಸುಮ್ ಸುಮ್ನೆ ಅಂತಾನೆ ನೀನು ಅದನ್ನ ಕಾಮನ್ನು ಅಂತ್ಯ ಇನ್ ಯಾವತ್ತೂ ನೀನ್ ನನ್ನ ಹಿಂಗ್ ಬಗ್ಗಿ ಕೂಡ ನೋಡಕ್ ಪ್ರಯತ್ನ ಪಡ್ಬೇಡ ನಾನು ಹೇಳಿದ್ ಅರ್ಥ ಆಯ್ತಲ್ವಾ ಅಯ್ಯೋ ಪೆದ್ದಿ ನಾನು ಹೇಳಿದ್ ನನಗೆ ಅರ್ಥ ಆಗಿಲ್ಲ ಅಂದ್ರೆ ನಿನಗೆ ಹೆಂಗ್ ಅರ್ಥ ಆಗತ್ತೆ ಈ ಹುಡುಗಿನೇ ಇಷ್ಟು ದಮ್ಮೋಳ್ರೆ ಒಂದ್ ನಿಮಿಷ ಕಿಕ್ಕು ಲವ್ ಮಾಡಿದ್ರೆ ಲೈಫ್ ಲಾಂಗ್ ಕಿಕ್ಕು ನಾನೇ ಕೆಳಗಡೆ ಬರ್ತಾ ಇದ್ನಲ್ಲ ಅವರು ಗಂಡನ ಮನೆಗೆ ಹೋಗ್ತಿದ್ಯ ಅವರು ನಿನ್ಗೆ ಫೇಸ್ ಸೂಟ್ ಆಗಲ್ಲ ಕಣೋ ಶ್ವೇತಾ ನಿನ್ ಪ್ರೀತಿನ ಒಪ್ಕೊಂಡ್ರೆ ನಂಗೆ ತುಂಬಾ ಸಂತೋಷ ಆಗುತ್ತೆ ಕಣೋ ಶ್ವೇತಾ ತುಂಬಾ ಹ್ಯಾಪಿ ಆಗಿದ್ದಾಳೆ ಇದೆಲ್ಲ ನಿನ್ನಿಂದಾನೆ ಕಣೋ ಲೇಟ್ ಮಾಡ್ದೆ ನಿನ್ ಲವ್ನ ಶ್ವೇತಂಗ್ ಹೇಳ್ಬಿಡು ನಾನ್ ನೆಕ್ಸ್ಟ್ ಟೈಮ್ ಬರೋಷ್ಟ್ರಲ್ಲಿ ನಿನ್ ಮದ್ವೆ ಸುದ್ದಿನ ನಾನ್ ಕೇಳ್ಬೇಕು ಶ್ವೇತಾ ಏನಮ್ಮ ಓದ್ತಾ ಇದೀಯಾ ಹ್ಯೂಮನ್ ಸೈಕಾಲಜಿ ಗುಡ್ ವೆರಿ ಗುಡ್ ಜನರಲ್ ಸೈಕಾಲಜಿ ತಿಳ್ಕೊಳ್ಳೋದು ಒಳ್ಳೇದೆ ನನ್ನ ಅಳಿಯ ಆಚೆ ಎಲ್ಲೋ ಇಟ್ಕೋಬೇಕಾದವಳನ್ನ ಮನೆಯಲ್ಲಿ ಯಾಕೆ ಇಟ್ಕೊಂಡಿದ್ದಾನೆ ಅಂತ ನಿನ್ ಸೈಕಾಲಜಿ ಏನಾರು ಹೇಳ್ತಾ ನಿನ್ನ ವಿನಯ ವಿಧೇಯತೆ ನೋಡ್ತಾ ಇದ್ರೆ ದೊಡ್ಡವನಾದ ನನಗೆ ಇಷ್ಟ ಆಗುತ್ತೆ ಅಂದ್ಮೇಲೆ ವಯಸ್ಸಿನಲ್ಲಿರೋ ನನ್ನ ಅಳಿ ಅಟ್ರಾಕ್ಟ್ ಆಗೋದ್ರಲ್ಲಿ ತಪ್ಪೇ ಇಲ್ಲ ಮದುವೆ ಮನೆಗೆ ಬಂದವರೆಲ್ಲ ಡೆಕೋರೇಷನ್ ಚೆನ್ನಾಗಿದೆ ಅರೇಂಜ್ಮೆಂಟ್ಸ್ ಮಾಡಿದವ್ರು ಯಾರು ಕೇಟರಿಂಗ್ ಯಾರು ಮಾಡಿದ್ದು ಅಂತ ಕೇಳಿದವ್ರಿಗೆಲ್ಲ ಉತ್ತರ ಕೊಟ್ಟೆ ಅದೇ ನಿನ್ನ ತೋರಿಸಿ ಇವಳು ಯಾರು ಅಂತ ಕೇಳಿದಾಗ ಅವಳಿಗೆ ಯಾರು ಇಲ್ಲ ನಮ್ಮ ಅಳಿಯ ಅವಳನ್ನ ಕರ್ಕೊಂಡ್ಬಂದು ಇಟ್ಕೊಂಡಿದ್ದಾನೆ ಅಂತ ಗಜ ಹೇಳ್ದಷ್ಟು ಸುಲಭವಾಗಿ ನಾನು ಅವ್ರಿಗೆ ಉತ್ತರ ಕೊಡಕ್ಕಾಗ್ಲಿಲ್ಲ ನೋಡಮ್ಮ ನಾನು ಗಾಂಧಿವಾದಿ ಕೆಟ್ಟದ್ದನ್ನ ಬಯಸೋನಲ್ಲ ಯಾವ ಗಂಡಸು ಯಾವ ಹೆಣ್ಣನ್ನು ಬೀದಿಲಿ ಬಿಟ್ಟು ಬರೋದಿಲ್ಲ ಇಷ್ಟ ಆದ್ರೆ ಮನೆಗೆ ತಂದಿಟ್ಕೋತಾನೆ ಹಾಗಂತ ಕರೆದ ಪ್ರತಿಯೊಬ್ಬ ಗಂಡಸ್ನಿಂದ ಹೆಂಗಸು ಹೋದ್ರೆ ಅವಳು ಬೀಳೋದು ಬೀದಿಗೆ ನೋಡು ಈ ಮನೆಗೆ ಸೊಸಿಯಾಗೋ ನನ್ನ ಮಗಳ ಜಾಗದಲ್ಲಿ ಇನ್ನೊಬ್ಳಿರೋದು ನನಗಿಷ್ಟ ಇಲ್ಲ ಈ ರೋಕು ಬಿಡೋದಿಲ್ಲ ವ್ಯಾಪಾರಸ್ಥ ನಾನು ಎಲ್ಲ ಸಂಬಂಧನೂ ದಂಧೆ ನನಗೆ ಹಾಗಂತ ನಿನ್ನೂ ಸೇರಿಸಿ ಬೆಲೆ ಕಟ್ಟೋದಿಲ್ಲ ನನ್ನ ಅಳಿಯ ಇಷ್ಟಪಟ್ಟಿದ್ದಾನೆ ತಗೋ ಈ ಬ್ಲಾಂಕ್ ಚೆಕ್ ಎಷ್ಟು ಬೇಕೋ ಅಷ್ಟು ಬರ್ಕೋ ಆದ್ರೆ ನೀನು ಬರ್ತೀನಮ್ಮ ಬಾಪ್ಪ ಗಜ ಎಲ್ಲಿ ಅತ್ತೆ
ಆ ನಿನ್ ಗಂಡ ದಿ ಗ್ರೇಟ್ ಬಿಸ್ನೆಸ್ ಮ್ಯಾನ್ ರಾಮೋನ್ ಎಲ್ಲಿ? ಬಾಳಿಯ ಬಾ ಅಳಿಯ ಅಲ್ಲ ಸೋದರಳಿಯ, ಬರೀ ಸೋದರಳಿಯ ಅಷ್ಟೇ. ಈಗ ಸ್ವಲ್ಪ ಹೊತ್ತಿನ ಮುಂಚೆ ಇವಳ ಹತ್ರ ಬಂದು ದೊಡ್ಡ ಮನುಷ್ಯನ ತರ ಲಾಜಿಕ್ ಮಾತಾಡ್ದಂತೆ, ನಾನು ಒಂದೇ ಒಂದು ನಿಮಿಷ ನೀನ್ ನನ್ನ ತಾಯಿಗೆ ಅಣ್ಣ ಅನ್ನೋದನ್ನ ಮರ್ತೋದೆ ಅನ್ಕೋ, ಅಡ್ಡಡ್ಡ ಸೀಳ ಹಾಕ್ಬಿಡ್ತೀನಿ. ಬಾಯ್ ಬಿಟ್ರೆ ಕದ್ದಂ. ನೀನ್ ಗಾಂಧಿವಾದಿ ಇರ್ಬೋದು, ಆದ್ರೆ ನಾನಲ್ಲ. ಏನಪ್ಪ ಇದು, ದೊಡ್ಡವರು ಚಿಕ್ಕವರು ಅನ್ನೋ ಗೌರವ ಇಲ್ಲದೆ? ಆ ವ್ಯತ್ಯಾಸ ಗೊತ್ತಿಲ್ದೆ ಮಗಳ ತರ ಹುಡುಗಿ ಹತ್ರ ಬಂದು ಬಿಸ್ನೆಸ್ ಮಾತಾಡ್ನಲ್ಲ ನಿನ್ ಗಂಡ, ನಾನು ಯಾವತ್ತಾರ ಹೇಳಿದ್ನ ಸತ್ಯನ ಮದುವೆ ಮಾಡ್ಕೊಳ್ತೀನಿ ಅಂತ? ಏನ್ ಸತ್ಯ? ಏಯ್, ಸಂಬಂಧಗಳು ನಿನಗ್ ಬಿಸ್ನೆಸ್, ಅದೇ ನನಗ್ ತಾಯಿ ತಂದೆ. ನೀನ್ ಅದನ್ನ ಮಾರ್ತೀಯ, ನಾನ್ ಎದೆಲಿಟ್ಕೊಂಡು ಸಾಕ್ತೀನಿ. ಇವತ್ತೇ ಕೊನೆ. ಶ್ವೇತಾ ನನ್ನ ನಂಬ್ಕೊಂಬಂದಿರೋ ಹುಡುಗಿ, ಇವಳು ಬಗ್ಗೆ ಯಾರು ಕೆಟ್ಟದಾಗ ಮಾತಾಡಿದ್ರೆ ಚೆಕ್ ಕೊಟ್ಟು ಚೆಕ್ ಇಡ್ತಾ ಇದ್ಯಾ? ಚದುರಂಗದ ಸಿಪಾಯಿ ನಾನು, ಚೆಟ್ಟ ಕಟ್ಬಿಡ್ತೀನಿ. ಹುಷಾರ್ ಹುಷಾರ್. ಈ ಟೈಮಲ್ಲಿ ನಾನು ಈ ರೀತಿ ಹೇಳೋದು ಸರಿನಾ ತಪ್ಪ ನಂಗೆ ಗೊತ್ತಿಲ್ಲ. ಆದರೂ ಮನಸ್ಸಲ್ಲಿ ಬಂದಿರೋದನ್ನು ನಿನಗೆ ಹೇಳದೇ ಇದ್ರೆ ತಪ್ಪಾಗುತ್ತೆ. ನೀನು ನಿನ್ನ ಫ್ಯಾಮಿಲಿ ನನಗೆ ತೋರಿಸಿದ ಪ್ರೀತಿಲಿ ಕರ್ಗೋದೆ ನಾನು. ನಿಜವಾಗ್ಲು ನಾನು ಯಾರು ಅನ್ನೋದೇ ಮರ್ತೋಗಿದ್ದೆ. ಹಾಗಿದ್ರೆ ಬಹುಶಃ ನೆನಪು ಆಗ್ತಿರ್ಲಿಲ್ವೇನೋ. ನಿಮ್ಮ ಮಾವಂಗೆ ಥ್ಯಾಂಕ್ಸ್ ಹೇಳಬೇಕು. ನಾನು ಮತ್ತೆ ಲಂಡನ್ಗೆ ಹೋಗ್ಬಿಡೋಣ ಅಂತ ಅನ್ಕೊಂಡಿದ್ದೀನಿ. ನನ್ನ ಭವಿಷ್ಯ ನಿಮ್ಮನ್ನ ಬಲಿ ತಗೊಳ್ಳೋದು ನನಗಿಷ್ಟ ಇಲ್ಲ. ನನಗೋಸ್ಕರ ನೀನು ಪಟ್ಟ ಕಷ್ಟ ತಗೊಂಡ ಕೇರು ಬಹುಶಃ ಈ ಜನ್ಮದಲ್ಲಿ ನನ್ನ ಹೆತ್ತವರು ಸಹ ತಗೋತಾ ಇರಲಿಲ್ವೇನೋ. ನನ್ನ ನಿನ್ನ ರಿಲೇಷನ್ಶಿಪ್ ಬರೀ ಫ್ರೆಂಡ್ಶಿಪ್ಗೆ ಮುಗ್ದೋಗಲ್ಲ. ಇಟ್ಸ್ ಸಮಥಿಂಗ್ ಮೋರ್ ಗಜ. ಗೊತ್ತಿಲ್ಲ ಏನು ಅಂತ. ಇಂಥ ರಿಲೇಷನ್ನ ಒಂದು ಚಿಕ್ಕ ಥ್ಯಾಂಕ್ಸ್ ಹೇಳಿ ಮುಗಿಸೋಕೆ ನನ್ನಿಂದ ಆಗಲ್ಲ. ಐ ಮಿಸ್ ಯು ಗಜ. ನನಗೆ ಸಂಬಂಧಪಟ್ಟ ಯಾವುದೇ ವಿಷಯ ಆದರೂ ಅದರಲ್ಲಿ ನಿನ್ನ ನಿರ್ಣಯ ಮುಖ್ಯ ನನಗೆ. ನನ್ನ ಮತ್ತೆ ಲಂಡನ್ಗೆ ವಾಪಸ್ ಕಳಿಸ್ಕೊಡ್ತೀಯ ಗಜ? Oh!
ಸರ್ ಸರ್ ಈಗ ತಾನೇ ನನ್ನ ಜೊತೆ ಒಂದು ಹುಡುಗಿ ಕೂತಿದ್ದಲ್ಲ, ನೀವೇನ ನೋಡಿದ್ರ ಸರ್? ಇಲ್ಲ ಸರ್. ಗೊತ್ತಿಲ್ವೇನಯ್ಯ ಸರ್? ಸರ್ ಈಗ ತಾನೇ ನನ್ನ ಜೊತೆ ಒಂದು ಹುಡುಗಿ ಕಾಫಿ ಕುಡಿತಾ ಇದ್ಲಲ್ಲ, ಅವ್ಳು ಮುಗ್ದೆ ಸರ್. ಅವ್ಳಿಗೆ ಏನು ಗೊತ್ತಾಗಲ್ಲ, ನೀವೇನ ನೋಡಿದ್ರ? ಇಲ್ಲ ಸರ್ ನೋಡಿಲ್ಲ. ಯಾವನೇ ನೀನು ನೋಡಿಲ್ವಾ? ಇಷ್ಟೊತ್ತು ನನ್ನ ಜೊತೆ ಇದು ನೋಡಿಲ್ಲ. ನೋಡಿಲ್ಲ ಅಂತ ಹೇಳ್ತಿರೋ? ನಿಮ್ಗೆ ಹೇಳ್ತಿರೋ ಅರ್ಥ ಆಗ್ತಿಲ್ವಾ? ಏನ್ರಿ ನಿಮ್ ಗುಂಡಾಗಿರಿ? ಯಾರು ಗುಂಡ ಅಂತ ಇಷ್ಟು ಜನ ಇದ್ರೆ ಒಂದು ಹುಡುಗಿ ಬಗ್ಗೆ ಕೇಳ್ತಿರ ಗೊತ್ತಿಲ್ಲ ಅಂತ ಹೇಳ್ತಿರ? ಯಾರು ಗುಂಡ ಅಂತ ಗೊತ್ತಿಲ್ಲ. ರೇ 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 ನಿಲ್ಸ್ರಿ, ಸ್ಟಾಪ್ ಇಟ್. ಸ್ವಲ್ಪ ಹೊತ್ತಿಗೆ ಮುಂಚೆ ಮೂರು ಜನ ದಾಂಡಿಗರು ಬಂದು ಆ ಹುಡುಗಿನ ಕರ್ಕೊಂಡು ಹೋದ್ರು. ಕರ್ಕೊಂಡ್ರ ಗಜ, ಏನಾಯ್ತು? ಏನಾಯ್ತಪ್ಪ? ಹಿಂದೆ ಮುಂದೆ ಗೊತ್ತಿಲ್ದ ಹುಡುಗಿನ ಕರ್ಕೊಂಡ್ಬಂದು ಅವಳು ಇಲ್ಲೇ ಇರ್ತಾಳೆ ಅಂತ ಹೇಳಿದೆ. ನಿನ್ನ ಮೇಲಿದ್ದ ನಂಬಿಕೆಯಿಂದ ನಾನು ಏನೂ ಕೇಳಲಿಲ್ಲ. ಆ ಹುಡುಗಿಗೋಸ್ಕರ ಸಂಬಂಧಿಕರನ್ನೆಲ್ಲ ದೂರ ಮಾಡಿಕೊಂಡೆ. ಆವಾಗಲೂ ನಾನು ಏನೂ ಕೇಳಲಿಲ್ಲ. ಆದರೆ ಇವತ್ತು ನನ್ನ ಪ್ರಶ್ನೆಗಳಿಗೆ ನೀವು ಉತ್ತರ ಹೇಳಲೇಬೇಕು. ಶ್ವೇತಾ ಯಾರು? ಯಾರವಳು? ಈ ಊರಿಗೆ ಬಂದು ನಿನ್ ಕೈ ಅಡಿಗೆ ತಿಂದು 8 kg ಜಾಸ್ತಿ ಆಗಿರೋದು, ಇನ್ ಇವನ್ ಸಾಹಸ ಮಾಡಿ ಟೈಮ್ ಪಾಸ್ ಮಾಡಿದ್ ಬಿಟ್ರೆ ಬೇರೆ ಏನು ಸಾಧಿಸಿಲ್ಲ. ಎಲ್ಲ ಝೀರೋ. ನೀನ್ ಇಲ್ಲಿಗೆ ಬರ್ದೇ ಹೋಗಿದ್ರೆ ಕೃಷ್ಣನಂತ ಫ್ರೆಂಡ್ ಸಿಗ್ತಾ ಇರ್ಲಿಲ್ಲ, ಶ್ವೇತನಂತ ಲವರ್ ಸಿಗ್ತಾ ಇರ್ಲಿಲ್ಲ. ಹೌದಲ್ಲ, ನೀನು ಅವಾಗವಾಗ ನಮ್ಗೆ ಗೊತ್ತಿಲ್ದಿರೋ ನಿಜ ಹೇಳ್ತೀಯಾ ಅಲ್ವ ಬಾವ? ಯಾಕೊಡ್ಡಲಾಗಿದ್ಯಾ? ನೀನ್ ಬಿಡಪ್ಪ ರಾಜ್ಕುಮಾರ, ಎಲ್ಲೇ ಇದ್ರು ಹ್ಯಾಪಿಯಾಗೇ ಇರ್ತೀಯ. ನಮ್ದೇ ಪ್ರಾಬ್ಲಮ್. ಸ್ವಂತ ಊರ್ಗೆ ಹೋಗೋ ಕಳ್ತಿಯಲ್ಲೋ. ಆ ಊರ್ ಸೆಟಪ್ಪೇ ನನಗಿಷ್ಟ ಇಲ್ಲ. ನೆನ್ಸ್ಕೊಂಡ್ರೆ ಎಲ್ಲಾದರೂ ಓಡ್ ಹೋಗೋಣ ಅನ್ಸುತ್ತೆ. ಆದ್ರೆ ಈ ಸಲ ಲಂಡನ್ ಇಂದ ಶ್ವೇತಾ ಬರ್ತಾ ಇದ್ದಾಳೆ, ಅವಳಿಗೋಸ್ಕರನಾದ್ರೂ ಹೋಗ್ಬೇಕಷ್ಟೇ. ಒಂದ್ ಕೆಲಸ ಮಾಡು, ನಿನ್ ಜೊತೆ ನಾನು ನಿಮ್ ಊರಿಗೆ ಬರ್ತೀನಿ, ನಿನ್ ತಂಗಿನೂ ಕರ್ಕೊಂಡು ನೀನ್ ನಮ್ಮ ಊರಿಗೆ ಬಂದ್ಬಿಡು. ನಮ್ಮನೇಲೆ ಇರಪ್ಪ, ಇಷ್ಟ ಇದ್ರೆ ಮುಂದಕ್ಕೆ ಹೋದು, ಇಲ್ಲ ಅದ್ರ ಕೆಲಸ ನೋಡು. ಥ್ಯಾಂಕ್ಸ್ ಕಣೋ. ಸಾಕತ್ತಾಗಿ ಜಾಕ್ ಹಾಕ್ತೀಯ ಕಣೋ. ನೀನೀಗ ಇವ್ರ ಊರಿಗೆ ಹೋಗ್ತಾರದು ಇವನ್ಗೋಸ್ಕರನೋ ಅಥವಾ ಶ್ವೇತಂಗೋಸ್ಕರನೋ? ನಿಜ ಹೇಳು, ಶ್ವೇತಂಗೋಸ್ಕರ? ಸುಳ್ಳು ಹೇಳ್ತಾ ಇದ್ದೀನಿ, ನಿಜವಾಗ್ಲೂ ಶ್ವೇತಂಗೋಸ್ಕರ ಅಲ್ಲ. ಅಯ್ಯೋ, ನನಗೆ ಈಗ ಅರ್ಥ ಆಯ್ತು. ನೀನನ್ನ ಬೆಂಗಳೂರೆಲ್ಲ ಸುತ್ತಿ ಈ ಸೀರೆ ತಗೊಂಡಿದ್ದು ನಿಮ್ ಅಮ್ಮಂಗೆ ಅಂತ ಅನ್ಕೊಂಡಿದ್ದೆ, ಆದ್ರೆ ಇದು ಶ್ವೇತಂಗೆ. ಎಲ್ಲ ವರದಿ ಒಪ್ಪಿಸ್ಬೇಡಕಣೆ. ಏನೋ ಬದಲಾಗಲ್ಲ ನೀನು, ಅವಳು ಹೇಳ್ತೀರೋ ನಿಜನಾ? ನೋಡೋ, ಲಂಡನ್ ರಾಣಿ ಫಸ್ಟ್ ಟೈಮ್ ಇಂಡಿಯಾಗ್ ಬರ್ತಾ ಇದ್ದಾಳೆ. ಇಂಡಿಯನ್ ಟ್ರೆಡಿಷನ್ ಪ್ರಕಾರ ಅವಳಿಗೆ ನಾ ಗಿಫ್ಟ್ ಕೊಟ್ಟು ವೆಲ್ಕಮ್ ಮಾಡ್ಕೋಬೇಕೋ ಬೇಡ? ಅನ್ನೋ ಕೋತಿ ಅನ್ನೋ ಡಬ್ಬ ನನ್ ಮಗ ಅನ್ನೋ ಕ್ಯಾಕರೆ ಯಾರ್ ಫಿರ್ಬಿದಿಲ್ಲ ಹಿಂದೂಸ್ತಾನಿ ಯಾರ್? ನೀನೇನಾದ್ರೂ ನನ್ ಹಿಂದೆ ಬಂದ್ರೆ ನಮ್ಮಿಬ್ರು ಫ್ರೆಂಡ್ಶಿಪ್ ಆಗಾಗ ಬಿಡಲ್ಲ ನನ್ ಬಾವಾ. ಬಾವಾ ಬಿಸ್ಕೆಟ್? ನೋ ಥ್ಯಾಂಕ್ಸ್. ತಗೋಣ ಪರವಾಗಿಲ್ಲ. ಏನ್ ಬಾಸ್ ಎಲ್ಲಿಗೆ ಹೊರಟಿದ್ದೀರಾ? ನಾನು ಹಾರ್ಟ್ ಬೀಟ್ ನ ನೋಡಕ್ ಹೋಗ್ತಾ ಇದೀನಿ. ಯು ಮೀನ್ ಲವರಾ? ಯಾ ಮ್ಯಾನ್. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಸ್ವಲ್ಪ ಡೀಟೇಲ್ ಆಗಿ ಹೇಳಿ ಬಾಸ್. ಏಯ್, ಡೀಟೇಲ್ ಆಗಿ ಹೇಳೋದಕ್ಕಿದೆ ರಾಮಾಯಣನ. ರಾಮಾಯಣನು ಪ್ರೇಮಾಯಣನು ನೀವ್ ಹೇಳಿ ಬಾಸ್. ಬಾಯ್ ಮೇಲೆ ಬೆರಳಿಡಿತು ಭೂಲೋಕ ನನ್ನವಳ ನೋಡುತ್ತಾ. ಹೌದೇನಪ್ಪ? ಯಾರಿಷ್ಟು ಸುಂದರಿ ಅಂತೂ ಈ ಲೋಕ ಬೆಚ್ಚಿ ಬೆರಗು ಆಗುತ್ತಾ. ನೋಡೋಕೆ ನನ್ನಾಕೆ ಏನು ಬೊಂಬೆ ಬೊಂಬೆ ಮಾತು ನನ್ನೋಳು, ಮೌನಾನು ನನ್ನೋಳು, ನೀರು ನನ್ನೋಳು, ಮುಂಗಾರು ನನ್ನೋಳು,
ನಂಗಂತ ಹುಟ್ಟಿ ಬಂದ ಚೆಲ್ವಿ ಇವಳೆ ಇವಳೇನೆ ಬೆಲ್ ಬೆಲ್ ಬೆಲ್ಲ ಹೊಡಿತಾಳೆ ಎದೆಯ ಒಳಗೆ ಖಲ್ ಖಲ್ ಖಲ್ಲು ಅಂತೈತೆ ಕನ್ ಕನ್ ಕಣ್ಣು ಹೊಡಿತಾಳೆ ದಿನವೂ ಗುಂಜೆ ಧನ್ ಧನ್ ಕಣ್ಣು ಅಂತೈತೆ ಮಾತು ನನ್ನೋಳು ಮೌನಾನು ನನ್ನೋಳು ನೀರು ನನ್ನೋಳು ಮುಂಗಾರು ನನ್ನೋಳು ಗಾಡಿ ಕೂಡ ಗಾಳ ಹಾಕೋ ಗೆಳತಿನ ನಾ ಹೇಗೆ ಮಾಡಬೇಕು ಕಾಣೆ ಗುಣಗಾನ ನಕ್ಷತ್ರ ಕಾಲ್ಗೆಜ್ಜೆ ಮುಗ್ದಂತೆ ಆ ಗಜ್ಜೆ ಒಟ್ಟಾರೆ ನಾಗರ ಹೊಳೆಯ ನವಿಲು ಕುಣಿದಂಗೆ ಪೂರ್ಣ ಚಂದ್ರ ಕೈಯ ಬಳೆ ಅರ್ಧ ಚಂದ್ರ ಮುಂಗುರಳೆ ಹಿಮದಾವೆಂದು ಕಣ್ಣುಗಳೇ ನನ್ನ ಬಾಳ ಹೆಣ್ಣಿಬಳೇ ಜೀವಮಾನ ಸಾಲಲಾರದು ಅಂದ ಹೊಗಳೋಕೆ ಘಲ್ 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 ಅಂತೈತೆ ಎದೆಯ ಒಳಗೆ ಬೆಲ್ 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 ಹೊಡಿತಾಳೆ ಹಾ ಕಣ್ ಕಣ್ ಕಣ್ಣು ಹೊಡಿತಾಳೆ ನಿನ್ನೂ ಗುಂಗೆ ಠನ್ ಠನ್ ಠನ್ನು ಅಂತೈತೆ ಮಾತು ನನ್ನೋಳು ಮೌನಾನು ನನ್ನೋಳು ನೀರು ನನ್ನೋಳು ಮುಂಗಾರು ನನ್ನೋಳು ರಾಯನ ಮಗಳು ರತ್ತು ರತ್ತು ಭೀಮನ ಮಗಳು ಬಿಟ್ಟು ಬಿಟ್ಟು ಸೋಕಿ ಪಾಪ ಹೋಯ್ತು ಧರಣಿಗೆ ಆ ನೋಟ ತಾಕಿ ಜೀವ ಬಂತು ಧಮನಿಗೆ ಕುಚೇಲ ಈ ಹೈದ ಕುಬೇರ ಆಗೋದ ಕಣ್ಣಿಂದ ಇಬ್ಬಳ ಅಂದ ಚಂದ ಕಂದಾಗ ಏನು ಹೇಳಿ ಅಂದಾನ ಸಾಲುತ್ತಿಲ್ಲ ವ್ಯಾಕರಣ ಕಣ್ಣಿನಾಗೆ ಬಾಳಾನ ಬೀಸು ತಾಳೆ ನೋಡಣ್ಣ ಯಾರೇ ಆದ್ರೂ ಪ್ರೀತಿ ಮಾಡಲು ಸ್ಫೂರ್ತಿ ನನ್ನವಳು ಬೆಲ್ 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 ಹೊಡಿತಾಳೆ ಎದೆಯ ಒಳಗೆ ಘಲ್ 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 ಅಂತೈತೆ ಹಾ ಕಣ್ ಕಣ್ ಕಣ್ಣು ಹೊಡಿತಾಳೆ ನಿನ್ನೂ ಗುಂಟಿ ಧನ್ ಧನ್ ಧನ್ನು ಅಂತೈತೆ ಮಾತು ನನ್ನೋಳು ಮೌನಾನು ನನ್ನೋಳು ನೀರು ನನ್ನೋಳು ಮುಂಗಾರು ನನ್ನೋಳು ಜೈಲಿ ನೋಟ ತಿಂದು ಮನ್ಸು ಮೈ ಎರಡು ಕರಿಗಿರುತ್ತೆ ಈ ದ್ವೇಷ ಅಸೂಯೆ ನಿಮ್ಗೆ ಯಾಕೋ ಹ್ಮ್
ಹೇಳು. ಅಣ್ಣ, ಬರ್ಮಾ ಜೈಲಿಂದ ರಿಲೀಸ್ ಆದಂತೆ. ಅಣ್ಣ, ಇವರು ಕೆಲಸ ಮಾಡಲ್ಲ ಅಂತವ್ರಣ. ಮನೇಲಿ ಹೆಂಗಸರುಗಳ್ ನೋಡಕ್ ಆಗ್ತಿಲ್ಲಣ್ಣ, ಕೊಲೆನ ಕಣ್ಣೀರಲ್ಲಿ ತೊಳಿತವ್ರಣ. ಕೂಲಿನಾದ್ರೂ ಮಾಡಿ ಕೊಲೆ ಮಾತ್ರ ಮಾಡಬೇಡಿ ಅಂತಿದಾರಣ್ಣ. ಆ ದೇವೇಂದ್ರನ ವಿರುದ್ಧ ಕೆಲಸ ಮಾಡೋದು ನಮ್ಮ ಮನೆಯವ್ರಿಗೆ ಇಷ್ಟ ಇಲ್ಲ ಅಣ್ಣ. ಅಣ್ಣ, ಹೆಂಗಸ ಸಹವಾಸ ಬೇಡಣ, ರಾತ್ರಿ ನಿಮ್ಮ ಹತ್ರನೇ ಬಂದು ಮಾಡ್ಕೋತೀರಣ್ಣ, ನನ್ನ ಬಿಟ್ಬಿಡಣ. ನಾನು 15 ವರ್ಷದಿಂದ ಉಸಿರಾಡ್ತಾ ಬದುಕಿಲ್ಲ ಕಣಲೇ, ಹರಾಮ್ ಕೌರ್ ಮಾಡ್ತೀರಣ. ಅವನ ಮೇಲಿರೋ ದ್ವೇಷದಿಂದ ಬದುಕಿದ್ದೀನಿ. ಮಚ್ಚಿಡ್ದು ಈ ಮನೆನ ಸ್ಮಶಾನ ಮಾಡಬೇಕು ಅಂತಿರೋನ್ನ ಹೇಗ್ ಮರಿಲಿ? ನಾವು ಜೀತದಾಳಿಗೆ ಸಲಾಮ್ ಹೊಡೆಯೋ ತರ ಆಗಿದೆ. ಆ ದೇವೇಂದ್ರನ ಕೊಂದಾಗ್ಲೇ ಈ ಮನಸ್ಸಿಗೆ ನೆಮ್ಮದಿ. ಚೆನ್ನಾಗಿದೆ ಬಾವ ನಿಮ್ಮೂರು, ಪಿಟೀಲ್ ಬರ್ತಕ್ಕಂತ ಒಳ್ಳೆ ಜಾಗ. ಅಜ್ಜಾ, ನಮ್ಮಣ್ಣ ನಮಸ್ಕಾರ. ಅಣ್ಣ ತಗೊಳ್ಳಿ, ನೀವ್ಯಾಕೆ ಬರಕ್ ಹೋದ್ರಿ? ನಾವೇ ಬರ್ತಾ ಇದ್ವಿ. ಪರೀಕ್ಷೆ ಹೇಗ್ ಮಾಡಿದೆ? ಚೆನ್ನಾಗ್ ಮಾಡಿದ್ದೀನಿ ಅಣ್ಣ. ಇವ್ ನನ್ನ ಬೆಸ್ಟ್ ಫ್ರೆಂಡ್ ಗಜ. ನಮಸ್ಕಾರ ಸರ್. ಬನ್ನಿ. ಏನ್ ಶಿವಣ್ಣ, ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ. ಏನ್ ಬಾವ, ನಮ್ಮಣ್ಣ ದೊಡ್ಡಾನು ಹಾಗೆ ಹೀಗೆ ಅಂತೆಲ್ಲ ಹೇಳ್ದೆ, ಇವ್ರು ನೋಡಿದ್ರೆ ದೇವಸ್ಥಾನದಲ್ಲಿ ಪ್ರಸಾದ ಕೂಡ ಪೂಜಾರಿ ಇದ್ದಂಗಿದಾರಲ್ಲ. ಸುಮ್ಮನೆ ಬರ. ಏನ್ ಕೃಷ್ಣ, ಮುಂದಕ್ಕೆ ಏನ್ ಮಾಡ್ಬೇಕು ಅಂತಿದ್ಯಾ? ಇನ್ನೇನಿದೆ ಸರ್, ಮದುವೆ ತಾನೆ. ಅಂದ್ರೆ ನನ್ ಪ್ಲಾನ್ ಅದಿದೆ, ಇವಂದು ಅದೇ ಇರ್ಬೇಕು ಅಂತ ಅನ್ಕೊಂಡಿದೀನಿ. ಏನ್ ಸಾಧಿಸಿದೀರಾ ಅಂತ? ಆಗ್ಲೇ ಮದುವೆ ತಯಾರಾಗಿದ್ದೀರಾ? ಆಗ್ಲೇ ಏನ್ ಬಂತು ಸರ್, ನಮ್ ಭೂಮಿ ರೂಲ್ಸ್ ಅದೇ ತಾನೆ. ಮೊದ್ಲು ಬುಗ್ರಿ ಆಡೋದು, ಆಮೇಲೆ ಡಿಗ್ರಿ ತಗೊಳ್ಳೋದು, ಆಮೇಲೆ ಮದುವೆ ಮಾಡ್ಕೊಳ್ಳೋದು. ಚಿಕ್ಕವನಿದಾಗ ಭಜೇನ ಚೆನ್ನಾಗಿ ಅರ್ದು ಇದಿರ್ತಾರೆ. ಇದು ಭಜೆ ಅಲ್ಲಣ್ಣ, ಭಜನೆ. ನನ್ ಮಕ್ಕಳನ್ನ ಬೆನ್ನತ್ತಿ ಬೇಟೆಯಾಡಿ ಸಾಯಿಸ್ರು, ಪಾತಾಳಕ್ ಹೋದ್ರು ಬಿಡಬಾರ್ದು. ಅಯ್ಯ,
ನಾವು ಏನು ಮಾಡಕ್ಕಾಗ್ಲಿಲ್ಲ ಅವನಿಗೆ. ನಾವು ಬೆರಳಿ ತಟ್ಟಕ್ಕೂ ಲಾಯಕ್ಕಿಲ್ಲ. ಅವನಿಗೆ ಗುರುಬಲ ಚೆನ್ನಾಗಿತ್ತು, ಬಚಾವಾದ. ಶಾಸ್ತ್ರ ನೋಡಿ ಶಾಸ್ತಿ ಮಾಡಿ ಹುಷಾರಾಗಿ ಹೆಜ್ಜೆ ಇಡಿ. ಅಂದ್ರೆ ನಮ್ಗ್ ಶನಿ ವಕ್ರಸವನೆ ಅಂತೀಯ, ನಾವು ಹಾಳಾಗೋದ್ವಿ ಅಂತೀಯ, ಕೈಲಿ ಆಗ್ದವರು ಅಂತೀಯ, ನಾವು ಹೇಳಿ ಅನ್ಕೊಂಡ್ಯಾ? ಇಲ್ಲ, ನಾವು ದಡ್ರು ದಡ್ರು ಬರ್ಮಾ. ಏ ಬರ್ಮಾ, ನಮಗ್ ಪ್ರಾಣ ಇದೆ ಅಂದ್ರೆ ಅವನ್ ಪ್ರಾಣ ಹೋಗುತ್ತೆ ಅಂತ ಯಾವ ಪಂಚಾಂಗನು ನೋಡ್ಬೇಕಾಗಿಲ್ಲ. ನಾವೆಲ್ರು ಒಟ್ಟಿಗೆ ಪಂಚ ಎತ್ತಿ ಕಟ್ಟಿದ ದಿವಸ ಅವನ್ ಪ್ರಾಣ ಕಳ. ಏಯ್ ಅಣ್ಣ, ತೊಳೆದು ಮತ್ತೆ ಗಾಡಿ ಇಡ. ಆಯ್ತಣ್ಣ. ಹಾ ಇದಾರೆ ಅಣ್ಣ. ಹ್ಮ್, ಡಿ ಸಿ ಪಿ ಫೋನು. ಹ್ಮ್, ಏಯ್ ನೀವು ಒಳಗೆ ಹೋಗಿ. ಹಾ ನಾನೇ. ಹಾ, ನಿಮ್ಮ ಫಾರ್ಮಾಲಿಟೀಸ್ ನೀವು ಮಾಡಿ. ಬೇಡ ಬೇಡ, ನನ್ನ ಕಡೆಯಿಂದ ಏನು ಬೇಡ. ನಾನು ಸುಮ್ಮನಿದ್ದೀನಿ ಅಂತ ನಂಗೆ ಹೇಳಿ ಪಟ ಕಟ್ಟಿದ್ರೆ ತಪ್ಪಾಗುತ್ತೆ. ನಾನು ತಾಳ್ಮೆ ಕಳ್ಕೊಂಡ್ರೆ ಆಮೇಲೆ ಆಗೋನಷ್ಟಕ್ಕೆಲ್ಲ ನೀವೇ ಜವಾಬ್ದಾರಾಗ್ತೀರಾ. ಎಲ್ರಿಗೂ ಅವ್ರವ್ರ ಕರ್ತವ್ಯಗಳನ್ನ ನಾವೇ ನೆನಪು ಮಾಡ್ತಾ ಹೋದ್ರೆ ಆಗಲ್ಲಣ್ಣ. ನನ್ನ ಮಕ್ಳಿಗೆ ನಾವೇ ಏನಾದರೂ ಒಂದು ಮಾಡಬೇಕು, ಇಲ್ಲಾಂದ್ರೆ ನಮ್ಮ ತಲೆಗಳೋಗುತ್ತೆ. ಏಯ್, ನನಗೇನು ಆಗಿಲ್ಲ, ಹೊಟ್ಟೆ ತುಂಬಾ ಹಸಿತಾ ಇದೆ, ಊಟ ಬಡಿಸ್ ನಡಿ. ಈಗ ಗೊತ್ತಾಯ್ತಾ ಈ ಊರಿನ ಬಗ್ಗೆ, ಈ ಊರಿನ ಜನಗಳ ಬಗ್ಗೆ? ಈ ಲವ್ ಹೋಗಿ ಎಲ್ಲ ನಿಲ್ಸಿ ಶ್ವೇತನ ವಿಚಾರನ ಮರ್ತ್ಬಿಡು. ಹ್ಮ್, ಅದನ್ನೇ ಕಣ ನಾನು ಹೇಳ್ತಾ ಇರೋದು. ಶ್ವೇತ ನಿಮ್ಮ ಹತ್ರ ಇರೋದಕ್ಕಿಂತ ನನ್ನ ಹತ್ರ ಇರೋದೇ ಒಳ್ಳೇದು, ಮರೆಯೋ ಮಾತೇ ಇಲ್ಲ. ಎಕ್ಕೋ ಅನ್ನು ಬಾವಾ, ಅನ್ನು ಬಾವಾ. ಕೋತಿಯನ್ನು, ಕೊಡಂಗಿಯನ್ನು, ಕಮಂಗಿಯನ್ನು. ಏ ನೀನ್ ಅಂದೇ ಇದ್ರೆ ನಂಗೆ ಆಗಲ್ಲ ಬಾವಾ, ಪ್ಲೀಸ್ ಅನ್ನು ಬಾ ಬಾ ಬಾ. ಏ ಬಾವಾ, ಬಂದಾಗಿಂದ ನಿನ್ ಜೊತೆ ಮಾತಾಡಕ್ ನಂಗೆ ಪುರ್ಸತ್ತೇ ಸಿಗ್ಲಿಲ್ಲ. ಎಕ್ಸಾಮ್ ಹೇಗ್ ಮಾಡ್ದೆ? ಏ ನನ್ ಪಕ್ಕ ಕೂತಿದ ಅಂತಂದ್ಮೇಲೆ ಪಾಸ್ ಆಗದೆ ಇರ್ತಾನ? ನನ್ ಪೇಪರ್ ನ ಜೆರಾಕ್ಸ್ ಮಾಡಕ್ ಆಗದೇ ಇದ್ರು ಅಲ್ಪ ಸ್ವಲ್ಪ ಅಂತ ಕಾಪಿ ಮಾಡೇ ಇರ್ತಾನೆ. ನಿಮ್ಮ ನೋಡಿದ್ರೆ ನಮ್ಮ ಅಕ್ಕ ನೆನ್ಪಿಗೆ ಬರ್ತಾಳೆ. ನಿನಗೆ ಅಕ್ಕ ಅಲ್ಲಿದ್ದಾಳ? ಏ ಅಕ್ಕ ಇದ್ದಿದ್ರೆ ಹೀಗೆ ಇರ್ತಿದ್ರು ಅಂತ ಹೇಳ್ದೆ ಕಣ. ಪೆದ್ದು ನೀನು ಕೂಡ ನನ್ ತಮ್ಮನ್ ತರಾನೆ. ನಿನಗೆ ಏನಾದ್ರೂ ಬೇಕಾದ್ರೆ ಈ ಅಕ್ಕನ ಹತ್ರ ಕೇಳು. ನಾಚಿಕೆ ಇಲ್ದೆ. ಸರಿ ಸರಿ, ಬೇಗ ಮಲ್ಕೊಳ್ಳಿ. ಬೆಳಿಗ್ಗೆ ಬೇಗ ಇದು ಶ್ವೇತನ ಕರ್ಕೊಂಡ್ಬರ್ಬೇಕು. ಆಯ್ತದಕ್ಕೆ ಏನಂತೀಯ ಬಾಬಾ, ನಾನು ಹೇಳಿದ್ ಸರಿ ಅಲ್ವಾ? ಅದಕ್ಕೆ ಈ ರಾಷ್ಟ್ರಪತಿಗಳು ಮನೇಲೆ ಇರ್ತಾರೆ, ನೀವು ಹೋಗಿ ರಿಸೀವ್ ಮಾಡ್ಕೊಂಡು ಕರ್ಕೊಂಬನ್ನಿ. ಬರ್ತಾ ದಾರಿಲಿ ನನ್ನ ಬಗ್ಗೆ ಸ್ವಲ್ಪ ಬಿಲ್ಡಪ್ ಕೊಟ್ಕೊಂಡು ಕರ್ಕೊಂಬನ್ನಿ. ಅವಳು ಮನೆಗೆ ಬರ್ತಿದ್ದಾಗೇನೆ ನಾನು ಹೆಲ್ಮೆಟ್ ತೆಗೆದು ಮುಖ ತೋರಿಸಿ ಅವಳಿಗೆ ಹುಚ್ಚೆ ಬಿಸ್ಬಿಡ್ತೀನಿ. ಏನಂತ ಬಿಲ್ಡಪ್ ಕೊಡ್ಬೇಕು? ನೀನು ಬಿಲ್ಡಪ್ ಕೊಡೋ, ಪೇಂಟ್ ಹೊಡಿಯೋ, ಪಟ್ಟಿ ಕಟ್ಟೋ. ಈ ಟಾಪಿಕ್ ನ ಇಷ್ಟಕ್ಕೆ ಬಿಡ್ತೀಯೋ ಇಲ್ವೋ? ಬಿಡಲ್ಲ ಬಿಡಲ್ಲ ಬಿಡಲ್ಲ. ಏನ್ ಮಾಡ್ಲಿಕ್ಕೆ ಹೊತ್ತೀರಪ್ಪ? ಗಂಡು ಗಂಡಸ್ರೆ ಹಿಂಗ್ ಹಿಡ್ಕೊಂಡು ಮುದ್ದಾಡ್ಲಿಕ್ಕೆ ಹೊತ್ತೇನು? Hi. Nice meeting you. Thanks. ದಾರಿ ಪೂರಾ ನಿಮ್ ಬಗ್ಗೆ ಏನೇನೋ ಹೇಳ್ದ, ಎಲ್ಲ ರೀಲ್ ಉಂಡ್ಕೊಂಡೆ. ಈಗ ನಿಮ್ಮನ್ನ ನೋಡಿದ್ಮೇಲೆ ಹೇಳಿದ್ದೆಲ್ಲ ರಿಯಲ್ ಅನ್ನಿಸ್ತಾ ಇದೆ. It's really great meeting you. Bye-bye. See you. ಏನ್ ಬಾವಾ, ಏನ್ ಬಿಲ್ಡಪ್ ಕೊಟ್ಟಿದ್ಯಾ ಬಾವಾ? ಏನಯ್ಯಪ್ಪ ಇದು, ಅವತ್ತು ಅವನ್ನ ಹಿಡ್ದಿದ್ದ, ಇವತ್ತು ದಿಂಬು, ಇವ ಹುಚ್ಚಿದನ ಅಂತ ಕಾಣಿಸ್ತೈತಿ. ಇದೇನ್ ರೀಲಾ ರಿಯಲ್ಲ? ಶ್ವೇತಾ ಇಲ್ಲಿ ಇಲ್ಲ. ಏ ಶ್ವೇತಾ, ಏನೇ ಇದು
ಲಂಡನ್ ಹೋಗಿ ನೀನು ಅಯ್ಯಯ್ಯೋ ಪ್ಲೀಸ್ 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 ನೀ ಲಂಡನ್ ಹೋಗಿ ಸರಿಯಾಗಿ ಏನು ತಿಂದೆ ಒಣಗಲ್ ಕಡ್ಡಿ ಆಗಿದ್ಯಾ ಅಂತ ಹೇಳ್ಬೇಡಿ ಪ್ಲೀಸ್. ಅಯ್ಯೋ ದೇವ್ರೆ, ಲಂಡನ್ ಹೋಗಿ ನೀನು ದಪ್ಪ ಆಗಿದ್ಯಾ ಅಂತ ಹೇಳಕ್ ಬಂದೆ. ಹಾಯ್ ಗಜ. ಅಯ್ಯೋ ಹಾಯ್. ಏನ್ ಮಂಚನ ನೀನು, ಎಷ್ಟು ಬೇಡ ಬೇಡ ಅಂತಂದ್ರು ಎಲ್ಲಾ ವಿಷಯನ ಹೇಳಬಿಟ್ಯಾ? ಈ ಗಜ ಸೂಪರ್, ಕರಾಟೆ ಬ್ಲಾಕ್ ಬೆಲ್ಟ್, ಓದೋದ್ರಲ್ಲಿ ಆಡೋದ್ರಲ್ಲಿ ಸ್ಪೋರ್ಟ್ಸ್ ಅಲ್ಲಿ ನಂಬರ್ ಒನ್ ಅಂತ ಹೇಳಬಿಟ್ಯಾ? ಹೌದು ಶ್ವೇತಾ, ಲಾಸ್ಟ್ ಇಯರ್ ನಂಗೆ ಎಲ್ಲಾ ಕಂಪನಿ ಅವರು ಮ್ಯಾನ್ ಆಫ್ ಬ್ಯಾಂಗ್ಳೂರ್ ಅಂತ ಹೇಳಿ ಅವಾರ್ಡ್ ಕೊಟ್ಟು ಸನ್ಮಾನ ಮಾಡಿದ ವಿಷಯನೂ ಹೇಳ್ಬಿಟ್ನಾ? ಇವ್ನ್ ಯಾವಾಗ್ಲೂ ಹೀಗೆ ಯಾರಿಗೂ ಹೇಳ್ಬೇಡ ಹೇಳ್ಬೇಡ ಅಂತ ಹೇಳಿದ್ರು ಎಲ್ರಿಗೂ ಹೇಳ್ಕೊ ಓಡಾಡ್ತಿರ್ತಾನೆ, ಕೊನೆಗ್ ನಿನಗೂ ಹೇಳ್ಬಿಟ್ನಾ? ನೀನು ಬಾವ. ಯಾರ್ ನೀವು? ಎಕ್ಸ್ಕ್ಯೂಸ್ ಮೀ, ನೀವು ಸ್ವಲ್ಪ ಒಳಗಡೆ ಬರ್ತೀರಾ? ಬರಲ್ಲ. ಬಿಲ್ಡಪ್ ಅಂತ ಬಿಲ್ಡಪ್. ಏನೋ ನನ್ನ ಮಗನೇ, ನಿನ್ ತಂಗಿ ಎದುರುಗಡೆ ಬಚ್ಚನ್ ತರ ಪೋಸ್ ಕೊಡೋಣ ಅನ್ಕೊಂಡ್ರೆ ನನ್ನ ನನ್ನ ಜಾನ್ ಡೆಲಿವರ್ ಮಾಡ್ಬಿಟ್ಟಲ್ಲ ನಿನ್ನ. ನಾನು ಅವ್ರ ಅಣ್ಣ, ನನ್ನ ಕೈಲಿ ಕೆಲಸ ಮಾಡಿಸೋದು ನ್ಯಾಯನ? ನಿನ್ ಕೈಯಲ್ಲಾದ್ರೆ ನೀನೇ ಟ್ರೈ ಮಾಡ್ಕೊ. ಮಾಡ್ತೀನಿ ಮಗನೆ ಮಾಡ್ತೀನಿ. ಮೆಚ್ಚಿ ದುಡುಗಿಂದ ಎಲ್ರು ಹೋಗೋದು ಓಲ್ಡ್ ಲಾಜಿಕ್, ಆದ್ರೆ ಅದೇ ಹುಡುಗಿನ ನನ್ನಿಂದೆ ಬರೋವಾಗ ಮಾಡೋದು ಈ ಗಜನ್ ಮ್ಯಾಜಿಕ್. ಹಿಂದಿದ್ದವಳು ಮುಂದ್ ಬಂದು ಒದ್ರೆ ಬಾಳ ಮಾತಾಡ್ತಿದ್ಯಾ ನನ್ ಮಗನೆ? ಇವತ್ತು ನಿನ್ನ ಬಿಡಕಿಲ್ಲ ಕಣ. ಲೇಯ್ ಲೇಯ್ ನಿನ್ನ ಅದು ಕೂಸ ನೋಡಕೊಳೆ ಬಿಳಿ ಫಾರಂ ಬಂದಿದ್ದಂಗಿದಾನೆ. ಸಾಕ್ ಸುಮ್ಮನ್ ನಿಂದ್ರಲೆ, ನೀ ಬಂದಾಗಿಂದ ನಾನು ರಗಡೆ ನೋಡಕತ್ತೀನಿ. ಆ ಕೂಸ್ಗೆ ಏನ್ ಮಾಡಕತ್ತಿ ಅಂತ ನನಗೂ ಖರಾಣ ಗೊತ್ತೈತಿ. ಹೊಸಮ್ಮ ನೀ ಸುಮ್ನಿರು, ನಿನಗೆ ಇದೆಲ್ಲ ಗೊತ್ತಾಗಲ್ಲ. ನಾ ಕಾಣ್ದಿದ್ದ ಏನೈತಿ ಈಗ ಇಲ್ ನೋಡ್ತಮ್ಮ, ಇದು ಮರ್ಯಾದಸ್ರ ಮನೆ ಐತಿ. ಧೋತ್ರ ಕಿತ್ತಂದ್ರ ಚಡಿ ಎಟ್ ಗ್ಯಾರಂಟಿ. ಸುಮ್ಮನ್ ಕೊಡ್ರಲ್ಲ ಕೊಡ್ರಲ್ಲ. ತುಂಬಾ ಥ್ಯಾಂಕ್ಸ್. ಚೀಚಿ, ಈ ಪ್ಯಾಟಿ ಮಂದಿ ಎಲ್ಲ ಹಿಂಗ ನೋಡಿದ್ಯಾ? ನನ್ ಮೈ ಮೇಲೆ ಕೈ ಹಾಕಿದಕ್ಕೆ ಬಸಮ್ಮ ಏನ್ ಮಾಡಲು ಅಂತ? ಇನ್ ನನ್ ತಂಗಿ ವಿಷಯಕ್ಕೆ ಹೋದ್ರೆ ಅಷ್ಟೇ ಮುಗೀತು ಅನ್ಕೋ. ಲೇಡಿ ಬುದ್ಧ ಬುದ್ಧನ ಎದ್ರಕೊಂಡ ಮೇಲೆ ಇಡೀ ಜಗತ್ತೇ ಎದ್ರಬೇಕಲ್ವಾ, ಅದಕ್ಕೆ ಎದ್ರಕೊಂಡೆ. ಶ್ವೇತಾ ಅವ್ರೆ, ನೀವು ಲಂಡನ್ ಅಲ್ಲಿ ಇದ್ದವರು, ಹಳ್ಳಿಲಿ ಅಡ್ಜಸ್ಟ್ ಆಗ್ಬೇಕು ಅಂದ್ರೆ ನಿಮಗ್ ಸ್ವಲ್ಪ ಕಷ್ಟ ಆಗಲ್ವಾ? ಹುಟ್ಟಿ ದೂರೇ ಕಷ್ಟ ಆಗೋಷ್ಟು ಬೆಳೆದಿಲ್ಲ ನಾನು. ಎಕ್ಸ್ಕ್ಯೂಸ್ ಮೀ, ನೀವು ನಂತರನೆ ಸ್ಟ್ರೇಟ್ ಫಾರ್ವರ್ಡ್. ನಾನು ಸ್ಟ್ರೇಟ್ ಫಾರ್ವರ್ಡ್, ನೀವು ತುಂಬಾ ಓವರ್. ತುಂಬಾ ಓವರ್ ಅಷ್ಟೊಂದು ಮಾತಾಡ್ತಾ ಇದೀನ? ಒಂದ್ ಕೆಜಿ ಕಮ್ಮಿ ಮಾಡ್ಕೊಂಡ್ರೆ ಆಯ್ತು. ಏನೋ ವಿಂಬಲ್ಡನ್ ಚಾಂಪಿಯನ್ಶಿಪ್ ಓಪನಿಂಗ್ ಗೇಮ್ ಫ್ಲಾಪಾ? ಬೆಳಿಗ್ಗೆ ಬುದ್ಧನ್ ಪೋಸ್ದಲ್ಲಿ ಕೂತ್ಕೊಂಡಾಗ್ಲೇ ಅನ್ಕೊಂಡೆ ಬುದ್ಧಿ ಇಲ್ಲ ಅಂತ. ಎಷ್ಟೇ ಆದ್ರೂ ನಿನ್ ತಂಗಿ ಅಲ್ವಾ, ದದ್ದಿನೆ. ಅಣ್ಣ ಸುಮಾ ಬಂದಿದ್ದಾಳೆ. ಯಾರದು ಸುಮಾ? ಸುಮಾ ಅಂದ್ರೆ ನಮ್ ಶಿವಣ್ಣ ಅವ್ರ ತಂಗಿ. ನೀನ್ ಹೇಳು ಶ್ವೇತಾ, ಮುಚ್ಚ ಬಾಯಿ. ನೀನ್ ಹೇಳು ಶ್ವೇತಾ, ಯಾರು ಸುಮಾ? ಅದೊಂದ್ ನೆವರ್ ಎಂಡಿಂಗ್ ಲವ್ ಸ್ಟೋರಿ. ಶ್ವೇತಾ ಕೃಷ್ಣ ಬಂದಿದ್ದಾರೆ ಅಂತ ಗೊತ್ತಾಯ್ತು, ಅದಕ್ಕೆ ಗೆಣ್ ತಗೊಂಡ್ ಬಂದೆ ಅಕ್ಕ. ಹಾ ಹಾ, ಮೊನ್ನೆ ಮೊನ್ನೆ ಗೊಣ್ಣೆ ಒರ್ಸ್ಕೊತಾ ಇದ್ದಿದ್ ಹುಡುಗಿ ಇವತ್ತು ಗಿಣ್ ಹಾಲ್ ಕರೆಯೋ ಮಟ್ಟಿಗೆ ಬಂದ್ಬಿಟ್ಲಾ? ಹ್ಮ್, ಆ ಕತೆ ಇವತ್ಗೂ ಅಲ್ಲೇ ಇದೆ. ಓಹೋ, ಈಗ ಅದು ಜಸ್ಟ್ ಇಲ್ಲಿಗೆ ಎಂಟ್ರಿ ಕೊಡ್ತಾ ಇದೆ. ಹಾಯ್ ಸುಮಾ, ಹೇಗಿದ್ಯಾ ಶ್ವೇತಾ? ಚೆನ್ನಾಗಿದ್ದೀನಿ ಬಾ. ಹೇಗಿದ್ಯಾ ಪಾಪು? ಪಾಪುನ್ನ ಅರರರರೆ, ಏನ್ ನಾಚಿಕೆ ಏನ್ ನಾಚಿಕೆ. ಸ್ವಲ್ಪ ಸಣ್ಣ ಆಗಿದ್ಯಲ್ಲ ಪಾಪು. ಯೂನ ದಡಿಯ, ಲವ್ ಇಸ್ ಬ್ಲೈಂಡ್ ಬಿಡಿ. ಮಲಗ್ ಬಿದ್ದಿದ್ಯಾ ಮಗನೆ, ಹುಷಾರು. ಇನ್ನು ನಾಲ್ಕ ದಿನ ಇರ್ತೀಯ ಪಾಪು. ಮತ್ತೆ ಪಾಪು ಆಗತಂಕ ಪಿಪಿನ ಉತ್ಕೊಂಡು ಕೂತ್ಕೊಳಕಾಗುತ್ತೆ? ಎಷ್ಟು ವರ್ಷದ ಈ ಕೇಸು? ಪಾಪು ಅಂತ ಇದೆ, ಇನ್ನು ಪಿಪಿ ಊದಿಸ್ಬಿಡದೆ. ಏಯ್ ತಗ್ಯ ಕೈನ,
ನನ್ ಕೈಲಿದೆಲ್ಲ ನೋಡೋದಕ್ಕಾಗಲ್ಲ. ಸಾರಿ ಸರ್, ನೋಡಿ ಇವರಿಬ್ರು ಒಬ್ರನ್ನೊಬ್ರು ತುಂಬಾ ಪ್ರೀತಿಸ್ತಾ ಇದ್ದಾರೆ, ಆದ್ರೆ ಅದನ್ನ ಮುಚ್ಚಿಟ್ಟಿದ್ದಾರೆ. ಇದು ಸರಿನಾ? ನೀವ್ ಹೇಳಿ ಸರ್. ಯಾವಾಗ್ಲೂ 7ನೇ ಕ್ಲಾಸಲ್ಲಿ ಶುರು ಆಗಿದೆ ಸರ್, ನಿಮ್ ಹತ್ರ ಹೇಳಕ್ ಧೈರ್ಯ ಸಾಲದೆ ಅದ ಅಲ್ಲೇ ಸುತ್ತೊಡಿತಾ ಇದೆ. ರೀತಿಯಾಗೆಲ್ಲ ಸುತ್ತೊಡಿಬಾರ್ದು ಸರ್, ಇಲ್ಲ ತಲೆ ಸುತ್ತ ಬಂದ್ಬಿಡುತ್ತೆ. ಈಗ ನೋಡಿ ಸರ್, ಶಿವಣ್ಣ ಇವಳನ್ನ ಯಾವ್ದಾರು ಹಳ್ಳಿ ಕೊಟ್ಟು ಮದುವೆ ಮಾಡ್ಬಿಡ್ತಾರೆ, ನೀವನ್ನ ಸಿಟಿಗೆ. ಆಗ ಇವರಿಬ್ರು ದೂರ ಆಗಿ ಎಷ್ಟು ನೋವು ಅನ್ಬಸ್ತಾರೆ ನೀವೇ ಯೋಚನೆ ಮಾಡಿ. ಫಸ್ಟ್ ಲವ್ ಇಸ್ ದಿ ಬೆಸ್ಟ್ ಲವ್ ಸರ್. ನನಗೆ ಸುಮ ಅಂದ್ರೆ ತುಂಬಾ ಇಷ್ಟ ಅಣ್ಣ. ನನಗೂ ಪಾಪ ಅಂದ್ರೆ ತುಂಬಾ ಇಷ್ಟ. ಇವತ್ತಿಂದ ಈ ಶಿವು ನನ್ನ ಬಂಧು, ಇವಳೇ ನಮ್ಮ ಮನೆ ಸೊಸೆ. ಹುಟ್ಟನೆ ಯಾರಿಗೂ ಮೋಕ್ಷ ಸಿಗಲ್ವೋ ಅದಕ್ಕೊಂದು ಕಾಲ ಬರಬೇಕು, ಅದೇ ಇವತ್ತು. ಅಣ್ಣಯ್ಯ 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 ಎಲ್ಲಿ ಕೃಷ್ಣ ಪಾಪವನ್ನು ನೋಡೋಣ. ಏ ಇವನ್ ಜೊತೆ ಇದ್ರೆ ಕೆಟ್ಟೋಗ್ತೀಯಾ ಬಾ. ಆಹಾ, ಏನ್ ಲವ್ ಅಪ್ಪ, ಈಗೂ ಇರ್ತಾರ ನೋಡ್ರಪ್ಪ. ಏನೋ ಹೇಗಿದ್ಯಾ? ಸೆಕೆಂಡ್ ಕ್ಲಾಸ್. ಮತ್ತೆ ಆ ಕೃಷ್ಣ ಫಸ್ಟ್ ಕ್ಲಾಸ್? ಲೇ ಬಬಲ್ಗಮ್ಮ, ಅವನ್ ಕೃಷ್ಣ ಅಲ್ವೇ, ಕೃಷ್ಣ ಪಾಪು ಡಬ್ಬ ನನ್ ಮಗ. ನನ್ಗೇನು ಹೆಲ್ಪೇ ಮಾಡ್ತಿಲ್ವೇ? ಹಾಗಾದ್ರೆ ಗುಡ್ ಮಾರ್ನಿಂಗ್ ಇಂಡಿಯಾ. ಅಯ್ಯೋ, ಇಂಡಿಯಾಗ್ ಬಂದ ತಕ್ಷಣ ಎತ್ತಿನ ಗಾಡಿ ಆಗ್ಬಿಟ್ಟಿದಳೆ ಕಣೆ. ಹಾಗಾದ್ರೆ ನಿಂಗ್ ಮ್ಯಾಚ್ ಆಗಲ್ವಲ್ಲ? ಕ್ಯಾಚ್ ಹಾಕಿದ್ಮೇಲೆ ಮ್ಯಾಚ್ ಮಾಡ್ಕೊಳಕ್ ಟ್ರೈ ಮಾಡ್ತೀನಿ. ಇದೇ ಅಲ್ವಾ ಬಬಲ್ಗಮ್ ನಮ್ ಸ್ಟೈಲು? ಓಕೆ, ಅಟ್ ಲೀಸ್ಟ್ ಆನ್ ಇನ್ ಲವರ್ ನನ್ ರೇಂಜ್ ಗಾದ್ರೂ ಇದ್ದಾಳ. ಆ ಸ್ಯಾರಿ ಅವಳು ಕೊಟ್ಟೇನೋ? ಯಾಕೋ, ಏನು ಮಾತಾಡ್ತಾನೆ ಇಲ್ಲ, ಅವಳಲ್ಲೇ ಇದ್ದಾಳ. ಸುಮ್ನೆ ಫೋನ್ ಇಡೆ, ನನ್ನ ಲೈಫ್ ಜೊತೆ ಆಟಾಡ್ಬೇಡ. ಯಾರು ನಿಮ್ ಗರ್ಲ್ ಫ್ರೆಂಡ? ಹಾಗೇನಿಲ್ಲ, ಬರೀ ಫ್ರೆಂಡ್ ಅಷ್ಟೇ. ನಮ್ ಕೃಷ್ಣಂಗೂ ಚೆನ್ನಾಗ್ ಗೊತ್ತು. ಅದಿರ್ಲಿ, ನೀವೇನ್ ಈ ಕಡೆ? ಮೊನ್ನೆ ನೀವು ಸುಮಾ ಕೃಷ್ಣ ಮ್ಯಾಚ್ ಅಲ್ಲಿ ತೋರಿಸಿದ ಧೈರ್ಯ ಕಾಳಜಿ ನನ್ ತುಂಬಾ ಇಷ್ಟ ಆಯ್ತು. ಗ್ರೇಟ್. ಅದೆಲ್ಲ ಏನ್ ಮಹಾ ಬಿಡಿ, ಇಟ್ಸ್ ವೆರಿ ಸಿಂಪಲ್. ನನ್ಗೂ ಒಂದ್ ಹೆಲ್ಪ್ ಮಾಡ್ತೀರಾ? ಅಂದ್ರೆ ನಿಮ್ದು ಸೇಮ್ ಮ್ಯಾಟ್ರ? ಚೇಚೆ, ಅಂತದೇನು ಇಲ್ಲ, ನನ್ನ ಹೊರಗಡೆ ಕರ್ಕೊಂಡು ಹೋಗ್ತೀರಾ ದೇವಸ್ಥಾನಕ್ಕೆ? ದೇವಸ್ಥಾನಕ್ಕ? ಲಂಡನ್ ಇಂದ ಬಂದ್ಮೇಲೆ ದೇವಸ್ಥಾನಕ್ ಬರ್ತೀನಿ ಅಂತ ಬೇಡ್ಕೊಂಡಿದ್ದೆ. ಇಲ್ಲಿ ಯಾರು ನನ್ನ ಕರ್ಕೊಂಡೇ ಹೋಗ್ತಾ ಇಲ್ಲ. ಕರ್ಕೊಂಡೋದ್ರೆ ನನ್ಗೇನ್ ಕೊಡ್ತೀರಾ? 100 ರೂಪಾಯಿ ಕೊಡ್ತೀನಿ. 100 ರೂಪಾಯಿನ? ನೀವ್ ನಡೀರಿ, ನಾನ್ ಬಂದೆ. ಥ್ಯಾಂಕ್ಸ್. ಕೋತಿ ಬಡತದೆ. ಟೈಮ್ ಪಾಸ್ಗೆ ಈ ತರ ಟಾಪಿಕ್ ಆದ್ರೆ ಕರೆಕ್ಟ್ ಆಗಿರುತ್ತೆ, ಏನಂತೀರಾ? ಓಕೆ, ನೀವ್ ಇಷ್ಟಪಟ್ಟ ಹುಡುಗಿಗೆ ಏನಾದ್ರೂ ಆದ್ರೆ ನೀವೇನ್ ಮಾಡ್ತೀರಾ? ಇಂಡಿಯಾದಲ್ಲಿ 90% ಹುಡುಗರು ಏನ್ ಮಾಡ್ತಾರೋ ಅದನ್ನೇ ನಾನು ಮಾಡ್ತೀನಿ. ಹೌದಾ? ಹಾಗಾದ್ರೆ ಯಾರದು ನೀವ್ ಇಷ್ಟಪಡೋ ಆ ಲಕ್ಕಿ ಗರ್ಲ್? ನೀವೇ. ಅಂದ್ರೆ ನೆಕ್ಸ್ಟ್ ನಿಮ್ ಸರ್ದಿ ನೀವೇನಾರು ಹೇಳ್ಬೇಕು ಅಂತಂದೆ. ಈ ಪ್ರೇಮ ಗೀಮ ಎಲ್ಲ ತುಂಬಾ ಬೋರಿಂಗ್ ರೀ. ದೇವ್ರೆ, ಫಸ್ಟ್ ಟೈಮ್ ನಾನು ಪ್ರೀತಿಸೋ ಹುಡುಗಿ ಜೊತೆ ನಿನ್ ಸನ್ನಿಧಾನಕ್ಕೆ ಬಂದಿದ್ದೀನಿ. ಅವಳ ಹರಕೆ ಜೊತೆ ನನ್ನ ಬೈಕೆ ನೀಡಿಯರ್ಸಪ್ಪ. ಥ್ಯಾಂಕ್ಸ್ ಗಜಾ, ನಿನ್ನಿಂದಾಗಿ ನನ್ನ ಹರಕೆ ತೀರ್ತು. ಅದ್ರಲ್ಲೇನಿದೆ ಬಿಡಿ, ನೆಕ್ಸ್ಟ್ ಏನ್ ಹೇಳಿ? ವಾಟ್ ನೆಕ್ಸ್ಟ್? ಮೊಳಕೆ ಹುಳಿಕಾಳು ಸಾರು, ಮುದ್ದೆ. ಮುದ್ದೆ ಅಲ್ರಿ, ಜೀವನದ ಬಗ್ಗೆ ಏನಾರ ಹೇಳ್ರಿ. ಲಂಡನ್ ಅಲ್ಲಿ ಒಳ್ಳೆ ಕೆಲಸ ಸಿಕ್ಕಿದೆ, ಐ ಡೂ ಇಟ್ ವೆಲ್. ಆಮೇಲೆ ಒಬ್ಬ ಒಳ್ಳೆ ಹಸ್ಬೆಂಡ್ ಚೂಸ್ ಮಾಡ್ತೀನಿ, ಹ್ಯಾಪಿ ಆಗಿ ಅಲ್ಲೇ ಸೆಟ್ಲ್ ಆಗ್ಬಿಡ್ತೀನಿ. ಅಯ್ಯೋ, ನಿಲ್ಲಿಸ್ರಿ. ನೀವೇನ್ರಿ ನೀವು, ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಇಲ್ಲೇ ಓದಿ ಪ್ರೀತಿ ಪ್ರೇಮ ಬಂಧು ಬಳಗ ಅನ್ನೋ ಒಳ್ಳೊಳ್ಳೆ ಗುಣಗಳನ್ನ ಕಲೆಕ್ಟ್ ಮಾಡ್ಕೊಂಡು ಇಲ್ಲಿಂದ ಹೋಗಿ ಕಿತ್ತೋ ದೇಶದಲ್ಲಿ ಯಾವ್ದೋ ಕಿತ್ತೋ ನನ್ ಮಗನ ಹಂಚ್ತೀನಿ ಅಂತಿದಿರಲ್ಲ, ಇದು ಅನ್ಯಾಯ ರೀ. ನೀವು ಅಲ್ಲೋಗಿ ಸೆಟ್ಲ್ ಆಗ್ಬಿಟ್ಟು
ನನ್ ಮಕ್ಕಳಿಗೆ ಕನ್ನಡ ಬರ್ತಾ ಇಲ್ಲ, ನಾವು ಬರೋಕ್ಕಾಗಲ್ಲ ಅಂತ ಕುಂಟು ನೆಪಗಳನ್ನ ಹೇಳ್ಕೊಂಡು ನಮ್ಮವ್ರನ್ನ ಯಾರನ್ನೂ ನಾನು ಮರ್ತಿಲ್ಲ ಅಂತೇಳಿ ಆಗಾಗ ಅಲ್ಲಿಂದ ಫೋನು ಫೋಟೋನ ಡಾಲರ್ಗಳನ್ನ ಕಳಿಸಿ ನಮ್ ಪ್ರೀತಿ ಪ್ರೇಮ ಕಲ್ಚರ್ಗೆ ಮಸಿ ಬೆಳೀತಾರ ನಿಮ್ಮಂತವ್ರನ್ನ ಇಡೀ ಕರ್ನಾಟಕ ಜನತೆಯ ಪರವಾಗಿ ನಾನು ಕಂಡಿಸ್ತೀನಿ ಕಂಡಿಸ್ತೀನಿ ಕಂಡಿಸ್ತೀನಿ. ಅಲ್ರಿ, ಪ್ರತಿಯೊಬ್ರು ಲಂಡನ್ ಪ್ಯಾರಿಸ್ ನ್ಯೂಯಾರ್ಕ್ ಅಂತ ಹೊರಟೋದ್ರೆ ನಿಮ್ಮಂತವ್ರನ್ನ ಪ್ರೀತಿಸೋ ನಮ್ಮಂತ ಕನ್ನಡ ಹುಡುಗರು ಗತಿ ಏನ್ರಿ? ನೀವು ಫಸ್ಟ್ ಪ್ರಿಫರೆನ್ಸ್ ನಮ್ಗೆ ಕೊಡ್ಬೇಕು. ಓಕೆ 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 ಓಕೆನಪ್ಪ, ನಾನ್ ಎಲ್ಲೇ ಸೆಟ್ಲ್ ಆದ್ರೂ ಮದ್ವೆ ಮಾತ್ರ ನಿನ್ನಂತ ಅಪ್ಪಟ ಜನಪದ ಕನ್ನಡಿಗನ್ ಜೊತೆನೆ. ಸಂತೋಷನ? ನನ್ನಂತೂ ಜಲ ಜಲ ಜಲಜಾಕ್ಷಿ ಮಿನ 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 ಮೀನಾಕ್ಷಿ ಕಮ 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 ಕಮಲಾಕ್ಷಿ ಪಟ 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 ಪಂಚರಂಗಿ ಬಾರೆ ಐತಲಕಡಿ ಬಾರೆ. ಜಲ ಜಲ ಜಲಜಾಕ್ಷಿ ಮಿನ 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 ಮೀನಾಕ್ಷಿ ಕಮ 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 ಕಮಲಾಕ್ಷಿ ಪಟ 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 ಪಂಚರಂಗಿ ಬಾರೆ ಐತಲಕಡಿ ಬಾರೆ. ಹೊರಂಗ್ ಕಟ್ಸುಮ್ಮ ಹಣ್ಣ ಹಚ್ಚುಮ್ಮ ಡೌಲು ತೋರ್ಸುಮ್ಮ ಯಮ ಯಮ ಬುಲಾಟುಮ ನಲಾಟುಮ ಮುದಾಟುಮ ಐತಲಕಡಿ ಏ ಐತಲಕಡಿ. ಜಲ ಜಲ ಜಲಜಾಕ್ಷಿ ಮಿನ 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 ಮೀನಾಕ್ಷಿ ಕಮ 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 ಕಮಲಾಕ್ಷಿ ಪಟ 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 ಪಂಚರಂಗಿ ಬಾರೆ ಐತಲಕಡಿ ಬಾರೆ. ಕ್ಷಿ ಪಟ 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 ಪಂಚರಂಗಿ ಬಾರೆ ಐತಲ ಗಡಿ ಬಾರೆ. ಜಲ ಜಲ ಜಲಜಾಕ್ಷಿ ಮಿನ 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 ಮೀನಾಕ್ಷಿ ಕಮ 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 ಕಮಲಾಕ್ಷಿ ಪಟ 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 ಪಂಚರಂಗಿ ಬಾರೆ ಐತಲ ಗಡಿ ಬಾರೆ. ಹೊ
ಆಯ್ತಲ್ಲಕಡೆ ಓಯ್ ಆ ಕುರಿ ಮಂದನೆಲ್ಲ ಓಡಿಸ್ರು. ಯಾರಾದ್ರೂ ಮುಂದೆ ಬಂದ್ರೆ ಇವಳು ಕೂತ್ಕೆ ಕಟಾವ್. ಓಹೋ, ಮೊನ್ನೆ ಅವ್ರು ಮಾಡಿದ್ದಕ್ಕೆ ಇದು ಕೌಂಟ್ರಾ? ಮಂಗನ ಕೈಗೆ ಮಾಣಿಕ್ಯ ಸಿಗ ಹಾಕೊಂಡಿದೆ, ಬಿಡಿಸ್ಕೊಳ್ಳಿ ನೋಡೋಣ. ಮಂಗ ಅಂತೀನಲ್ಲ. ಸಾರಿ ಸರ್, ಮಾಣಿಕ್ಯ ಇರೋದು ಯಾರ ಕೈಲಿ? ಹಾ, ಮಹಾರಾಜರ ಕೈಲಿ. ನೋಡಿ ಮಹಾರಾಜರೇ, ಅವಳಿರೋ ತನಕ ನೀವು ಸೇಫು, ಅವಳಿಗೇನಾದ್ರೂ ಸರಿ. ನೀವು ಮಾತ್ರ ಬಿಡಕ್ ಹೋಗ್ಬೇಡಿ, ಆಗ್ಲೇ ನೀವು ಸೇಫು. ನೀವು ಅವಳನ್ನೇನಾದ್ರೂ ಬಿಟ್ರಿ, ನೀವ್ ಕೇಳ್ರಿ. ಅಲ್ಲಿ ನಿಂತ್ಕೋ, ಹತ್ರ ಬಂದ್ರೆ ಇವಳನ್ನ ಎಗಿಸ್ಬಿಡ್ತೀನಿ. ಯಾರೋ ನೀನು? ಚಾಕ್ಲೇಟ್ ಸಿಪಾಯಿ ಗೊತ್ತಾ? ಇಲ್ಲ. ಹೋಗ್ಲಿ. ಬರ್ನಾಡ್ ಶಾ ಗೊತ್ತಾ? ಅದ್ಯಾವ ಬಡ್ಡೆ? ಅಯ್ಯಯ್ಯೋ, ಹಾಗೆಲ್ಲ ಹೇಳ್ಬಾರ್ದ್ರಿ, ಅವರು ರೈಟ್ರು. ನಾನು ಫೈಟ್ರು. ಅವ್ರಿಗೆ ಚಟ್ಟ ಕಟ್ಟವರೆಗೂ ಈ ರಕ್ತದ ಓಕಳಿ ನಿಲ್ಲೋದಿಲ್ಲ ಅಣ್ಣ. ಅವ್ರ ಮನೆಗೆ ನುಗ್ಗಿ ಸಮಾಧಿ ಕಟ್ಟಬೇಕು. ನೀನ್ ಸಮಾಧಿ ಕಟ್ಟೋದು ಅವನಿಗಲ್ಲ, ಇಷ್ಟು ವರ್ಷ ನಾನು ಕಷ್ಟಪಟ್ಟು ಕಟ್ಟಿರೋ ನನ್ನ ಆದರ್ಶಕ್ಕೆ. ಯಾರನ್ನ ಕೇಳಿ ನೀನ್ ದೇವಸ್ಥಾನಕ್ಕೆ ಹೋದೆ? ಹೆಚ್ಚು ಕಮ್ಮಿ ಆಗಿದ್ರೆ ಸೀದಾ ದೇವ್ರ ಪಾದಾನೆ ಸೇರ್ಕೋತಾ ಇದ್ದೆ. ಎಲ್ಲಿಂದ ತರ್ತಾ ಇದ್ದೆ ನೀನು? ಇವನು ನಾಲ್ಕು ದಿವಸ ಆಯ್ತು ಹೋಗ್ತಾನೆ, ಇಲ್ಲಿ ಉರಿಯೋ ಬೆಂಕಿ ಕಾವು ಅವನಿಗೆ ತಾಗಲ್ಲ. ಆದ್ರೆ ನೀನು ಈ ದೇವೇಂದ್ರನ ತಂಗಿ, ನಾವ್ ಹಾಕೋ ಪ್ರತಿಯೊಂದು ಹೆಜ್ಜೆ ಸುತ್ತೂ ನಾಟೋ ಮುಳ್ಳಿರುತ್ತೆ. ಓದ್ದವ್ರು ನೀವು, ಇಲ್ಲಿನ ಪರಿಸ್ಥಿತಿ ಬಗ್ಗೆ ತಿಳ್ಕೊಳ್ಳೋ ಸೆನ್ಸ್ ಬೇಡ ನಿಮ್ಗೆ? ಸ್ವಂತ ಊರಲ್ಲಿರೋ ದೇವಸ್ಥಾನಕ್ಕೆ ಹೋಗೋದಕ್ಕೆ ಎಚ್ಚರಿಕೆ ವಹಿಸಬೇಕಾದಂತ ಪರಿಸ್ಥಿತಿ ಕ್ರಿಯೇಟ್ ಮಾಡಿದವ್ರಿಗೆ ಮೊದಲು ಆ ಸೆನ್ಸ್ ಇರಬೇಕಾಗಿತ್ತು ಸರ್. ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ಸಾಯಿಸ್ಬೇಕಾದ್ರೆ ಇರ್ಬೇಕಾಗಿತ್ತು ಆ ಸೆನ್ಸ್. ಅವ್ರು ಮಾಡಿದ ಅನ್ಯಾಯ ಅಕ್ರಮ ಆದ್ರೆ ಈಗ ನೀವು ಮಾಡ್ತಿರೋದು ಅದನ್ನೇ ತಾನೆ. ಸಮಸ್ಯೆ ಏನು ಅಂತ ಗೊತ್ತಿಲ್ಲದೆ ಮಾತಾಡ್ಬೇಡ. ಸಮಸ್ಯೆಗಳಿಗೆ ಯಾರಪ್ಪ? ನೀವಾ ಅವ್ರಾ? ಅವ್ರು ನಿಮ್ ಕಡೆಯವ್ರನ್ನ ಕೊಚ್ಚಾಕ್ಲಿ, ನೀವು ಅವ್ರ ಕಡೆಯವ್ರನ್ನ ಕೊಚ್ಚಾಕ್ರಿ. ಅದ್ರ ಬದಲು ಇಬ್ರು ಕೂತು ಮಾತಾಡಿ ಬಗೆಹರಿಸ್ಕೋಬೋದಲ್ಲ. ಸ್ಟಾಪ್ ಇಟ್. ಲವ್ ಅವ್ರಾಗಿ ಅಂತ ತಣ್ಣಗಾದ ಕಾಫಿನ ಕ್ಯಾಂಟೀನ್ ಅಲ್ಲಿ ಕುಡಿತಾ ಕಾಂಪ್ರಮೈಸ್ ಮಾಡ್ಕೊಳಕ್ಕೆ ನಿನ್ನ ಕಾಲೇಜ್ ಕ್ಯಾಂಪಸ್ ನ ಜುಜ್ಬಿ ಜಗಳ ಅಲ್ಲ ಇದು. ತಲೆಮಾರುಗಳಿಂದ ನರ ನರದಲ್ಲಿ ಹರಿದು ಬರ್ತಾ ಇರೋ ದ್ವೇಷದ ಜ್ವಾಲಾಮುಖಿ ಇದು. ಹುಟ್ಟೋ ಕೂಸಿನ ಹೊಟ್ಟೆ ಮೇಲೆ ಸುಟ್ಟು ನಾಣ್ಯದ ಗುರುತಿಟ್ಟು ಬೆಳೆಸ್ತಾರೆ. ಇದನ್ನ ಮಾತನ ಬಗೆಹರಿಸ್ತೀಯಾ? ಶತ್ರುವಿನ ಹೆಸರನ್ನ ಕೈ ಮೇಲೆ ಹಚ್ಚೆ ಹಾಕಿ ಅವನ್ ತಲೆ ತೆಗೆಯೋದಕ್ಕೆ ನೀನ್ ಹುಟ್ಟರೋದು ಅಂತ ಬೆನ್ತಟ್ಟಿ ಬೆಳೆಸ್ತಾರೆ. ಬಸ್ರಿಂದ ಬಂದಿದ್ದು ಬಾಯಿ ಮಾತಕ್ಕೆ ಬಗ್ಗುತ್ತಾ? ಇಷ್ಟಕ್ಕೂ ನೀನ್ ನನ್ನನ್ನ ಏನಂತ ತಿಳ್ಕೊಂಡಿದ್ಯಾ? ಎ ಬಿ ಸಿ ಡಿ ಗೊತ್ತಿಲ್ದ್ರ ಹಳ್ಳಿಗ ಮಾಡು, ಕೊಟ್ಟಿಗೆ ಸಾರಿಸ್ತಾನೆ, ಬೆಳ್ಳಿ ತರ್ತಾನೆ, ನಾಲ್ಕು ಜನ ಗುಂಪು ಕಟ್ಕೊಂಡು ರಾಜಕೀಯ ಮಾಡ್ತಾನೆ ತಾನೆ? ಐ ಆಮ್ ದೇವೇಂದ್ರ, ಎಂ ಟೆಕ್ ಫ್ರಮ್ ಕೇಂಬ್ರಿಜ್ ಯೂನಿವರ್ಸಿಟಿ ಆಫ್ ಲಂಡನ್. ಮೈ ವೈಫ್ ಉಮಾ, ಎಂ ಎಸ್ ಸಿ ಇಂಟಿಗ್ರೇಟೆಡ್ ಮ್ಯಾಥಮೆಟಿಕ್ಸ್. ಪ್ರೀತಿ ಮದುವೆ ಆದ್ವಿ. ಜನಪದನೇ ನಮ್ಮ ಉಸಿರು, ಹಳ್ಳಿಯೇ ನಮ್ಮ ಪ್ರಾಣ, ಅದ್ರ ಉದ್ಧಾರನೇ ನಮ್ಮ ಜೀವನ ಅನ್ಕೊಂಡು ಓಡೋಡಿ ಬಂದ್ವಿ. ಇಲ್ಲಿ ನಮ್ಮನ್ನ ವೆಲ್ಕಮ್ ಮಾಡಿದ್ ಯಾರು? ದ್ವೇಷದ ದಳ್ಳೂರಿಯಲ್ಲಿ ಬೆಂದು ಕರಕಲಾಗಿದ ನನ್ನ ತಂದೆಯ ಶವ.
ಆವೇಶದಲ್ಲಿ ಕೂಗ್ತಾ ಇದ್ದ ಗಂಡಸರ ಧ್ವನಿಯಲ್ಲಿ, ಶಾಪ ಹಾಕ್ತಾ ಇದ್ದ ಹೆಂಗಸರ ಕಣ್ಣೀರಲ್ಲಿ ಹೊಸ್ತಾಗಿ ಬೆಂಕಿ ತರ ಹುಟ್ಟುತ್ತಾ ಇದ್ದ ಯುವಕರನ್ನು. ಸಮಸ್ಯೆಗಳಿಗೆ ಸಮಂಜಸವಾದ ಉತ್ತರ ಹುಡುಕ್ಬೇಕು, ಶಾಂತಿಯುತವಾದ ಬಾಳ್ವೆ ಮಾಡಬೇಕು ಅಂತ ಬಂದವನು ತಾನೇ ಬದಲಾದೆ. ನನ್ನ ತಂದೆ ಸಾವು ನನ್ನ ಕೈಗೆ ಮಚ್ಚಿಕೊಡ್ತು. ಪ್ರತಿ ದಿವಸ ನಾನು ಜೀವಂತವಾಗಿ ಬರ್ತೀನೋ ಶವ ಆಗಿ ಬರ್ತೀನೋ ಅಂತ ಇವಳು ಕಾಯೋದನ್ನ ನೋಡಿ ರಾತ್ರಿ ಪೂರ ನೋವು ಅನುಭವಿಸ್ತೀನಿ. ಈ ನರಕ ನಮಗೆ ಸಾಕು, ಮುಂದಿನ ಪೀಳಿಗೆಗೆ ಬೇಡ ಅಂತ ನಾವು ಮಕ್ಕಳೇ ಬೇಡ ಅನ್ಕೊಂಡ್ವಿ. ಇವರೇ ನಮ್ಮ ಮಕ್ಕಳು, ಇವರೇ ನಮ್ಮ ನೆಂಟಿಸ್ಟರು, ಇವರೇ ನಮ್ಮ ಸಂಸಾರ. ಇವ್ರನ್ನ ದೂರ ಇಟ್ಟು ಓದಿಸ್ತಾ ಇರೋದು ಈ ಹಿಂಸಾಚಾರ ಇವ್ರು ನೆನಪು ಬರದೇ ಇರಲಿ ಅಂತ. ನಮ್ಮನ್ನು ಮರ್ತರೂ ಪರವಾಗಿಲ್ಲ, ದ್ವೇಷ ಇವ್ರಿಗೆ ಜ್ಞಾಪಕ ಬರದೇ ಇರಲಿ ಅಂತ. ಮನುಷ್ಯರಾಗಿ ಹುಟ್ಟಿದ ಮೇಲೆ ದೇವ್ರನ್ನ ಕಾಣಬೇಕು ಅಂತಾರೆ, ಆದ್ರೆ ಇಲ್ಲಿ ಮೊದಲು ಮನುಷ್ಯನೇ ಸಿಗ್ತಾ ಇಲ್ಲ, ಹಿಂದ್ ದೇವರಲ್ಲಿ ಸಿಗ್ತಾನೆ. ಮನುಷ್ಯರನ್ನ ಸೃಷ್ಟಿ ಮಾಡಬೇಕು, ಅವ್ರನ್ನ ನೋಡಿ ನಾವು ಇನ್ನೂ ಮನುಷ್ಯರಾಗಿದ್ದೀವಲ್ಲ ಅಂತ ಸಮಾಧಾನ ಪಟ್ಕೋಬೇಕು. ಒಳ್ಳೆ ಮನುಷ್ಯರು ಸಿಕ್ಕಿದ್ರೆ ಸಾಕು, ಅವರಲ್ಲೇ ದೇವ್ರನ್ನ ಕಾಣ್ತೀವಿ, ಅವ್ರನ್ನೇ ದೇವ್ರ ಅನ್ಕೋತೀವಿ. ಕುಂಕುಮ ಅಂತ ನನ್ನ ಹಣೆಗೆ ಇಟ್ಕೊಂಡು ಇಟ್ಕೊಂಡು ನನಗೆ ಸಾಕು ಹೋಗಿದೆ. ಒಂದು ಮಾತು ಮಾತ್ರ ಚೆನ್ನಾಗಿ ನಾಪಕ ಇಟ್ಕೊಳ್ಳಿ, ಈ ಭೂಮಿ ಇರೋವರೆಗೂ ನಿಮ್ಗಳಿಗೆ ಈ ದ್ವೇಷ ತಪ್ಪಿದ್ದಲ್ಲ. ನಿಮ್ಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಇದೇ ಕುರ್ಚಿ ಪಕ್ಕ ಇನ್ನಿಗೆ ಎರಡು ಕುರ್ಚಿ ಹಾಕಿ ನಾನೇ ನನ್ನ ಕೈಯಾರ ಸೇವೆ ಮಾಡ್ತೀನಿ. ಆದ್ರೆ ಆದ್ರೆ ನೀವು ಶವಗಳಾಗಿ ಬಂದ್ರೆ ನಿಮ್ಮನ್ನ ಹೊತ್ತಾಕೋ ಶಕ್ತಿ ತಾಯಿಗಿಲ್ಲ ಕಣ್ರು. ನಿಮ್ಮನ್ನ ಹೆತ್ತಿದ ತಪ್ಪಿಗೆ ಬೇಕಾದ್ರೆ ನಿಮ್ ಕಾಲಿಗೆ ಬಿದ್ದು ಕೇಳ್ಕೊಳ್ತೀನಿ. ದಯವಿಟ್ಟು ಬೆಳ್ಕರಿಯೋದೊಳಗೆ ಎಲ್ಲಾದ್ರೂ ಹೊರಟೋಗ್ರು. ಓಡಗೊಂತ್ಯಾ? ಇಲ್ಲ, ಎಲ್ಲಾದ್ರೂ ಹೋಗಿ ಬಂದ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಲೈ ಬರ್ತೀನಂತ ಹತ್ತಲ್ಲಿ ಹೇಳಿದ್ನಲ್ಲ, ಇನ್ನೇನೇ ನಿಂದು? ಆ ನೀನ್ ಆತ್ರ ನೋಡಿದ್ರೆ ಪ್ರಪಂಚದಲ್ಲಿ ನಡೀತಾರ ಕೊನೆ ಮದುವೆ ಇದೆ ಅಂತ ಕಾಣುತ್ತೆ. ಇಟ್ಬಿಡು ಇಟ್ಬಿಡು ಚಿನ್ನ ಫೋನ್. ಯಾರಿಗ ಮದ್ವೆ? ನಿನಗ? ಅಯ್ಯಯ್ಯೋ ನಂದಲ್ಲ, ನಮ್ ಬಾವಿ ಬಾವಂದು. ನನ್ ತಂಗಿನ ಕೊಡ್ತಾ ಇದೀವಲ್ಲ. ಅಂದ್ರೆ ನೆಕ್ಸ್ಟ್ ನಿಂದೆ ಏನು, ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ? ಎರಡೂನು. ಅಂದ್ರೆ ಫಸ್ಟ್ ನಾನ್ ಲವ್ ಮಾಡ್ಕೊಳ್ತೀನಿ, ಆಮೇಲೆ ನಮ್ಮ ಮನೆಯವರು ಅರೇಂಜ್ ಮಾಡ್ಕೊಳ್ತಾರೆ. ಹಾ ಕಿಲಾಡಿ ನೀನು, ಹುಡುಗಿ ನೋಡಿದ್ಯಾ? ನೋಡ್ತಾ ಇದ್ದೀನಿ. ಹುಡ್ಕೋದೇ ಈಗ ನನ್ ಫುಲ್ ಟೈಮ್ ಜಾಬ್ ಆಗೋಗಿದೆ, ಆದ್ರೆ ನನ್ ಟೇಸ್ ಯಾವ ಹುಡುಗಿನೂ ಸಿಗ್ತಾ ಇಲ್ಲ. ಹೋಗ್ಲಿ ಬಿಡು, ಹುಡುಗಿ ಹೇಗಿರ್ಬೇಕು ಅಂತ ಹೇಳು, ನಮ್ ಕಡೆ ಯಾರಾದ್ರೂ ಇದ್ರೆ ಹೇಳ್ತೀನಿ. ಎದುರುಗಡೆನೆ ಕೂತಿದ್ದೆ, ಆದ್ರೆ ಅದಕ್ಕೆ ತಾನೆ ನಾನು ಅಲ್ಲಿಂದ ಇಲ್ಲಿವರೆಗೂ ಬಂದಿರೋದು. ಅವಳು ನಕ್ಕಿದ್ರೆ ಸಕ್ಕರೆ ಮಿಠಾಯಿ ತಿನ್ನಂಗಿರ್ಬೇಕು. ಅವಳು ತಲೆ ಕೂದ್ಲು ಸಮುದ್ರದ ಅಲೆಗಳ ತರ ಇರ್ಬೇಕು. ನನ್ ತರ್ಲೆ ಮಾತನ್ನ ಕೇಳೋ ಅವಳ ಕಿವಿ ಶಂಕದ ತರ ಇರ್ಬೇಕು. ನನ್ನ ನೋಡೋ ಆ ಕಣ್ಣು ಹುಣ್ಣಿಮೆ ಚಂದ್ರನ್ ತರ ಹೊಳಿತಾ ಇರ್ಬೇಕು. ಕೈ ನುಗ್ಗೆಕಾಯಿ ಹಂಗ, ಕಾಲ್ ಪಡುಲ್ಕಾಯಿ ಹಂಗ ಇರೋದ್ ಬ್ಯಾಡೇನ? ಏ ಬಸ್ವಿ ಸುಮ್ನೆ ಇರ್ತೀಯ? ಏ ಸುಮ್ನೆ ಹಂಗ ಅನ್ನವ, ನೀವ್ ಮುಂದುವರ್ಸಿ. ಮತ್ತೆ ವರದಕ್ಷಿಣೆ ಏನ? ಅಯ್ಯೋ ಇವ್ರು ಕೇಳೋ ಎಲ್ಲಾ ಕ್ವಾಲಿಫಿಕೇಶನ್ಸ್ ಇರೋ ಹುಡುಗಿ ಸಿಗ್ಬೇಕು ಅಂದ್ರೆ ಇವರೇ ವಧು ದಕ್ಷಿಣೆ ಕೊಡ್ಬೇಕು. ನಾನ್ ಅದಕ್ಕೂ ರೆಡಿ. ಮದ್ವೆ ಆಗಕ್ ನಿಂಗ್ ಜರೂರ್ ಇರೋದ್ ಹುಡುಗಿನ ಖರೇನಾ? ಹುಡುಗಿ ಅಲ್ದೆ ಇನ್ನೇನ್ ಹುಡುಗನ? ಏನಂತ ಮಾತಾಡ್ತೆ ಬಸ್ವಿ, ಹುಡುಗನ ಹುಡುಗ ಮದ್ವೆ ಆಗಕ್ಕಾಗತ್ತಾ? ಕಲಿಗಾಲ ಅಂದ್ರಿ ಒಬ್ಬ, ಯಾರ್ ಮೈನಾಗ ಯಾರ್ ಹರಿತಾರಂತ ಹೇಳಕ್ ಬರಂಗಿಲ್ಲ. ತಿಮಂಗಲ್ದಂಗಿರೋ ಇವ್ರಗ ಚಂದೊಳ್ಳಿ ಚಲ್ವಿ ಬೇಕಂದ್ರ ಇನ್ನು ನಮ್ ಶ್ವೇತ ಅವ್ರಗ ಎಂತ ಹುಡುಗನ್ ಹುಡುಕ್ಬೇಕು ಹೇಳ್ರಿ? ಅಂದ್ರೆ ನಾನ್ ತಿಮಿಂಗ್ಲನ? ಬರ್ಮಾ ಅಯ್ಯನಿಗೆ ಕೈಕಾಲ ಸ್ವಾಧೀನಕ್ಕೆ ಬರೋ ತರ ಇದೆ. ಬರುತ್ತೆ ಅಲ್ಲ, ಬರ್ಲೇಬೇಕು. ಅಯ್ಯನ್ಗೆ ಗತಿ ತಂದವನ್ನ ನಾನ್ ಸಾಯಿಸ್ಲೇಬೇಕು. ಸಾಯಿಸೇ ಸಾಯಿಸ್ತೀನಿ. ಗುಡ್ ಈವ್ನಿಂಗ್ ಎವ್ರಿಬಡಿ. ನೋಡ್ದ ನಾನ್ ಕೇಂಬ್ರಿಜ್ ಅಂದ ಕೂಡ್ಲೆ ಹೇಗ್ ಚೇಂಜ್ ಆಗ್ಬಿಟ್ಟ ನೋಡು. ಸರಿ, ಇಫ್ ಯು ಡೋಂಟ್ ಮೈಂಡ್ ನಿಮ್ಮ ಹತ್ರ ಒಂದ್ ವಿಷಯ ಮಾತಾಡ್ಬೋದಾ? ಎನಿಥಿಂಗ್ ಸೀರಿಯಸ್? ಶ್ವೇತಾ ಮದ್ವೆ ಬಗ್ಗೆ.
ಶ್ವೇತಾ ಮದುವೆನಾ? ಹೌದು ಸರ್, ಶ್ವೇತನ್ ಮದುವೆಯಿಂದ ಕೆಲವು ಮದುವೆಗಳೇ ನಿಂತೋಗಿದೆ. ಈಗ ನೋಡಿ ಸರ್, ಶಿವಣಿಂಗ್ ಇಷ್ಟು ವಯಸ್ಸಾದ್ರೂ ಮದುವೆ ಆಗಿಲ್ಲ. ತಂಗಿ ಸುಮನ್ ಮದುವೆ ಆಗ್ಲಿ ಅಂತ ಸುಮನ್ ಮದುವೆ ಆಗೋದಕ್ಕೆ ನಮ್ ಕೃಷ್ಣನೋ ರೆಡಿ, ಆದ್ರೆ ನಮ್ ಕೃಷ್ಣ ಯಾಕಿನ್ನೂ ಮದುವೆ ಆಗಿಲ್ಲ? ಮೊದ್ಲು ಶ್ವೇತನ್ ಮದುವೆ ಆಗ್ಲಿ ಅಂತ. ಅಂದ್ರೆ ಶ್ವೇತನ್ ಮದುವೆಯಿಂದ ಇಷ್ಟು ಮದುವೆಗಳು ಫುಲ್ ಸ್ಟಾಪ್ ಆಗಿ ನಿಂತ್ಬಿಟ್ಟಿದೆ. ಅದೇ ನೀವು ನನ್ನಂತ ಒಳ್ಳೆ ಹುಡುಗನ್ ನೋಡಿ ಶ್ವೇತನ್ ಮದುವೆ ಮಾಡಿದ್ರಿ ಅಂತ ಅನ್ಕೊಳ್ಳಿ, ನಿಮ್ ಕಣ್ಮುಂದೇನೆ ಈ ಎಲ್ಲಾ ಮನ್ಸುಗಳು ಸಂತೋಷವಾಗಿ ಚಿಟ್ಟೆ ತರ ಹರಾಡ್ತಿರುತ್ತೆ. ನೀವೇನಂತೀರ ಹೇಳಿ. ಹೌದಲ್ವಾ, ಶ್ವೇತನ್ ಮದುವೆ ಬಗ್ಗೆ ನನಗೆ ಒಳದೇ ಇರ್ಲಿಲ್ಲ. ಏ ಇನ್ನೊಂದ್ಸಲ ಹೇಳು. ನೀವು ಸುಮ್ನೆ ರೀ. ಏಯ್ ನನ್ನ ಮದುವೆ ವಿಚಾರ ಆಮೇಲೆ ಮಾತಾಡೋಣ. ಹೇಳೋ ಇದೆಯ ಮದುವೆಗೆಲ್ಲ ರೆಡಿ ಮಾಡ್ಕೊಳ್ಳಿ ನಿಮ್ಗೆ ನಾನು ಆಮೇಲೆ ಹೇಳ್ತೀನಿ. ಓಕೆ ಗುಡ್ ನೈಟ್ ಎವ್ರಿಬಡಿ, ಬೈ, ಗುಡ್ ನೈಟ್, ಗುಡ್ ನೈಟ್. ಏ ಕೃಷ್ಣ. ಏನಣ್ಣ? ಗಜನ್ ಬಗ್ಗೆ ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಏನ್ ಮಾಡ್ದಣ್ಣ ಅವನು? ಶ್ವೇತನ್ನ ಗಜನ್ ಕೊಟ್ಟು ಮದುವೆ ಮಾಡಿದ್ರೆ ಹೇಗಿರುತ್ತೆ? ಗಜನ ಎಲ್ರಿಗೂ ಇಷ್ಟ ಆಗಿದ್ದಾನೆ. ಶ್ವೇತಾ ಒಳ್ಳೆ ಜೋಡಿ ಆಗ್ತಾನಲ್ವೇನೋ. ಶ್ವೇತಾ ಏನಂದು? ಗಜನ್ ಈ ಸಂಬಂಧ ಓಕೆನಾ ಇಲ್ಲ ಅಂತ ತಿಳ್ಕೊಳ್ಳದೆ ಶ್ವೇತಾಗೆ ಹೇಗೆ ಹೇಳೋದು? ನಾನ್ ಕೇಳಿದ್ರೆ ಮುಜುಗರ ಪಟ್ಕೋಬಹುದು. ನೀನೇ ನಿನ್ನ ಸ್ನೇಹಿತನ ಏನು ಅಂತ ಕೇಳಿ ಹೇಳು. ಅಣ್ಣ, ಗಜ ಇಲ್ಲಿಗೆ ಬಂದಿದ್ದೆ ಶ್ವೇತಂಗೋಸ್ಕರ. ಶ್ವೇತಾ ಅಂದ್ರೆ ಅವನ ಪ್ರಾಣ. ಅಣ್ಣ ಒಂದ್ ನಿಮಿಷ. ಶ್ವೇತಾ ಅವನನ್ನ ಮೆಚ್ಕೊಂಡ್ರೆ ಈ ಸೀರೆನ ಅವಳು ಕೊಡೋಣ ಅಂತ ಅವನೇ ತಂದಿದ್ದಾನೆ. ಶ್ರೀರಾಮಚಂದ್ರಮೂರ್ತಿ ಪ್ರತ್ಯಕ್ಷವಾಗಿ ಇಲ್ಲೇ ನೆಲೆಸಿದ್ರು ಅಂತ ಪ್ರತೀತಿ. ದಸರಾ ಉತ್ಸವ ಇಲ್ಲಿ ನಡೆಯೋ ಹಾಗೆ ಈ ಸುತ್ತಮುತ್ತ ಎಲ್ಲೂ ನಡೆಯಲ್ಲ. ಇದೆಲ್ಲ ನಿಮ್ಮಂತ ಸಿಟಿ ಹುಡುಗರು ಆಡೋ ಆಟ ಅಲ್ಲ. ನಾವ್ ಆಡದಿರ ಆಟನೇ ಇಲ್ಲ. ಇದೇನ್ ಮಹಾ? ಇದು ಒಂದ್ ಹುಡುಗ ಹುಡುಗಿನ ಸೇರಿಸಿದಷ್ಟು ಸುಲಭ ಅಲ್ಲ. ಸ್ವಲ್ಪ ಯಾ ಮಾಡಿದ್ರು ಒದೇನೆ. ಏನಾಯ್ತು ಅಣ್ಣ? ಅದಕ್ಕೆ ಶ್ವೇತನ ನಿನಗ್ ಮದುವೆ ಮಾಡ್ಕೊಟ್ರೆ ಹೇಗೆ ಅಂತ ಕೇಳಿದ್ರು. ಅದಕ್ಕೆ ಶ್ವೇತ ಏನಂದ್ರು? ಅವರು ಶ್ವೇತನ ಈಗ ಕೇಳ್ತಾನೆ, ಅಣ್ಣನ ಮಾತಿಗೆ ಇಲ್ಲ ಅನ್ನಲ್ಲ, ಅವಳು ಒಪ್ಪೇ ಒಪ್ತಾಳೋ. ಗಜ, ಬಹಳ ವರ್ಷ ಆದ್ಮೇಲೆ ನನ್ನ ಮನಸ್ಸಿಗೆ ತುಂಬಾ ಸಂತೋಷ ಆಗ್ತಿದೆ ಕಣ. ಫೋನ್ ಕೊಡ. ರಿಯಲಿ ನಿಮ್ ಮನೆಯವರೆಲ್ಲ ಒಪ್ಕೊಂಡ್ರೇನೋ? ಇವನ್ ಮಂಗನ ಆಟಕ್ಕೆ ಆ ರಾವಣನೇ ಸೋತೋದ, ಇನ್ ಇವ್ರು ಸೋಲ್ದೇ ಇರ್ತಾರ? ಸೋ ಸ್ವೀಟ್. ಮದ್ವೆ ಯಾವಾಗ್ಲೋ? ಲಗ್ನ ಪತ್ರಿಕೆದು ಫಸ್ಟ್ ಕಾಪಿ ನಿನಗೆ ಕಣೆ. ಓಕೆ ಬಾಬಾಯ್. ನಡಿಯೋ ಶ್ವೇತ ಹತ್ರ ಹೋಗೋಣ. ಬಾಬಾ, ನಾನ್ ಇಷ್ಟನ ಅಂತ ಶ್ವೇತನ ನಾನೇ ಕೇಳ್ತೀನಿ. ನೀವು ಕೇಳಿದ್ರೆ ನಿಮ್ ಇಷ್ಟನೇ ನನ್ನ ಇಷ್ಟ ಅಂತ ಹೇಳ್ತಾನೆ. ನಾನ್ ಕೇಳಿದ್ರೆ ಅವಳ ಇಷ್ಟ ಏನು ಅಂತ ಗೊತ್ತಾಗುತ್ತೆ. ಓಕೆ ನಿನ್ ಇಷ್ಟ ರೆಡಿ ಬಾ. ಶ್ವೇತಾ ಬಲ್ಲಿ. ಏನಣ್ಣ? ನಿನಗೊಂದು ವಿಷಯ ಹೇಳ್ಬೇಕಿತ್ತು. ಏನು? Thank you.
Krishna! Hey, Krishna! Hey, Krishna! Hey, Krishna!
ನಿಂಗೇನಾಗಲ್ಲ ಕಣ. ನಾನು ಇದೀನೋ ನಿಂಗೇನಾಗಲ್ಲ ಕಣ. ಅವ್ರು ಸಾಯಿಸ್ಬಿಡ್ತಾರೆ ಕಣ. ಇನ್ಮೇಲೆ ನೀನೇ ಅವ್ರಿಗೆಲ್ಲ ಕಣ, ನೀನೇ ಅವ್ರಿಗೆಲ್ಲ ಕಾಪಾಡು. ನಾನು ಇದ್ದು ಕಾಪಾಡು ಕಣ. ಶತ್ರು ವಂಶದ ಕುಡಿ ಉಳ್ಕೊಂಡ್ ಬಿಟ್ಟ. ಶ್ವೇತನ್ ಕಾಪಾಡು ಅಂತ ಕೃಷ್ಣ ಕೇಳ್ಕೊಂಡ. ಅವನ್ ನೋಡಿದ ಕೊನೆ ನೋಟ ಇನ್ನೂ ನನ್ನ ಕಣ್ಣಲ್ಲಿ ಕಟ್ಟದಾಗಿದೆ. ಈ ವಿಷಯ ಮೊದಲೇ ನಿಮಗೆ ಗೊತ್ತಾದ್ರೆ ನನಗೇನಾಗುತ್ತೋ ಅನ್ನೋ ಭಯದಲ್ಲಿ ಶ್ವೇತನ್ಗೆ ನೀವು ಆಶ್ರಯ ಕೊಡಲ್ಲ ಅಂತ ನಿಮ್ಮ ಹತ್ರ ಈ ವಿಷಯ ಹೇಳಲಿಲ್ಲ. ತಪ್ಪು ಮಾಡಿಬಿಟ್ಟೆ ಕಣು. ನೀವು ನಿನ್ನ ಸಂತೋಷನ ಹಂಚ್ಕೊಳ್ಳೋ ಈ ಕುಟುಂಬ ನಿನ್ನ ನೋವನ್ನು ಹಂಚ್ಕೊಳ್ಳಲ್ಲ ಅನ್ಕೊಂಡ್ಯ? ಹಾ, ಕೈಗೆ ಸಿಕ್ತವನ್ನ ಬಡದು ಬಾಯ್ಕ್ ಹಾಕೊಳ್ಳೋದ್ ಬಿಟ್ಟು ಹಾಗೆ ಬಿಟ್ ಬಂದಿದ್ದೀರಲ್ಲ ಅಣ್ಣ. ಅಣ್ಣ, ದೇವೇಂದ್ರನ್ ತಂಗಿ ಕೂಡ ಅವನ್ ಜೊತೆನೆ ಇದ್ದಾಳಣ್ಣ. ಶ್ವೇತ, ಎಲ್ಲ ಕಳ್ಕೊಂಡು ಅನಾಥಳಾಗ್ಬಿಟ್ಟೇನು ಅನ್ಕೊಂಡಿದ್ದೆ. ನಿಮ್ಮಣ್ಣ ಮಾಡಿದ ಪುಣ್ಯ ನೀನ್ ಈ ಮನೆಗೆ ಬಂದು ಸೇರ್ಕೊಂಡೆ. ಬಹುಶಃ ನಿಮ್ಮಣ್ಣ ಏನಾದ್ರೂ ಬದುಕಿದ್ರೆ ನಿನ್ನ ಇಂಥ ಮನೆ ಕೊಟ್ಟು ಮದುವೆ ಮಾಡ್ತಿದ್ರು ಏನು. ಬಾಗಜ ಶ್ವೇತಾ, ತಗೋ. ಏನಿದು ಟಿಕೆಟ್ಸ್? ನಾಳೆ ನೀನ್ ಲಂಡನ್ಗೆ ಹೋಗ್ತಿದ್ದೆ. ಎಲ್ಲ ಏರ್ಪಾಟು ಮಾಡಿದ್ದೀನಿ. ಗಜ, ಶ್ವೇತಾ ಯಾಕೆ ಲಂಡನ್ಗೆ ಹೋಗ್ಬೇಕು? ಹೋಗ್ಬೇಕಣ. ದೇವಣ್ಣ ಹೇಳಿದ್ ನೆನಪಿಲ್ವಾ, ಅವಳು ನಮ್ಮನ್ನ ಮರೆತರೂ ಪರವಾಗಿಲ್ಲ, ಆದ್ರೆ ಈ ದ್ವೇಷ ಮಾತ್ರ ಅವಳಿಗೆ ಜ್ಞಾಪಕಕ್ಕೆ ಬರಬಾರ್ದು ಅಂತ. ಅವಳಿಗೆ ಅಂತ ಒಂದು ಜೀವನ ಇದೆ, ಅದಿಲ್ಲೇ ಮುಗ್ದೋಗೋದು ನನಗಿಷ್ಟ ಇಲ್ಲ. ಗಜ, ನಿನ್ ಶ್ವೇತನ ಇಲ್ಲೇ ಕಳ್ಸ್ಕೊಟ್ರು ಈ ಸಮಸ್ಯೆ ಬಗ್ಗೆ ಹರಿಯೋದಿಲ್ಲ. ನೋಡು, ನಿನ್ಗೆ ಆ ಸೂರಪ್ಪನ ಬಗ್ಗೆ ಏನೂ ಗೊತ್ತಿಲ್ಲ. ನನ್ನ ಬಗ್ಗೆ ಅವನು ಗೊತ್ತಿಲ್ಲ. ಚಿಕ್ಕಂದಿಂದ ನಾನು ಇಷ್ಟಪಟ್ಟಿದ್ದು ನನಗೆ ಸಿಗ್ಲಿಲ್ಲ ಅಣ್ಣ. ನನ್ನ ಹತ್ರ ಇರಬೇಕು ಅನ್ಕೊಂಡವರೆಲ್ಲ ನನ್ನಿಂದ ದೂರ ಹೋಗ್ಬಿಡ್ತಾರೆ. ಇವರು ಹಾಗೆ ನಾನು ಇವರು ಪ್ರೀತಿ ಬಯಸ್ತೀನಿ ಅಣ್ಣ. ಇವರು ಮಮತೆ ತೋರಿಸಿ ಹೊರಟೋಗ್ತಾರೆ. ನನಗೆ ಯಾಕೆ ಹೀಗಾಗತ್ತೆ? ನಾನು ಯಾವಾಗಲೂ ಎಲ್ಲರಿಂದ ದೂರನೇ ಹೋಗ್ಬೇಕಾ? Thank you.
ಮನಸೆ ಮನಸೆ ನಿನಗೊಂದು ಮನವಿ ಮನಸೆ ಕೈಯ ಮುಗಿವೆ ಕನಿಕರಿಸೆ ಪ್ರೀತಿ ಹೇಳಿ ಸಹಕರಿಸೆ ಮನಸೆ ಮನಸೆ ಒಮ್ಮೆ ಸಮ್ಮತಿಸೆ ಮನಸೆ ಮನಸೆ ನಿನಗೊಂದು ಮನವಿ ಮನಸೆ ಹೇಳ ಗಜ, ಇಲ್ಲೆಲ್ಲ ಸೇಫ್ ಆಗಿದೆ, ನೀವ್ ಏರ್ಪೋರ್ಟ್ ಬಂದ್ಬಿಡಿ. ಆಯ್ತು ಗಜ. ಅದು ಅಣ್ಣ ಒಂದ್ ನಿಮಿಷ. ಹಲೋ ಗಜ, ಗಜ ಹೇಳ್ ಶ್ವೇತಾ, ನೀನ್ ಎಲ್ಲಿದ್ಯಾ? ಇಲ್ಲೇ ಪಕ್ಕದಲ್ಲಿ ಹತ್ರದಲ್ಲಿದ್ದೀನಿ ಶ್ವೇತಾ. ಹಲೋ, ಏನ್ ಗಜ? ಹುಷಾರು
ಕೃಷ್ಣನ್ ತಂಗಿ ಅಲ್ವಾ? ಎಲ್ಲಿ ಆ ನಿಮ್ ತರ್ಲೆ ಕೋತಿ ಕೋಡಂಗಿ ಗಂಡ, ನಮ್ ಗಜ್ಜ ಮಾತ್ರ ಟ್ರೂ ಲವರ್ ಕಣ್ರಿ, ನಿಮ್ಮನ್ನ ಸೀಡಿ ನೋಡೆ ಲವ್ ಮಾಡ್ಬಿಟ್ಟ. ನಿಮ್ಮಿಬ್ರು ಮ್ಯಾರೇಜ್ ಫಿಕ್ಸ್ ಆದ್ಮೇಲೆ ಈ ಬಬ್ಬಲ್ ಗಮ್ಗೆ ಒಂದ್ ಫೋನ್ ಕೂಡ ಮಾಡಿಲ್ಲ ನೋಡ್ರಿ. ನಾನ್ ಎಲ್ರು ಪ್ರೀತಿಸ್ತೀನಿ, ಆದ್ರೆ ನನ್ನನ್ನು ಯಾರಾದ್ರೂ ಪ್ರೀತಿಸೋರ್ಬೇಕಲ್ವಾ? ಶ್ವೇತಾ ನನ್ನ ನಂಬ್ಕೊಂಡ್ ಬಂದಿರೋ ಹುಡುಗಿ, ನಿಮ್ಮಂತ ಪ್ರೀತ ನಮ್ಮಂತ ಕನ್ನಡ ಹುಡುಗರ ಗತಿ ಏನ್ರಿ? ಯಾಕಮ್ಮ ಏನಾಯ್ತು? ಗಜ ಗಜ ಎಲ್ಲಿ? ಹೆಬ್ಬೆಟ್ಟೊತ್ತೋ ನನ್ನ ಮಗ ನೀನು, ನಿನಗೆ ಇಷ್ಟು ಬುದ್ಧಿ ಇರಬೇಕಾದ್ರೆ ಇನ್ನು ಓದಿರೋ ನಾನು, ನನಗೆಷ್ಟು ಇರಬೇಡ. ನಿನ್ನ ತಮ್ಮನ ಸಾಯಿಸ್ತಿ ಅನ್ನೋ ಕಾರಣಕ್ಕೆ ನನ್ನ ಮೇಲೆ ದ್ವೇಷ ಕಾಡ್ತಾ ಇದೆಯಲ್ಲ, ಅವತ್ತು ನನ್ನ ಕಣ್ಮುಂದೆನೆ ನನ್ನ ಫ್ರೆಂಡ್ನ ಅವನ ಫ್ಯಾಮಿಲಿನ ಕೊಚ್ಚಾಗ್ದಲ್ಲ, ಅದಕ್ಕೆ ನಾನೇನು ಮಾಡಬೇಕೀಗ? ಇವತ್ತು ದ್ವೇಷ ಅನ್ನೋ ಪದ ಭಯ ಬಿದ್ದೋಡೋಗ್ಬಿಡ್ಬೇಕು, ಹಾಗ ಮಾಡ್ತೀನಿ. Thank you.
ಆಗೋಷ್ಟರಲ್ಲಿ ನಿನ್ನನ್ನ ಕಳಿಸ್ಬಿಟ್ಟೆ. ನಾನು ನಿನ್ನ ಕಳ್ಕೊಂಡ್ಬಿಡ್ತಿದ್ದಲ್ಲೋ, ನನ್ನ ಅಷ್ಟೊಂದು ಪ್ರೀತಿ ಕಳಿಸೋದಕ್ಕೆ ನಿನಗೆ ಹೇಗೋ ಮನಸ್ ಬಂತು. ನನ್ನ ಸತ್ರು, ನನ್ನ ಪ್ರೀತಿ ನಿಮ್ಮ ಜೊತೆ ಇದ್ರೆ ನನಗಷ್ಟೇ ಸಾಕಾಗಿತ್ತು. ಗಜ ಇದೆಲ್ಲ ನಮ್ಮೊಂದಿಗೆ ಮುಗಿಬೇಕು ಅನ್ನೋದು ಆ ಅಣ್ಣನ ಆಸೆ ಆಗಿತ್ತು. ಇವತ್ತು ಇವತ್ತು ಮುಗ್ದೋಯ್ತು, ಮುಗ್ದೋಯ್ತು. ನನ್ನ ಕಂಡ ಒಳ್ಳೆ ಮನಸ್ಸಿರೋ ಮನುಷ್ಯ ಅಂದ್ರೆ ನೀನೇ ಗಜ. ನೀವಿಬ್ರು ಯಾವತ್ತೂ ಚೆನ್ನಾಗಿರ್ಬೇಕು.